ಈ ಮಾತುಕತೆಯ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಪೂರ್ಣಿಮಾ ಭಟ್ ಕುಲಕರ್ಣಿ ಅವ್ರ ಜೊತೆ ಕೆಲವು ಮಾತುಗಳನ್ನು ಈ ಕೆಲವು ಪ್ರಶ್ನೆ ಮಾತು ಚರ್ಚೆ ಎಲ್ಲ ಈ ಸೆಷನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಜೊತೆಗೆ ಪಂಡಿತ್ ಗೋಪಾಲಕೃಷ್ಣ ಹೆಗ್ಡೆಯವರು ಇದ್ದಾರೆ. ಅವರು ಹೊನ್ನಾವರದ ಎಸ್ ಡಿ ಎಂ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ. ಅವರು ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಮಾತುಕತೆ ಮುಗಿದ ನಂತರ ನಿಮ್ಮಲ್ಲಿ ಯಾರಿಗಾದರೂ ಪ್ರಶ್ನೆ ಅಥವಾ ಏನಾದರೂ ಹೇಳೋದಿದ್ದರೆ ಲಾಸ್ಟಲ್ಲಿ ಒಂದು 15-20 ನಿಮಿಷ ನಾವು ಅದಕ್ಕೆ ಅಂತಲೇ ಮೀಸಲಿಡ್ಬೋದು. ಮೊದಲನೇ ಪ್ರಶ್ನೆ ಒಂಚೂರು ದೀರ್ಘವಾಗೆ ಕೇಳ್ತೀನಿ, ಪೀಠಿಕೆಯ ರೂಪದಲ್ಲಿ ಪ್ರಶ್ನೆ ಕೇಳ್ತೀನಿ. ಯಾಕೆಂದರೆ ನಾವು ಯಾತ್ರೆ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ 20ನೇ ಶತಮಾನದಲ್ಲಿ ಅಂದರೆ ಒಂದು 100 ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತದ ದಿಕ್ಕೇ ಬದಲಾಗೋಯಿತು. ಅಂದರೆ ಈ ಮಡ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಲಿ ಹಂಚಿ ಹೋಗಿದ್ದ ಕರ್ನಾಟಕದಲ್ಲಿ ಹೆಚ್ಚಾಗಿ ಕರ್ನಾಟಕಿ ಸಂಗೀತನೇ ಇದ್ದಿದ್ದು. ಆದರೆ ಆ 100 ವರ್ಷದ ಕಾಲದಲ್ಲಿ ಇನ್ನೂ ಬೇಗ ಒಂದು 50-60 ವರ್ಷದ ಕಾಲದಲ್ಲಿ ದ ಬೆಸ್ಟ್ ಮ್ಯೂಸಿಷಿಯನ್ಸ್ ಆಫ್ ಇಂಡಿಯಾ ಅಂತ ಕರೆಯಬಹುದಾದ 5 ಜನ ಕರ್ನಾಟಕದಿಂದ ದೇ ಆಕ್ಯುಪೈಡ್ ದ ಮ್ಯೂಸಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಬಸವರಾಜ್ ರಾಜ್ಗುರುಗಳು, ಮಲ್ಲಿಕಾರ್ಜುನ್ ಮನ್ಸೂರು, ಕುಮಾರ್ ಗಂಧರ್ವ್, ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಈ 5 ಜನ ಈ ಕರ್ನಾಟಕದಿಂದ ಹಿಂದೂಸ್ತಾನಿ ಸಂಗೀತ ಇಲ್ಲದೇ ಇದ್ದ ಕರ್ನಾಟಕದಿಂದ ಹೋಗಿ ಇಡೀ ದೇಶದ ಸಂಗೀತದ ದಿಗ್ಗಜರಾಗಿ ಒಂದು ಸುಮಾರು ಒಂದು 30-40 ವರ್ಷದ ಕಾಲ ಅವರೇ ಸಂಗೀತ ಪ್ರಪಂಚನ ಆಳಿದ್ರು ಅಂತ ಹೇಳ್ಬೋದು. ದಿಸ್ ಇಸ್ ಸಮಥಿಂಗ್ ವೆರಿ ಫಿನಾಮಿನಲ್. ಇದಕ್ಕೆ ತುಂಬ ದೊಡ್ಡ ಕಾರಣ ಅಂತಂದರೆ ಮೈಸೂರು ಮಹಾರಾಜರು. ಇಲ್ಲಿ ಮೈಸೂರು ಮಹಾರಾಜರು ಸುಮಾರು ಎಲ್ಲ ದೊಡ್ಡ ಸಂಗೀತಗಾರರನ್ನು ಮೈಸೂರು ಆಸ್ಥಾನಕ್ಕೆ ಕರೆಸ್ಕೋತಿದ್ರು. ಅವ್ರು ವಾಪಸ್ ಹೋಗ್ತಿರ್ಬೇಕಾದ್ರೆ ಕುಂದಗೋಳ, ಹುಬ್ಳಿ, ಧಾರವಾಡ, ಬೆಳಗಾಂ ಇಂದ ಬಾಂಬೆ, ಮೀರಜ್ ಹಿಂಗೆ ಆಚೆ ಹೋಗ್ತಾ ಇದ್ದಾಗ ಹಿಂದೂಸ್ತಾನಿ ಸಂಗೀತ ಕರ್ನಾಟಕದಲ್ಲಿ ಒಂದು ಥರದಲ್ಲಿ ಸ್ಥಾಪನೆ ಆಯಿತು. ಆದರೆ ಈ 5 ಜನದ್ರ ಬಗ್ಗೆ ಮಾತಾಡಿದ್ನಲ್ಲ, ಇವ್ರು ಯಾರೂ ಇಲ್ಲೇ ಇದ್ದು ಇಲ್ಲೇ ಒಬ್ಬ ಗುರುಗಳ ಕೆಳಗೆ ಕಲಿತು ದೊಡ್ಡವರಾದವರಲ್ಲ. ಉದಾಹರಣೆಗೆ ಭೀಮಸೇನ್ ಜೋಶಿಯವರನ್ನು ತಗೊಂಡ್ರೆ ಕಲ್ಕತ್ತಾ, ಬಾಂಬೆ, ರಾಮ್ಪುರ್ ಎಲ್ಲ ಕಡೆ ಓಡಾಡಿದ್ರು. ಅವ್ರು ಕಲಿದಿರೋ ಗುರುಗಳೇ ಇಲ್ಲ. ಉಸ್ತಾದ್ ಮುಷ್ತಾಕ್ ಹುಸೇನ್ ಖಾನ್ ಹತ್ರ ಕಲಿತರು, ಹಫೀಜ್ ಅಲಿ ಖಾನ್ ಹತ್ರ ಕಲಿತರು, ಕಡೆಗೆ ಅವ್ರ ತಂದೆ ಅವ್ರನ್ನ ಹುಡುಕಿ ಜಲಂಧರಲ್ಲಿ ಸಿಕ್ಕಿ ವಾಪಸ್ ಕರ್ಕೊಂಬಂದು ಸವಾಯಿ ಗಂಧರ್ವ ಹತ್ರ ಬಿಟ್ಟರು ಅವ್ರನ್ನ. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕರ್ನಾಟಕಿ ಸಂಗೀತ ಕಲಿತಿದ್ದವರು, ಯಕ್ಷಗಾನ ಟ್ರೂಪಲ್ಲಿ ಯಕ್ಷಗಾನ ಮಾಡ್ತಿದ್ದವರು, ಅಯ್ಯಪ್ಪ ಸ್ವಾಮಿ ಅನ್ನೋರ ಹತ್ರ ಕರ್ನಾಟಕ ಸಂಗೀತ ಕಲಿತಿದ್ರು. ಆಮೇಲೆ ನೀಲ್ಕಂಠ್ ಬುವಾ ಜೋಶಿ, ಅಲಾದಿಯಾ ಖಾನ್ ಸಾಬ್, ಮಂಜಿ ಖಾನ್, ಬುರ್ಜಿ ಖಾನ್ ಅವ್ರ ಹತ್ರ ಎಲ್ಲ ಸಂಗೀತ ಕಲಿತರು. ಕುಮಾರ್ ಗಂಧರ್ವು ಅಷ್ಟೇ, ಇಲ್ಲಿಂದ ಹೊರಟು ಮಾಳ್ವಾ ತನಕ ಹೊರಟೋದ್ರು ಕುಮಾರ್ ಗಂಧರ್ವು. ಗಂಗೂಬಾಯಿ ಹಾನಗಲ್ ಒಬ್ಬರೇ ಬಹುಶಃ ಇಲ್ಲೇ ಇದ್ದು ತುಂಬ ಒಂದೇ ಗುರುಗಳ ಹತ್ರ ತುಂಬ ವರ್ಷ ಕಲಿತಿದ್ದವರು ಗಂಗೂಬಾಯಿ ಹಾನಗಲ್. ರಾಜ್ಗುರುಗಳಂತೂ ಎಲ್ಲೆಲ್ಲೆಲ್ಲ ಓಡಾಡಿ ಪಾಕಿಸ್ತಾನ್ ತನಕ, ಕರಾಚಿ ತನಕ ಹೋಗಿ ವಾಹಿದ್ ಖಾನ್ ಅವ್ರ ಹತ್ರ ಎಲ್ಲ ಸಂಗೀತ ಕಲಿತು ಪಾರ್ಟಿಷನ್ ಆದಾಗ ಅವ್ರಿಗೆ ವಾಪಸ್ ಬರೋದಕ್ಕೆ ಆಗಲೇ ಇಲ್ವಂತೆ. ರೈಲ್ವೆ ಬೋಗಿ ಕೆಳಗಡೆ ಹಿಂಗೆ ಹಿಡ್ಕೊಂಡು ವಾಪಸ್ ಬಂದಿದ್ದಾರೆ. ಅವರ ಜೀವ ಉಳಿದದ್ದೇ ದೊಡ್ಡದು ರಾಜ್ಗುರುಗಳು. ಇವರೆಲ್ಲ ಒಂಥರ ಸಂಗೀತದ ಹುಚ್ಚನ್ನು ಹತ್ತಿಸ್ಕೊಂಡು ಅದರ ಬೆನ್ನತ್ತಿ ಹೋದರು. ಎಲ್ಲಿ ಉತ್ಕೃಷ್ಟ ಸಂಗೀತ ಸಿಕ್ಕತ್ತೋ ಅಲ್ಲಿ ಹೋಗಬೇಕು, ಕಲಿಬೇಕು ಅನ್ನೋ ಒಂದು ಹುಚ್ಚು ಇತ್ತು, ಅವ್ರ ಜ್ಞಾನದ ದಾಹ ಇತ್ತು. ಆದರೆ ಇವತ್ತು ನಾವು ಇವರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಇವರನ್ನೆಲ್ಲ ಒಂದು ಘರಾನದೊಳಗೆ ಸೀಮಿತಗೊಳಿಸ್ಬಿಡ್ತೀವಿ. ರಾಜ್ಗುರುಗಳು ಅಂದರೆ ಗ್ವಾಲಿಯರ್ ಪಟ್ಯಾಲ ಕಿರಾನ ಅಂತೀವಿ, ಭೀಮಸೇನ್ ಜೋಶಿ ಅಂದರೆ ಕಿರಾನ ಅಂತೀವಿ, ಕುಮಾರ್ ಗಂಧರ್ವ ಅಂದರೆ ಗ್ವಾಲಿಯರ್, ಮತ್ತು ಗಂಗೂಬಾಯಿ ಹಾನಗಲ್ ಅಗೇನ್ ಕಿರಾನ. ಹೀಗೆ ಎಷ್ಟೆಷ್ಟೋ ಜನರ ಹತ್ರ ಸಂಗೀತ ಕಲ್ತು ಬಂದ್ರೂ ಇವರೆಲ್ಲ
ನಾವೊಂದು ಘರಾನ ಒಳಗೆ ಕೂರಿಸಿ ಅವರನ್ನು ಒಂದು ಶುದ್ಧತೆಯೊಳಗೆ ಒಂದು ಮೌಲ್ಯಮಾಪನ ಮಾಡ್ತೀವಿ ಪ್ಯೂರ್ ಮ್ಯೂಸಿಕ್ ಘರಾನ ಮ್ಯೂಸಿಕ್ ಅಂತ ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಟ್ರೂ ಅವ್ರು ಎಲ್ಲೆಲ್ಲಿಂದನೋ ಸಂಗೀತ ತಂದು ತಮ್ಮದೇ ಒಂದು ಶೈಲಿನ ರೂಪಿಸ್ಕೊಂಡ್ರು ಈ ಘರಾನದ ಬಗ್ಗೆ ಈ ಐಡಿಯಾ ಆಫ್ ಶುದ್ಧತೆ ಪ್ಯೂರಿಟಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಮೊದಲಿಗೆ ಹೇಳಬೇಕಂದ್ರೆ ಇಂಥ ಪದ್ಮಭೂಷಣ್ ಪಂಡಿತ್ ಬಸವರಾಜ್ ರಾಜಗುರು ಅವರಲ್ಲಿ ಇಂಥ ದೊಡ್ಡ ಒಂದು ಸಮುದ್ರದಂತೆ ಒಂದು ಇದ್ದಂಥ ಸಂಗೀತದ ಕಲಾಕಾರ ಹತ್ರ ನನಗೆ ಅಭ್ಯಾಸ ಮಾಡಲು ಸಿಕ್ಕಿದ್ದಕ್ಕೆ ನಾನು ಈ ಸ್ಟೇಜಲ್ಲಿ ಇವತ್ತು ಹಾಡಲಿಕ್ಕೆ ಕೂತ್ಕೊಂಡಿದ್ದೀನಿ ಅಂದರೆ ನಮಗೆ ಸರಳವಾಗಿ ಅದು ಸಿಕ್ಕಿಬಿಡ್ತು ಒಂದೇ ಗುರುಗಳ ಹತ್ರ ಎಷ್ಟೊಂದು ಘರಾಣಗಳನ್ನ ಇದು ಮಾಡಿದ್ದು ನಮಗೆ ಅಂದರೆ ಲಭಿಸ್ತು ಬೇಗನೆ ಬಟ್ ಅವರೆಲ್ಲ ತುಂಬ ಕಷ್ಟಪಟ್ಟು ಎಲ್ಲೆಲ್ಲಿ ಹೋಗಿ ಅವರು ಯಾಕಂದರೆ ಅಷ್ಟೊಂದು ಜ್ಞಾನದ ಒಂದು ಅವರಿಗೆ ಅರ್ಚನೆ ಮಾಡೋದು ಆಸಕ್ತಿ ಅದಕ್ಕೆ ಅವಾಗೆಲ್ಲ ಉತ್ತರ ಭಾರತದಲ್ಲೇ ಎಲ್ಲರೂ ಅಂದರೆ ಖಾನ್ ಸಾಹೇಬರೆಲ್ಲ ಆ ಕಡೆನೇ ಇರ್ತಿದ್ರು ಹಾಗಾಗಿ ಇವರೆಲ್ಲರೂ ಅಲ್ಲಿಗೆ ಹೋಗಬೇಕಾಯಿತು ಆದರೆ ಮತ್ತೆ ಬಂದು ನಮ್ಮ ಕನ್ನಡ ನಾಡಿನಲ್ಲೇ ಬಂದು ಅವ್ರಿಗೆ ಒಂದು ಸೆಟ್ಲ್ ಆಗಬೇಕಂತ ಒಂದು ಆಸೆಯಿಂದ ಬಂದ್ರಲ್ಲ ಅದೇ ನಮ್ಮ ಪುಣ್ಯ ಅಂತಂತ ಹೇಳಬೇಕು ನಮ್ಮ ಕರ್ನಾಟಕದ್ದು ನಾವೆಲ್ಲ ಪುಣ್ಯವಂತರು ಅಂತಂತ ಹೇಳಿ ಹೇಳ್ಬೋದು ಆಮೇಲೆ ಘರಾಣದಂದರೆ ಇವಾಗ ನಾನು ಕಿರಾಣ ಘರಾಣದ್ದು ಒಂದು ಇದಂತಂದರೆ ಆಲಾಪ ಪ್ರಧಾನ ಗಾಯಕಿ ಅಂದರೆ ಒಂದು ಶಾಂತತೆಯಿಂದ ಒಂದು ಮನಸ್ಸಿಗೆ ಇದು ಕೊಡುವಂಥದ್ದು ತೃಪ್ತಿ ಕೊಡುವಂಥದ್ದು ಕಿರಾಣ ಘರಾಣ ಅದು ನಮ್ಮ ಗುರುಗಳು ಆಮೇಲೆ ಪಂಡಿತ್ ಭೀಮಸೇನ್ ಜೋಶಿ ಅವರೆಲ್ಲ ಇದು ಮಾಡ್ಕೊಂಡು ಬಂದಿರೋದು ಕಿರಾಣ ಘರಾಣದ್ದು ಆಮೇಲೆ ಗ್ವಾಲಿಯರ್ನಲ್ಲಿ ನಾವು ಲಯದ ಜೊತೆ ಹೆಚ್ಚು ಶಬ್ದದ ಜೊತೆ ಲಯದ ಜೊತೆ ನಾವು ಆಲಾಪ ಇದನ್ನು ಮಾಡ್ತೀವಿ ಜೈಪುರ್ನು ಹತ್ರ ಹತ್ರ ಸ್ವಲ್ಪ ಅದೇ ಥರನೇ ಅದು ಲಯಕಾರಿ ಆದರೆ ಅವರು ಜೈಪುರ್ ಘರಾಣದಲ್ಲಿ ಒಮ್ಮೆಲೆ ಮೊದಲಿಗೆ ಸ್ಟಾರ್ಟ್ ಮಾಡೋದೇ ಸ್ವರ ಮಧ್ಯ ಸಪ್ತಕದಿಂದ ಆ ಥರ ಈಗ ನಾವು ಹೇಗೆ ಕೆಳಗಡೆ ಒಂದು 5-10 ನಿಮಿಷ ಕಿರಾಣದಲ್ಲಿ ಕಿರಾಣ ಘರಾಣದಲ್ಲಿ ಕೆಳಗಡೆ ಆಲಾಪ್ ಮಾಡಿ 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 ಬಿಲ್ಟಪ್ ಮಾಡಿ ಒಂದೊಂದೇ ಸ್ವರ ಏರಿಸ್ತಾ 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 ನಾವು ಷಡ್ಜ ಮುಡ್ತೀವಿ ಒಂದು ಕಂಪ್ಲೀಟ್ ಇದು ರಾಗದ ವಿಸ್ತಾರ ಆಗುತ್ತೆ ಅವ್ರದ್ದು ಜೈಪುರ್ ಗಾಯಕಿನಲ್ಲಿ ಯಾವುದು ಸ್ವರನೂ ತೊಗೋಬೋದು ಅವರು ಲಯಕಾರಿ ಜೊತೆಗೆ ಅವ್ರದ್ದು ಗಾಯಕಿ ಹೋಗುತ್ತೆ ಆಮೇಲೆ ಇನ್ನು ಪಟಿಯಾಳ ಘರಾಣ ಇದ್ದು ನಂಗೆ ಅನ್ಸೋ ಸಣ್ಣ ಕೆಲಸಗಳು ಅದ್ರ ಅಲ್ಲಿ ಆಮೇಲೆ ಒಂದು ಚಮತ್ಕಾರಿಕ ಸಮ್ಮಿಗೆ ಬರುವಾಗ ಚಮತ್ಕಾರ ತೋರಿಸಿ ಬರುವಂಥ ಒಂದು ಗಾಯಕಿ ಇದನ್ನಿಸ್ತದೆ ಸೊ ನಮ್ಮ ಗುರುಗಳಲ್ಲಿ ಅದು ಎಲ್ಲ ಗಾಯಕಿದು ಇತ್ತು ಸೊ ಹಾಗಾಗಿ ನಮ್ಮದೂ ಅದೇ ಪರಂಪರೆ ಘರಾಣೆ ಅಂದರೆ ಏನು ಪರಂಪರೆ ಒಂದು ಕುಟುಂಬ ಬೇರೆ ಕಡೆ ನಾವು ಕುಟುಂಬ ಅಂತ ಹೇಳ್ತೀವಲ್ಲ ಅದೇ ಥರ ಒಂದು ಹಾಡೋದು ಕುಟುಂಬದಲ್ಲಿ ನಾವು ಬರ್ತೀವಿ ಅಂತ ನನಗೆ ಇದನ್ನಿಸ್ತದೆ ಆಮೇಲೆ ಬರ್ತಾ ಬರ್ತಾ ನಮ್ಮದೂ ನಾವು ಇನ್ನೊಬ್ರದ್ದು ಕೇಳ್ತಾ ಈಗ ಅವ್ರು ಹೇಗೆ ಎಲ್ಲರದು ಕೇಳಿ ಹೀಗೆ ತಮ್ಮದೇ ಒಂದು ಶೈಲಿ ಬೆಳೆಸ್ಕೊಂಡ್ರು ಅದೇ ರೀತಿ ನಾವು ಕೂಡ ಬೇರೆ ಬೇರೆ ನಮಗೆ ಇಷ್ಟ ಆಗಿದ್ದು ಅವ್ರದ್ದು ಕಲಾಕಾರರದು ನಾವು ಕೇಳ್ತಾ ನಾವು ನಮ್ಮದು ಒಂದು ಮತ್ತು ಗುರುಗಳು ಯಾವಾಗಲೂ ಹೇಳ್ತಿದ್ರು ನಿಮ್ಮದು ಒಂದು ಇಂಡಿವಿಜುವಾಲಿಟಿ ಮಾಡಿಕೊಳ್ರಿ ಯಾಕಂದ್ರೆ ಎಲ್ಲರದು ಕಂಠ ಬೇರೆ ಬೇರೆ ಇದು ಮನುಷ್ಯನಿಗೆ ವಿಚಾರಗಳು ಬೇರೆ ಬೇರೆ ಇರ್ತದೆ ಸೊ ಹಾಗೆ ನಾವು ಈಗ ಒಂದು ನಮ್ಮದೇ ಒಂದು ಶೈಲಿ ಸಾಧಾರಣ ಅಂದರೆ ಇವ್ರು ಕೇಳಿದರೆ ಈ ಜಾಗದಲ್ಲಿ ಇವ್ರದ್ದು ಕೇಳ್ದಂಗೆ ಅನ್ನಿಸ್ತದೆ ಅವ್ರದ್ದು ಕೇಳ್ದಂಗೆ ಅನ್ನಿಸ್ತದೆ ಆದರೆ ಓವರಾಲ್ ಒಂದು 50% ನಾವು ನಮ್ಮ ಗುರುಗಳದ್ದು ರಾಜಗುರುಗಳದ್ದು ಗಾಯಕಿ ನಾನು ಇಟ್ಕೊಂಡು ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಹೆಚ್ಚು ಮಹಿಳಾ ಗಾಯಕಿಯರದು ನಾನು ಚಿಕ್ಕವಳಿದ್ದಾಗಲೇ ಅವ್ರ ಹತ್ರ ಕಲಿಯುವಾಗಲೇ ನಾನು ಆವಾಗ ವಿದುಷಿ ಕಿಶೋರಿ ಅಮ್ಮನ್ಕರ್ ತಾಯಿಯವ್ರದ್ದು ಆಮೇಲೆ ಪ್ರಭಾತ್ರಿಯವ್ರದ್ದು ಆಮೇಲೆ ಇವ್ರದ್ದು ವೀಣಾ ಸಹಸ್ರಬುದ್ಧಿ ಅವ್ರದ್ದೆಲ್ಲ ಕೇಳ್ತಿದ್ದೆ ಅಂದರೆ ಅದನ್ನ ಕಾಪಿ ಮಾಡಬೇಕಂತ ಇದಲ್ಲ ಆದರೆ ಅದು ಎಲ್ಲೋ ಒಂದು ಇಷ್ಟ ಆಗಿಬಿಡ್ತದೆ ಅಲ್ಲಿ ಕೇಳುವಾಗ ಯಾಕಂದರೆ ಅವಾಗ ಕೆಲಸನೇ ಅದೇ ಬರೀ ಗುರುಗಳ ಹತ್ರ ಪಾಠ ಪಾಠಕ್ಕೆ ಹೋಗೋದು ಕಲಿಯೋದು ಬೇರೆದವ್ರದ್ದು ಕೇಳೋದು ಅದನ್ನು ಕೇಳಿ ಎಲ್ಲೋ ಒಂದು ಹಾಡುವಾಗ ಬಂದುಬಿಡ್ತಿತ್ತು ಅದು ಅಂದರೆ ಮಾಡಲೇಬೇಕು ಹಿಂಗೆ ಕಾಪಿ ಮಾಡಬೇಕಂತ ನಾವು ಎಂದೂ ನಾನು ಹೋದವಳಲ್ಲ ಆದರೆ ಹಾಡಬೇಕಾದ ಆಮೇಲೆ ಅದಕ್ಕೆ ಗುರುಗಳು ಎನ್ಕರೇಜ್ನೂ ಮಾಡ್ತಿದ್ರು ಯಾಕಂದರೆ ಅವರು ಅಷ್ಟು 13 ಜನ ಗುರುಗಳ ಹತ್ರ ಕಲ್ತಿದ್ದು
ಸೊ ಅದಕ್ಕಂತಿದ್ರು ಅವರು ನಾ ಪ್ರೋಗ್ರಾಮ್ ಕೇಳ್ತಿದ್ರು ಇವಳೇನೋ ಬೇರೆ ಬೇರೆ ವಿಚಾರ ಮಾಡ್ತಾಳೆ ಇವಳು ಅಂತಂಥೇಳಿ. ಯಾಕಂದರೆ ಅವ್ರು ಕಲಿಸಿದಾಗ ನಾವು ಅವ್ರ ಮುಂದೆ ಬರೀ ಅವ್ರು ಹೇಳ್ದಂಗೆ ಹೇಳ್ತೀವಿ, ಆದರೆ ಪ್ರೋಗ್ರಾಮಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಬೇರೆ ಬರ್ತದೆ. ಆದರೆ ಖುಷಿ ಒಪ್ಕೊಳ್ತಿದ್ರು, ಹಾಗಾಗಿ ನಮಗೆ ಬೆಳೀಲಿಕ್ಕೆ ಅನುಕೂಲ ಆಯಿತು. ಅದಕ್ಕೆ ಅಂದರೆ ರಾಜಗುರುಗಳಂತಂದರೆ ನಿಜವಾಗ್ಲೂ ಗುರು ಒಂದು ದೊಡ್ಡ ಮನಸ್ಸಿನ ಗುರು. ಇಲ್ಲಾಂದರೆ ಎಷ್ಟೋ ಜನ ಕೆಲವೊಂದು ನಾವು ಗುರುಗಳ ಹತ್ರನೂ ಕಲ್ತಿದ್ದೇವೆ, ಹೀಗೆ ಅಂದರೆ ಹೀಗೆ ಹಾಡಬೇಕು, ಇಲ್ಲಿಲ್ಲ ಅಂದರೆ ಇದು ಸರಿಯೇ ಅಲ್ಲ ಅಂತ ಹೇಳಿದವರು ಇದ್ದಾರೆ. ಆದರೆ ನಮ್ಮ ಗುರುಗಳು ಮಾತ್ರ ಆ ಥರ ಇಲ್ಲ ಎಲ್ಲ. ಆಮೇಲೆ ಒಂದು ವಾಯ್ಸ್ ಮಾಡ್ಯುಲೇಷನು ಹಾಗೆ. ನಾನು ಮೊದಲು ಅವ್ರ ಹತ್ರ ನಾನು ಮೊದಲು ವಿದುಷಿ ಉಷಾ ದತ್ತರ್ ಅವ್ರ ಹತ್ರ ಧಾರವಾಡದಲ್ಲಿ, ಅವರು ನನಗೆ ತುಂಬ ಚೆನ್ನಾಗಿ ಬೇಸಿಕ್ಸು ಇದನ್ನೆಲ್ಲ ಕಲಿಸ್ಕೊಟ್ಟಿದ್ರಿಂದ ಅಂಥ ಗುರುಗಳ ಹತ್ರ ಹೋದ್ಮೇಲೆ ನಮಗೆ ಬೇಗ ಅಂದರೆ ತಗೊಳ್ಳಿಕ್ಕೆ ಒಂದು 5-6 ವರ್ಷದಲ್ಲಿ ಸಾಧಾರಣ ಒಂದು ಮಟ್ಟಕ್ಕೆ ತಯಾರಾಗುವ ಹಾಗೆ ನಮಗೆ ಇದು ಸಿಕ್ತು. ಸರಳ ಆಯಿತು ನನಗೆ ಅವ್ರ ಹತ್ರ ಇದು ಮಾಡಲಿಕ್ಕೆ. ಯಾಕೆಂದರೆ ಜೀವನದಲ್ಲಿ ಪ್ರತಿ ಗುರುಗಳು ಅಷ್ಟೇ ಮುಖ್ಯ, ಮೊದಲು ಕಲಿಸಿದ ಗುರುಗಳೂ ಅಷ್ಟೇ ಮುಖ್ಯ, ಆಮೇಲೆ ಸಿಗೋರು ಒಬ್ಬರೊಬ್ಬರದೇ ಒಬ್ಬರೊಬ್ಬರದೇ ಒಂದು ವಿಶೇಷ ಶೈಲಿ ಇರ್ತದೆ. ಸೊ ಹಾಗೆ ಗುರುಗಳದ್ದು ವ್ಯಕ್ತಿತ್ವ ಅಂದರೆ ಮಾತಾಡ್ಬೋದಲ್ಲ ಗುರು ರಾಜಗುರು ಅವ್ರದ್ದು. ಈ ಪಟ್ಯಾಲ ಕಿರಾಣ ಗ್ವಾಲಿಯರ್ ಇದು ಮೂರು ಹೆಂಗೆ ಸಮ್ಮಿಲನಗೊಂಡಿತ್ತು ರಾಜಗುರು ಅವ್ರ ಸಂಗೀತದಲ್ಲಿ ಅಂತ ಒಂಚೂರು ಹಾಡು ತೋರಿಸಿ. ಅಂದರೆ ನಾನೀಗ ಅದು ಮೊದಲು ರಾಗ ಹಾಡಿದ್ದೆ ಅಲ್ಲ, ಇನ್ನೂ ಒಂದಂದರೆ ಇದ್ರ ಜೊತೆನೆ ನಾನು ಅವ್ರದ್ದು ಒಂದು ವಿಶಿಷ್ಟತೆ ಹೇಳಬೇಕಂತಂದರೆ, ಒಂದೇ ಬಂದಿಶನ್ನು ಬೇರೆ ಬೇರೆ ಲಯದಲ್ಲಿ ಬೇರೆ ಬೇರೆ ತಾಳದಲ್ಲಿ ಹಾಡೋದು ಇದು ಬಹಳ ಅಂದರೆ ನಿಜವಾಗ್ಲೂ ಬಹಳ ಉಪಯೋಗ ಆಗ್ತದೆ. ಅಂದರೆ ಒಂದೇ ಬಂದಿಶನ್ನು ಅದನ್ನು ಈಗ ನಾನೀಗ ಹಾಡು ತೋರಿಸ್ತೀನಿ ಬೈರಾಗಿನಲ್ಲಿ. ಅಂದರೆ ಇದು ಎಲ್ಲನೂ ಬರುತ್ತೆ, ಈಗ ನೀವು ಹೇಳೋದು ಶೈಲಿನೂ ಆಮೇಲೆ ಒಂದೇ ಬಂದಿಶನ್ನು ಎರಡು ತಾಳದಲ್ಲಿ ಹಾಡೋದನ್ನು. ಇದು ಭೈರಾಗಿ ಭೈರವದಲ್ಲಿ ಬಂದಿಸಿದ್ದೆ. ವಿಲಂಬಿತ ಏಕತಾಲದಲ್ಲಿ ಸ್ವಲ್ಪ ಎರಡನೇ ವಿಲಯ ಇದೆಯಲ್ಲ ಅದನ್ನ ತೋರಿಸ್ತೇನೆ. ತೇರೋ
ಗ್ವಾಲಿಯರ್ದಲ್ಲಿ ಬಂದಿಷ್ಟು ಜೊತೆ ಫಾಸ್ಟಾಗಿ ಸ್ವಲ್ಪ ಇದನ್ನು ಮಾಡ್ತಾರೆ. ನಮ್ಮದು ಕಿರಣದಲ್ಲೂ ಮಾಡ್ತಾರೆ, ಬಟ್ ಅದು ಒಂದು ಸಾಧಾರಣ ಒಂದು 20 ನಿಮಿಷ ಆಲಾಪ್ ಮಾಡಿದ ಮೇಲೇನು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಗತಿ ಸ್ವಲ್ಪ ವೇಗ ಇರುತ್ತೆ, ಸ್ವಲ್ಪ ಹೆಚ್ಚು ಇದಿರುತ್ತೆ. ಆಮೇಲೆ ಇದನ್ನು ಜೈಪುರದಲ್ಲೂ ಸಾಧಾರಣ ಅಡ್ಡ ಅಡ್ಡ ಸ್ವಲ್ಪ ಇದು ಮಾಡ್ಕೊಂಡು ಬರ್ತಾರೆ. ತೇರೋಹಿ ಧ್ಯಾನ ಧಾರತ ಯಾನ ಕರತ ಬಂದಿಶು ನಮ್ಮ ಗುರುಗಳು. ಅದು ಹೇಗಂದ್ರೆ, ಮೊದಲೇ ರಾಗ ಹಾಡುವಾಗ ವಿಲಂಬಿತ ಏಕತಾಲದಲ್ಲಿ ಹಾಡಿ ಅಂತಂತಿದ್ರು. ಒಂದು ವೇಳೆ ನೀವು ಅದನ್ನೇ ಎರಡನೇ ರಾಗ ತಗೋಬೇಕಂತಂದ್ರೆ ಅದನ್ನ ರೂಪಕದಲ್ಲಿ ಮಾಡ್ತಿದ್ರು. ಅದನ್ನ ಸೋ ತೇರೋ ತೇರೋ ಅನಿಸ್ತದೆ ಬಂದಿಶು ಇದ್ರ ಸಲುವಾಗಿನೇ ಮಾಡಿದ್ದಿದೆ ಅಂತಂತ ಹೇಳಿ. ಅದಕ್ಕೆ ಹಾಗೆ ಅವರು ಅದು ನನಗೆ ಎಲ್ಲಿ ಇದಾಯ್ತಂತಂದ್ರೆ, ಆಕಾಶವಾಣಿನಲ್ಲಿ ನಾನು ಎ ಗ್ರೇಡ್ ಇದಕ್ಕೆ ಕೂತ್ಕೊಳ್ಳುವಾಗ ಮೊದಲಿಂದು ರಾಗ ಏಕತಾಲದಲ್ಲಿ ಹಾಡಿದ್ದೆ. ಆಮೇಲೆ ಎಲ್ಲ ಕಾಂಪೋಸಿಷನು ಏನು ಏಕತಾಲ ನಾವು 25 ರಾಗ ಆಡಿಷನ್ಗೆ ಇರ್ತದೆ, ಎಲ್ಲಾನು ಬೇರೆ ಬೇರೆ ತಾಳದಲ್ಲಿ ಕೂಡಿಸೋ ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಎ ಗ್ರೇಡಿಗೆ ಮೊದಲೇ ಸತಿ ನಂದು ಆಗಲಿಲ್ಲ, ಎರಡನೇ ಸತಿ ವಿಚಾರ ಮಾಡಿದೆ ಇವ್ರು ಬೇರೆ ಬೇರೆ ಲೈದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ನ್ಯಾಚುರಲ್ ಇದೆ, ಒಂದು ಎ ಗ್ರೇಡ್ ಕೊಡುವಾಗ ವೆರೈಟಿ ಆಫ್ ತಾಲಾಸ್ ಇದು ಕೇಳ್ತಾರಂತ. ಸೊ ನಾನು ಎಲ್ಲ ಸಾಧಾರಣ ರಾಗಗಳನ್ನ ಆ ಥರ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇದು ಮಾಡಿದ ಕೂಡಲೇ ರೂಪಕದಲ್ಲಿ ಅಥವಾ ಜಪ್ತಾಲದಲ್ಲಿ ಹಾಕಬೇಕಂತ. ಸೊ ಆವಾಗ ನನಗೆ ಸೆಕೆಂಡ್ ರಾಗ ಕೇದಾರ್ ಬಂತು. ಫಸ್ಟ್ ಶ್ರೀ ಹಾಡಿದ್ದೆ, ಕೇದಾರ್ ಬಂತು. ಕೇದಾರ್ ಬಂದಮೇಲೆ ನನಗೆ ಅದರಲ್ಲಿ ಕಲಿಸಿದ್ದು ಏಕತಾಲ. ಸೊ ಬಟ್ ಆವಾಗಲೇ ನಾನು ಇಮಿಡಿಯೇಟ್ಲಿ ಅದನ್ನು ರೂಪಕದಲ್ಲಿ ಹಾಡಿಬಿಟ್ಟೆ. ಅದನ್ನು ನಿಮಗೆ ಗೊತ್ತೇ ಆಗಲ್ಲ ಅದು ಬಂದಿಶಿ ಅದಕ್ಕೆ ಮಾಡ್ದಂಗೆ, ಬಟ್ ಅದಕ್ಕೆ ಸಮ ಕೊಡುವಾಗ ಹಾಕಿ ಕೊಡಬೇಕಾಗತ್ತೆ. ಇಲ್ಲಿಲ್ಲ ಅಂದರೆ ಉದ್ದಕ್ಕೆ ಹಾಡ್ಕೊಂಡು ಹೋದರೆ ಇದು ಗೊತ್ತಾಗತ್ತೆ ಕೇಳೋರಿಗೂ. ಸೊ ಹಾಗೆ ವಿಚಾರ ಮಾಡಿಕೊಂಡು ಅದು ಮಾಡಿದ್ದೆ. ಅಂದರೆ ಗುರುಗಳದ್ದು ಎಷ್ಟು ಜಾಣತನ ಅಂದರೆ ಅದು ಕ್ರಿಯೇಟಿವಿಟಿ ಭಾಳ. ಅಂದರೆ ನನಗೆ ಅವ್ರದ್ದು ಇಷ್ಟ ಆಗಿದೆ, ನನಗೆ ಅವ್ರ ಹತ್ರ ಹೋಗಬೇಕಂತ ಅನಿಸಿದ್ದೆ ಅದೇ. ಅಂದರೆ ಸಣ್ಣ ಸಣ್ಣ ಜಾಗ ಸಣ್ಣ ಸಣ್ಣದು, ಇವಾಗ ಸಾನೆ ಸಾರೆ ಮಾ ಪ ಮರೆ ಸಾ ನೇ ಸಾರೆ ಸಾರೆ ಮರೆ ಮಾ ಪ ಮ ಪ ಮರೆ ಸಾ ನೇ ಸಾ ಸಾರೆ ಸಾರೆ ರೇ ಮರೆ ಮ ಪ ಪ ಮರೆ ನೇ ಸಾರೆ ಮಾ ಪ ಮರೆ. ಅಂದರೆ ಅದೇ ಸ್ವರಗಳೇ, ಆದರೆ ಅದನ್ನು ಬೇರೆ ಬೇರೆ ಲಯದಲ್ಲಿ ಅಥವಾ ಬೇರೆ ಬೇರೆ ಡಬಲ್ ಹಾಡೋದ್ರಲ್ಲಿ, ಅಂದರೆ ಒಂದೇ ಆವರ್ತನದಲ್ಲಿ ನಾನು ಬೇಕಾದಂಗೆ ಇದರಲ್ಲಿ ಒಂದು 20 ವೆರೈಟಿ ಹಾಡ್ಬೋದು ಆ ಥರ. ಅಂದರೆ ಅದು ಕ್ರಿಯೇಟಿವಿಟಿ ಏನಿದೆಯಲ್ಲ ಅದು ನನಗೆ ಗುರುಗಳಲ್ಲೇ ಅದು ಅಷ್ಟು ದೊಡ್ಡವ್ರ ಹತ್ರ ಕಲಿಸಿದ್ದಕ್ಕೆ ಅದು ಲಭಿಸಿರೋದು ಅಂತ ಇದನ್ನಿಸ್ತದೆ. ವೈಶಿಷ್ಟ್ಯತೆ ಅಂತಂದರೆ ನನಗೆ ಅದು ಕಂಡಿದ್ದು ಗುರುಗಳಲ್ಲಿ. ಆಮೇಲೆ ಸರಳವಾಗಿ ಹಾಡೋದು, ಅಂದರೆ ಏನು ಕಷ್ಟನೇ ಪಡಲ್ದೆ ಆರಾಮಾಗಿ ಜನರಿಗೆ ನೋಡುವಾಗ ಅನಿಸುತ್ತೆ ಇದೇನಾರ ಆರಾಮಾಗಿ ಇದು ಹೇಗೆ ಆರಾಮಾಗಿ ಹಾಡ್ತಾರಪ್ಪ ಅಂತ ಅನಿಸುತ್ತೆ. ಅದ್ರ ಹಿಂದೆ ಅದು ಅಷ್ಟು ವರ್ಷದ ಸಾಧನೆ ಇದೆ. ಅಷ್ಟು ಸರಳ ಅದು ಬರೋದಿಲ್ಲ ವಿಚಾರ ಮಾಡಿದರೆ. ಬಟ್ ಆ ರೀತಿ ಅವರು ಕಲಿಸೋದು ಇದಿರಲಿ, ಅಂದರೆ ಚುರುಕುತನ
ಒಂದು ದಿವಸ ಅಂತೂ ಅಭೋಗಿ ಹೇಳ್ಕೊಟ್ಟಿದ್ರು ಒಂದು 45 minutes ಆಲಾಪ ವಿದೌಟ್ ರಿಪಿಟೇಷನ್ನು ಹಂಗೆ ಅಷ್ಟು ವೆರೈಟಿ ನಮ್ಮಂತೂ ಏನಪ್ಪ ಇವ್ರದ್ದು ಎಷ್ಟು ಬುದ್ಧಿ ಇದು ಅಂತಂತ ಹೇಳಿ ಸೊ ಹಾಗಾಗಿ ಆ ನಾನು ಅವ್ರ ಹತ್ರ ಕಲೀಲಿಕ್ಕೆ ಹೋದಾಗ ನನಗೆ ಒಂದು 18 ವರ್ಷ ಸಾಧಾರಣ ಒಂದು 24 ವರ್ಷದ ತನಕ ಕಲಿತೆ ಬಟ್ ಅದು ಬೆಸ್ಟ್ ಟೈಮ್ ಇತ್ತು ಅನಿಸುತ್ತೆ ನನಗೆ ಯಾಕಂದರೆ ನಮಗೂ ಏಜ್ ಮೆಚುರಿಟಿ ಇರುತ್ತೆ ಹಂಗಾಗಿ ಕಲೀಲಿಕ್ಕೂ ಅನುಕೂಲ ಆಯಿತು ಆದರೆ ಇನ್ನೂ ಕಲಿಯೋದಿತ್ತು ಅವಾಗ ಕಡೆ ಇದಾಗಲಿಲ್ಲ ಗುರುಗಳು ಹೊರಟೋದ್ರು ಬಟ್ ಭಾಳ ಒಂದು ಅವ್ರ ಹತ್ರ ಒಂದು ಕಲಿಯುವಾಗಿಂದ ಏನು ವಾತಾವರಣ ಇತ್ತಲ್ಲ ಬರೀ ನಮಗೆ ಕಲಿಸೋದು ಒಂದೇ ಇದಲ್ಲ ಅಂದರೆ ಉಳಿದವರು ಎಲ್ಲರೂ ಪರಮೇಶ್ವರ ಹೆಗ್ಡೆ ಅಣ್ಣ ಬರ್ತಿದ್ರು ಗಣಪತಿ ಭಟ್ರು ಬರ್ತಿದ್ರು ಶ್ರೀಪಾದ ಹೆಗ್ಡೆ ಅವರು ಅಂದರೆ ಎಲ್ಲರಿಗೂ ಸಾಧಾರಣ ಒಂದು 5:30 ಶುರು ಆದರೆ 9:00-9:30 ತನಕ ಪಾಠ ನಡೀತಿತ್ತು ಅದ್ರದಿಂದನೇ ನಾವು ಕಲ್ತ್ಕೊಂಡು ಬಿಟ್ವಿ ಯಾಕಂದ್ರೆ ಅವ್ರ ಹತ್ರ ಕೇಳೋ ಧೈರ್ಯ ಇಲ್ಲ ಅಷ್ಟು ದೊಡ್ಡ ಗುರುಗಳ ಹತ್ರ ಈಗ ಹೆಂಗೆ ತಾಳ ಹೋಗುತ್ತೆ ಇದು ರಾಗದಲ್ಲಿ ಸ್ವರ ಏನಿದೆ ಅಂತ ಕೇಳೋ ಧೈರ್ಯ ನಮಗಿದ್ದಿದ್ದಿಲ್ಲ ಆದರೆ ಎಲ್ಲರದು ಕೇಳಿ ಕೇಳಿ ಕಲಿತು ತಯಾರು ಮಾಡಿಕೊಂಡು ಅವ್ರು ಕಲಿಸುವಾಗ ತಯಾರು ಮಾಡ್ಕೊಂಡ್ಬಿಡೋದು ಅದಕ್ಕೆ ಇವ್ರು ಭಾಳ ಬೆರಕಿ ಇದ್ದಾರೆ ಇವರು ಅಂತಂತ ಗಂಗೂಬಾಯಿ ಹೇಳ್ತಿದ್ದು ಒಂದು ಕತೆ ನೆನಪಾಗುತ್ತೆ ಅವ್ರಿಗೂ ಸವಾಯಿ ಗಂಧರ್ವರನ್ನ ಆಕಾಶವಾಣಿ ಸೇಮ್ ಆಡಿಷನ್ಗೆ ಹೋಗ್ಬೇಕಿತ್ತಂತೆ ಅವ್ರಿಗೆ ಕೇಳೋ ಧೈರ್ಯ ಇಲ್ಲ ಯಾವ ರಾಗ ಅಂತ ಇವ್ರು ಪಾಠ ಮಾಡಿದ್ರಂತೆ ಸರಿ ಇವ್ರು ಬರೀಬೇಕಲ್ಲ ಚೀಟಿಲಿ ಯಾವ ರಾಗ ಹಾಡ್ತೀನಿ ಅಂತ ಇವ್ರಿಗೆ ಗೊತ್ತಿಲ್ಲ ರಾಗ ಪಾಠ ಆಗಿದೆ ರಾಗ ಗೊತ್ತಿಲ್ಲ ಕೇಳೋಕ್ಕೆ ಧೈರ್ಯ ಇಲ್ಲ ರಾಮಣ್ಣ ಅಂತ ಗಂಗೂಬಾಯಿ ಅವರ ಸೋದ್ರ ಮಾವ ಅವ್ರ ಜೊತೆಗೆ ಹೋಗ್ತಿದ್ರು ಅವ್ರನ್ನ ಇವರು ಚೂಬಿಟ್ರಂತೆ ಸವಾಗಂಧವ್ರ ಹತ್ರ ಹೆಂಗಾರು ಮಾಡಿ ಇವತ್ತು ತಿಳ್ಕೊಂಬ ಇದು ಯಾವ ರಾಗ ಅಂತ ಅವರು ಬನ್ನಿ ಗುರುಗಳೇ ಬಾದಾಮಿ ಹಾಲು ಕುಡಿಯೋಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದ್ರಂತ ಅವ್ರನ್ನ ಅಲ್ಲಿ ನಿಧಾನಕ್ಕೆ ಇವಾಗ ಗಂಗು ಹಾಡ್ತಾಳಲ್ಲ ನಾಳೆ ಅದು ಯಾವ ರಾಗ ಅಂತ ಕೇಳಿದ್ರು ಅವ್ರಿಗೆ ತಕ್ಷಣ ಗೊತ್ತಾಯ್ತಂತೆ ಜೋರಾಗಿ ಕಿರ್ಚಾಡಿದ್ರು ನಾನು 3 ಸಲ ಸುಹಾ 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 ಗೊತ್ತಾಯ್ತಾ ಬರ್ಕೊ ಅಂತ ಸೊ ಈ ಘರಾನ ಪ್ಯೂರಿಟಿ ಅನ್ನೋದು ಇಟ್ಸ್ ಅ ಕಂಪ್ಲೀಟ್ ಮಿಸ್ನೋಮರ್ ಅಂದರೆ ಯಾವೊಬ್ಬ ಕಲಾವಿದನೂ ಒಂದು ಘರಾನದಲ್ಲಿ ಒಂದು ಶೈಲಿಯಲ್ಲಿ ಹಾಡಿಲ್ಲ ಯಾವುದೋ ಒಂದು ಪ್ರಿಡಾಮಿನೆಂಟ್ ಫಿಲಾಸಫಿ ಆಫ್ ದಟ್ ಘರಾನ ಅವ್ರ ಸಂಗೀತದಲ್ಲಿ ಇರೋ ಕಾರಣ ನಾವು ಅದನ್ನು ಗ್ವಾಲಿಯರೋ ಅಥವಾ ಪಟಿಯಾಲನೋ ಅಥವಾ ರಾಮ್ಪುರ್ ಸಾಸ್ವಾನ್ ಅಂತನೋ ಕರಿತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಕೆಲವೊಬ್ಬರು ಪ್ಯೂರಿಟಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ನನಗೆ ಆದರೆ ನಮ್ಮ ನಮ್ಮ ವಿಚಾರ ನಮಗೆ ಹೇಗನ್ನಿಸುತ್ತೋ ಅದು ನಾವು ನಮ್ಮ ಮನೋಧರ್ಮ ಹೇಗಿದೆಯೋ ನಮಗೇನು ಹಾಡಬೇಕನ್ಸುತ್ತೋ ಆಮೇಲೆ ಈಗಿನ ಜನರಿಗೆ ಶ್ರೋತೃಗಳಿಗೆ ಏನು ಬೇಕೋ ಅದನ್ನು ವಿಚಾರ ಮಾಡಿ ನಾವು ಕಲಾವಿದರು ನನಗನ್ನಿಸ್ತದೆ ಬದಲಾಗಬೇಕಾಗ್ತದೆ ನಾವು ಒಂದೇ ಮೇಂಟೈನ್ ಮಾಡೋದಕ್ಕಿಂತ ಬೇರೆ 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 ಇದನ್ನು ಸ್ವಲ್ಪ ತೋರಿಸ್ಬಿಟ್ರೆ ಅದು ಇಂಟ್ರೆಸ್ಟಿಂಗ್ ಆಗಿ ಇವಾಗ ನಾ ಹೇಳ್ದಲ್ಲ ರೂಪಕ್ಕೆ ತಾಳದಲ್ಲಿ ಈಗ ಯಾವುದು ಜನರಿಗೆ ಅರ್ಥ ಆಗಲ್ಲ ನಾವು ವಿಳಂಬಿತ ಎಗ್ತಾಲ ಉದ್ದಕ್ಕೆ ಹಾಡ್ಕೊಂಡು ಹೋದರೆ ಏನಪ್ಪ ಅವರು ಹಾಡ್ತಾರೆ ಉದ್ದ ಹಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಬೇಸರನೂ ಆಗ್ಬೋದು ಅದೇ ಅದೇ ರೂಪಕ್ಕೆ ತಾಳ್ದಲ್ಲ ಅಂದರೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಫಾಸ್ಟ್ ಲಯ ಹೋಗ್ತಾ ಇರುತ್ತೆ ಅವಾಗ ಆ ಥರ ಅನಿಸುತ್ತೆ ಅದಕ್ಕೆ ಆ ರೀತಿಯೂ ಬದಲಾಗ್ತಾ ಹೋದಂಗೇನು ಒಳ್ಳೆಯದೇನೋ ಅಂತ ಇದು ಅನಿಸ್ತೈತೆ ಇವಾಗ ಮೊದಲಿನ ಇವಾಗ ಇಲ್ಲಿ ಆಡಿಯನ್ಸ್ ಸೀರಿಯಸ್ ಆಗಿ ಡಿಸಿಪ್ಲಿನ್ಡ್ ಆಡಿಯನ್ಸ್ ಇದ್ದಾರೆ ಕೇಳ್ತಾರೆ ಅವಾಗ ಎಲ್ಲಿ ಹೆಂಗೆ ಬೇಕೋ ಹಾಗೆ ಮಾಡೋದು ಇದು ಬರಬೇಕು ಇಲ್ಲಿಲ್ಲ ಅಂದರೆ ನಾನು ಹೀಗೆ ಹಾಡ್ತೇನೆ ನನ್ನ ಘರಾಣ ಹೀಗೆ ಇದೆ ನಾನು ಇದೇ ಥರ ಹಾಡ್ತೇನೆ ಅಂದರೆ ಕೆಲವೊಂದು ಕಡೆ ಅದು ಪರಿಣಾಮಕಾರಿ ಆಗಲ್ಲ ಅಂತ ನನಗನ್ನಿಸ್ತದೆ ನಮಗೆ ಇವಾಗ ಎಕ್ಸ್ಪೀರಿಯನ್ಸ್ಲೇ ಎಲ್ಲಿ ಹೆಂಗೆ ಬೇಕೋ ನೋಡಿಕೊಂಡು ವಿಚಾರ ಮಾಡಿಕೊಂಡು ಅವತ್ತು ಓಪನ್ ಮಾಡೋದು ಏನೇನು ಹಾಡೋದು ಅಂತ ಪ್ಲ್ಯಾನ್ ಮಾಡೋದು ನಾನು ಹೇಳ್ದಂಗೆ ಆಗಬೇಕು ನಾನು ಮನಸ್ಸಲ್ಲಿ ಹಿಂಗೆ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಆಮೇಲೆ ಆಡಿಯನ್ಸದ್ದು ಗೊತ್ತಿಲ್ಲ ಏನು ಆಗೋ ಇದಾಗುತ್ತೆ ಗೊತ್ತಿಲ್ಲ ಕೂತ್ಕೋತಾರೋ ಹೋಗ್ತಾರೋ ಗೊತ್ತಿಲ್ಲ ಓಕೆ ನನಗನ್ಸಾಗಿ ತಬಲಾದಲ್ಲಿ ಘರಾಣೆ ಆ ಉಕಲ ತಬಲ ಘರಾಣೆಯ ವಿಷಯ ಎರಡಕ್ಕೂ ಒಂದೇ ಇದೆ ಈ ಸದ್ಯಕ್ಕೆ ಸ್ಥಿತಿ ನಾನು ಕೇಳಪಟ್ಟ ಹಾಗೆ ಪಂಡಿತ್ ಕುಮಾರ್ ಗಂಧರ್ವಜಿ ಘರಾಣೆ ಬಗ್ಗೆ ಹೇಳಿದ್ದು ಅಂದರೆ ಘರಾಣೆ ಈಗ ಲಾಸ್ಟ್ ಕಾರ್ಬನ್ ಕಾಪಿಲಿದೆ ಅಂಥೇಳಿ ಅಂದರೆ ಇನ್ನೂ ಅದನ್ನು ಮತ್ತೆ ಕಾರ್ಬನ್ ಕಾಪಿ ಮಾಡಲಿಕ್ಕೆ ಕಷ್ಟ ಆ ಲೆವೆಲಿಗೆ ಬಂದಿದೆ ಅಂತನೋ ಕುಮಾರ್ ಗಂಧರ್ವರೇ ಆವಾಗ ಹೇಳಿದ್ದಾರೆ ಅಂತ ಅದು ಸಹ ಹೌದು ಕೂಡ ಯಾಕೆಂದರೆ ಮೊದಲೇ ಆ ರೀತಿ ನಮಗೆ ಮಾಧ್ಯಮಗಳಿರಲಿಲ್ಲ ಒಂದು ಗುರುವಿನ ಒಂದು ಶಿಷ್ಯ ಅದೇ ಸುತ್ತಮುತ್ತಲ ಏರಿಯಾದಲ್ಲಿ ಆ ರೀತಿ ವ್ಯವಸ್ಥೆ ಇತ್ತು ಸಾಗಾಟ ಅಷ್ಟು ಸುಲಭ ಆಗಿರಲಿಲ್ಲ ಆಮೇಲೆ ಬೇಕು ಅಂತಂದರೆ ಹೋಗಿ ಕಲ್ತ್ಕೊಬಂದರು ಆದರೆ ಇಲ್ಲಿ ಒಂದು ತೊಡಕಿದೆ
ಪ್ಲಸ್ ಪಾಯಿಂಟು ಇದೆ ಅಲ್ಲಿ. ನನಗೆ ಆ ಘರಾಣೆ ಇಷ್ಟ ಆಗುತ್ತೆ ಅಂತಂದರೆ ನನ್ನ ಶಾರೀರ ಅದಕ್ಕೆ ಒಗ್ಗುತ್ತೋ ಹೇಗೆ, ಅಲ್ಲೊಂದು ತೊಡಕಿದೆ ಅಲ್ಲಿ. ಈಗ ಅಗ್ರ ಗಾಯಕಿ ಅಂತ ಗಾಯಕಿಗೆ ನನ್ನ ಶಾರೀರ, ನನ್ನ ಧ್ವನಿ, ನನ್ನ ವಿಚಾರ ಅದಕ್ಕೆ ಒಗ್ಗಬೇಕಾಗುತ್ತೆ. ಹಾಗಾಗಿ ಈಗ ನಮಗೆ ಗೊತ್ತಿಲ್ಲದೇ ಒಂದು ಗುರುವನ್ನು ನಾವು ಸೇರ್ಕೊಳ್ತೇವೆ. ಆ ವಯಸ್ಸು ಆಗಿರೋದಿಲ್ಲ, ತಂದೆ ತಾಯಿಯ ಅಥವಾ ನಾವು ಸೇರ್ತೇವೆ. ಆಮೇಲೆ ಘರಾಣೆ ಅದೆಲ್ಲ ಬರೋದು ಆಮೇಲೆ, ಮೊದಲೇ ಸ್ವರ ಅಭ್ಯಾಸ ಅದು ಶುರುವಾಗುತ್ತೆ. ಕುತ್ತಾಗುವಾಗ ನಮ್ಗೆ ಆಲ್ರೆಡಿ ಒಂದು ಘರಾಣೆ ನಮ್ಮ ಮೇಲೆ ಪ್ರಭಾವ ಶುರು ಮಾಡಿರುತ್ತೆ, ನಾವು ಆ ಘರಾಣೆ ಪ್ರಾರಂಭ ಮಾಡಿರ್ತೇವೆ. ಆಮೇಲೆ ಘರಾಣೆ ಎಲ್ಲ ಬಂದಾಗ ನಮಗೆ ಇನ್ನೊಂದು ಘರಾಣೆ ಆಕರ್ಷಣೆ ಆಗಿ ನಮ್ಮ ಧ್ವನಿಗೆ ಅಥವಾ ನಮಗೆ ಕೈಗೆ, ತಬಲದಲ್ಲಿ ಕೈ ಬೆರಳಿಗೆ ಅದು ಸಾಧ್ಯತೆ ಅಂತ ಅನಿಸಿದರೆ ಕಲಾವಿದರು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಘರಾಣೆಯನ್ನು ಬೇಸಿಕ್ಕಾಗಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಬಿಟ್ಟರೆ ಬೆಳವಣಿಗೆ ಹಂತದಲ್ಲಿ ಅದು ಸೀರಿಯಸ್ ಅಲ್ಲ. ನನಗೆ ಸಾಧ್ಯತೆ ಇದೆ. ನನಗೀಗ ನಾನು ಪೂರಬ್ ಘರಾಣೆ ತಬಲ ನನ್ನ ಸ್ಟೈಲು ಅಂತಂದರೆ ಬನಾರಸ್ ನನಗೆ ಸಾಧ್ಯತೆ ಇದೆ ಅಂದರೆ ಅಳವಳಿಸ್ಕೊಳ್ತೇನೆ, ಕೇಳ್ತೇನೆ, ಅದು ಸಾಧ್ಯ ಇದೆ. ಸೊ ಘರಾಣೆ ಅಷ್ಟು ಸೀರಿಯಸ್ ವಿಷಯ ಅಲ್ಲ, ಅದೊಂದು ಭಾವನಾತ್ಮಕ ವಿಷಯ ಅಂತ ಹೇಳ್ತೀನಿ ನಾನು. ಅದೊಂದು ಭಾವನಾತ್ಮಕ ವಿಷಯ. ನಮ್ಮ ಘರಾಣೆಯ ಹಿರಿಯರಿಗೆ ತಲೆಮಾರಿಗೆ ನಾವು ಗೌರವ ಸಲ್ಲಿಸೋದು, ಆ ಘರಾಣೆಯ ಸಾಧ್ಯತೆಗಳನ್ನೆಲ್ಲ ನಾವು ಒಳಗೊಳ್ಳೋದು, ಮತ್ತು ಇನ್ನೊಂದು ಘರಾಣೆಯ ಏನು ಸಾಧ್ಯತೆ ನನಗಿದೆಯಾ ಅದನ್ನು ಅಳವಡಿಸ್ಕೊಳ್ಳೋದು ಅನ್ನೋದರ ಅರ್ಥ ನಾ ಈ ಘರಾಣೆಯನ್ನು ಅಲಕ್ಷ್ಯ ಮಾಡಿದ್ದೇನೆ, ಇನ್ನೊಂದು ಘರಾಣೆಯನ್ನು ತಕೊಂಡಿದ್ದೇನೆ ಅಂತಲ್ಲ. ಸಾಧ್ಯತೆಗಳು ಅದು ಹಾಗನ್ನಿಸುತ್ತೆ, ನನಗೆ ಹಾಗನ್ನಿಸುತ್ತೆ. ತಬಲಾದಲ್ಲಿ ಮುಖ್ಯವಾಗಿ ಶುರುವಾದದ್ದು ದಿಲ್ಲಿ ಘರಾಣೆ ಅಂತ ಹೇಳ್ತೇವೆ. ದಿಲ್ಲಿ ಘರಾಣೆ ಈ ಎರಡು ಬೆರಳು, ತೋರು ಬೆರಳು ಮತ್ತು ಮಧ್ಯ ಬೆರಳಿನ ಪ್ರಯೋಗ ಜಾಸ್ತಿ ದಿಲ್ಲಿ ಘರಾಣೆಯಲ್ಲಿ, ಮತ್ತು ಸೌಂದರ್ಯ ಅದು ಜಾಸ್ತಿ. ಶುರುವಾಗಿದ್ದೇ ಇದು ಎರಡು ಬೆರಳು ಮೇನಾಗಿ ಅಂತಂದರು. ಸೊ ಹೆಚ್ಚಿನ ಬೋಲುಗಳೆಲ್ಲ ಎರಡು ಬೆರಳುಗಳಿಗೆ ಸಂಬಂಧಪಟ್ಟದ್ದಾಗಿದ್ದವು. ಆಮೇಲೆ ಅದು ವಿಸ್ತಾರಗೊಳ್ತಾ ಹೋಯಿತು. ಸಾಧ್ಯತೆಗಳನ್ನು ಇವರು ಕಂಡುಕೊಂಡ್ರು, ಬೇರೆ ಘರಾಣೆದವರು, ಬೇರೆ ಘರಾಣೆ ಅಂತ ಆಯಿತು, ಕಂಡ್ಕೊಂಡ ಮೇಲೆ ಬೇರೆಯವರು ಕಂಡ್ಕೊಂಡ ಮೇಲೆ ಘರಾಣೆ ಅಂತ ಮಾಡಿದರು. ಅದರದ್ದು ಒಂದು ದಿಲ್ಲಿ ಘರಾಣೆ, ಇನ್ನೊಂದು ನೆಕ್ಸ್ಟ್ ವರ್ಷನ್ನು ನಾನು ಅದು ಪೂರಬ್. ಈಗ ಸಾಧಾರಣ ಎಲ್ಲ ತಬಲ ಘರಾಣೆಯನ್ನು ಸ್ವಲ್ಪ ಹಿಂದಿಕ್ಕಿ ಎಲ್ಲ ತಬಲಾದವರು ಸಾಧಾರಣ ಅದನ್ನು ಪ್ರಯೋಗ ಮಾಡುವ ವಿಧಾನವನ್ನು ಹೇಳ್ತೇನೆ ನಾನು. ಒಂದೇ ಬೋಲು ಹೇಗಿರುತ್ತೆ ಅಂಥೇಳಿ. ಈಗ ತಿರಕೀಟ ಅಗದಿ ನಮ್ಮ ತಬಲಾದಲ್ಲಿ ಹೆಚ್ಚು ಚಪ್ಪಾಳೆ ಬಿಡಬೇಕು ಅಂದರೆ ತಿರಕೀಟ ಬಾರಿಸ್ಬೇಕು, ಅಂದರೆ ಆ ಥರ ಇದೆ, ಆ ಥರ ಇದೆ. ಸೊ ತಿರಕೀಟ ಮೊದಲೇ ಇದು ಎರಡೇ ಬೆರಳು, ಸ್ವಲ್ಪ ಇಂಪ್ರೂವ್ ಆಗಿ ಅವರೇನು ಮಾಡಿದರು, ಇದನ್ನು ಎರಡು ಮಾಡಿದರು, ಎರಡು ಪೋರ್ಷನ್. ಈ ಎರಡು ಪೋರ್ಷನ್ ಮಾಡಿದಾಗ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದರಲ್ಲಿ. ಈಗ ದಾದಾ ತಿರಗಿಟ ತಿರಗಿಟ ದಾದಾ ತೀನ ಅಂತ ಅನ್ನುವಾಗ ಯಾವುದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಾ ಅದೇ ಎಂಡ್ ಪಾಯಿಂಟ್ ಆಗುತ್ತೆ, ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡೋದು ಟೆಕ್ನಿಕಲಿ ಪ್ರಾಬ್ಲಮ್ ಶುರುವಾಯಿತು. ತಿರಗಿಟ ಮತ್ತು ತಿ ಎರಡು ಒಂದೇ ಸ್ಟಾರ್ಟ್ ಆಗುವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಶುರುವಾಗಿ ಇನ್ನೊಂದು ಘರಾಣೆ ಅಂತಂದರೂ ಅಂದ್ಕೋಬೋದು, ಇನ್ನೊಂದು ಸೌಲತ್ ಅಂತಂದರೂ ಅಂದ್ಕೋಬೋದು. ಸೊ ಎರಡು ಇದ್ದಿದ್ದು ಹೀಗಾಯಿತು, ಬೆರಳು ಸಿಕ್ಕನ್ನು ಹೀಗಿದ್ದಿದ್ದನ್ನು ಹೀಗೆ ಮಾಡಿದ್ರು. ಸೊ ಡೆವಲಪ್ಮೆಂಟ್ ಈಗ ಒನ್ ಟೂ ತ್ರೀ ಫೋರ್ ಟಿ ರ ಟಿ ಟ. ಈಗ ಟಿ ಇಲ್ಲಿ ಶುರುವಾಗುತ್ತೆ, ಟ ಇಲ್ಲಿ ಎಂಡ್ ಆಗುತ್ತೆ, ಈಗ ಸೈಕಲ್ ಆಗುತ್ತೆ, ಅದು ಎಲ್ಲೂ ಆ ಪ್ರಾಬ್ಲಮ್ ಇಲ್ಲ. ಎಷ್ಟು ಬಾರಿಸ್ಬೋದು? ಸೊ ಅಡ್ವಾನ್ಸ್ ಹೆಂಗೆ ಇದು ಏನಾಗುತ್ತೆ ಅಂದರೆ, ಈ ಘರಾಣೆ ಬಂಧನದಲ್ಲಿದ್ದರೆ ಕೆಲವು ಸಲ ಸಾಧ್ಯತೆಗಳು ಅವನು ಕಲಾವಿದನ ಸಾಧ್ಯತೆಯನ್ನಲ್ಲ, ಭಾವನೆ ಸಾಧ್ಯತೆ, ನಾ ಇನ್ನೊಂದು ಘರಾಣೆ ಬಾರಿಸಬಾರ ಅನ್ನುವ ಬಂಧನಕ್ಕೆ ಒಳಗಾಗಿ ಬಾರಿಸದೆ ಇರುವ ಸಾಧ್ಯತೆಗಳು ಇವೆ. ಈಗ ಸ್ವಲ್ಪ ಅಷ್ಟೆಲ್ಲ
ಆ ಭಾವನೆ ಎಲ್ಲ ಅಷ್ಟೆಲ್ಲ ಇಲ್ಲ ಈಗ ಹಾಗಾಗಿ ಸ್ವಲ್ಪ ನುಗ್ಗಿ ಬಿಡ್ತಾರೆ ಕಲಾವಿದರು ಈ ಘರಾಣದೇನೋ ಆ ಘರಾಣೆ ಸೊ ಹಾಗಾಗಿ ಇನ್ನೂ ಇಂಪ್ರೂವ್ ಆಗಿದೆ ಸೊ ಫಾಸ್ಟರ್ ವರ್ಷನ್ ಹಾಂ ಬೇಕು ಅದಕ್ಕೆ ನಾವು ಕಲಾವಿದರದ್ದು ಅದು ಇದೆ ಹೇಗೆ ಜನರನ್ನ ಅಂತ ತಗೊಂಡು ಬರಬೇಕು ಅಂತ ಅಂಬೋದು ಕಾಂಟ್ರಾಸ್ಟ್ ಹೇಗಿದೆ ಅಂತಂದ್ರೆ ಈಗ ತೀತ ಅನ್ನೋ ಎರಡು ಬೆರಳ ಪ್ರಯೋಗ ಅನ್ನೋದು ದಿಲ್ಲಿ ಘರಾಣೆ ಅಂತ ದಿಲ್ಲಿ ಘರಾಣೆ ಟ್ರೆಂಡ್ ನನಗೆ ಅನ್ನಿಸಿದ್ದು ನಾ ಮಾಡಿದ್ದು ಅದರಲ್ಲಿ ಲಯಕಾರಿ ಇಲ್ಲ ದಿಲ್ಲಿ ಘರಾಣೆಯಲ್ಲಿ ಲಯಕಾರಿ ಅಂತ ಅನ್ನೋದು ಇಲ್ಲ ಈ ಮ್ಯಾಥಮೆಟಿಕ್ಸ್ ಹೇಗಿದೆ ತಬಲದಲ್ಲಿ ಅಂತಂದರೆ ಒಂದು ಮಾತ್ರೆಯ ಕಾಲಖಂಡದಲ್ಲಿ ಒಂದು ಮಾತ್ರೆಯ ಕಾಲ ಒಂದು ಒರೆ ಮಾತ್ರೆಯನ್ನು ನುಡಿಸುವುದು ಅದು ಲಯಕಾರಿ ಅಂತ ಆಗುತ್ತೆ ಒಂದು ಮಾತ್ರೆಯ ಕಾಲದಲ್ಲಿ ಒಂದು ಕಾಲು ಮಾತ್ರೆಯನ್ನು ನುಡಿಸುವುದು ಒಂದು ಮಾತ್ರೆಯ ಕಾಲದಲ್ಲಿ ಒಂದು ಒರೆ ಮಾತ್ರೆಯನ್ನು ನುಡಿಸುವುದು ಒಂದು ಮಾತ್ರೆಯ ಕಾಲದಲ್ಲಿ ಒಂದು ಮುಕ್ಕಾಲು ಮಾತ್ರೆಯನ್ನು ನುಡಿಸುವುದು ಒಂದು ಮಾತ್ರೆಯ ಕಾಲದಲ್ಲಿ ಎರಡು ಮಾತ್ರೆಯನ್ನು ನುಡಿಸುವುದು ಇದೇ ವಿಸ್ತಾರ ಆಗುತ್ತೆ ಮುಂದೆ ಎರಡು ಮಾತ್ರೆಯನ್ನು ನುಡಿಸುವುದು ಇದು ಲಯಕಾರಿ ಅಂತ ಅನ್ಸ್ಕೊಳತ್ತೆ ನಮ್ಮಲ್ಲೂ ಅಷ್ಟೇ ಕರ್ನಾಟಕದಲ್ಲೂ ಅಷ್ಟೇ ಸಂಗೀತದಲ್ಲಿ ಕಾಮನ್ ಒಂದು ವಿಷಯ ಇದು ಈಗ ಅಲ್ಲಿ ನನಗನ್ಸಿರೋದು ಈ ದಿಲ್ಲಿ ಘರಾಣೆಯಲ್ಲಿ ಅಜರಾಡ ಘರಾಣೆಯಲ್ಲಿ ಒಂದು ಮಾತ್ರೆ ಕಾಲದಲ್ಲಿ ಒಂದೂವರೆ ಮಾತ್ರೆ ನುಡಿಸೋದು ಕಾಮನ್ ಆಗಿದೆ ಅಜರಾಡ ಘರಾಣೆಯ ಹೆಸರೇ ಹಾಗೆ ಅದು ಒಂದೂವರೆ ಮಾತ್ರೆ ಡಿ ಡಿ ಅಂತ ಹೇಳ್ತೇವೆ ಅದಕ್ಕೆ ನಾನೇನು ಮಾಡಿದೆ ಅಜರಾಡ ಘರಾಣೆಯ ಒಂದು ವಿಷಯ ತೊಗೊಂಡು ದಿಲ್ಲಿ ಘರಾಣೆಯ ವಿಷಯ ತೊಗೊಂಡು ಅದನ್ನು ಅಜರಾಡ ಘರಾಣೆ ಅಂದರೆ ಒಂದೂವರೆ ಮಾತ್ರೆ ಕಾಲದಲ್ಲಿ ನುಡಿಸೋದು ಹೇಗೆ ನೀವು ಕ್ರಿಯೇಟಿವ್ ಪ್ರಾಸೆಸ್ ಬಗ್ಗೆ ಮಾತಾಡ್ತಿದ್ರಿ ಈಗ ಸಾಮಾನ್ಯವಾಗಿ ಹೇಳೋ ಮಾತು ಅಂದರೆ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಏನೂ ಬೆಳೆಯಲ್ಲ ಅಂತ
ಅದಕ್ಕೆ ಒಬ್ಬ ವ್ಯಕ್ತಿ ಒಂದು ಪರಂಪರೆ ಒಳಗೆ ಒಂದು ಪರಂಪರೆ ಎದುರಿಗೆ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಪ್ರತಿಭೆ ಜೊತೆ ಮುಖಾಮುಖಿ ಮಾಡದೇ ಇದ್ರೆ ಅಲ್ಲಿ ಏನೂ ಬೆಳೆಯೋದಿಲ್ಲ. ಈಗ ರಾಜ್ಗುರುಗಳಂಥ ದೊಡ್ಡ ಆಲದ ಮರದ ಕೆಳಗಡೆ ನೀವು ಆಶ್ರಯ ಪಡೆದ್ರಿ. ಅವ್ರ ಕ್ರಿಯೇಟಿವ್ ಪ್ರಾಸೆಸ್ಗೆ ನಿಮ್ಮ ಕ್ರಿಯೇಟಿವ್ ಪ್ರಾಸೆಸ್ನ ಹೇಗೆ ಮುಖಾಮುಖಿಗೊಳಿಸಿದ್ರಿ? ನಿಮ್ಮ ಒಂದು ಇಂಡಿವಿಜುವಲ್ ಈಡಿಯಂ ಸಂಗೀತದ ಒಂದು ನಿಮ್ಮ ವಿಶಿಷ್ಟ ಈಡಿಯಂನ ನೀವು ಹೆಂಗೆ ಬೆಳೆಸ್ಕೊಂಡ್ರಿ? ರಾಜಗುರು ಆಲದ ಮರ ಕಂಪೇರ್ ಮಾಡುವಂಗಿಲ್ಲ. ಅದು ಆಕ್ಚುಲಿ ರಾಜಗುರು ಅಂದ್ರೆ ಕರ್ಪೂರ ವೃಕ್ಷ. ನೀವು ಬಿದ್ದ ಕಾಯಿ ಬಿದ್ದದ್ದೆಲ್ಲ ಗಿಡ ಆಗ್ತದೆ. ಅದ್ರ ವಿಸ್ತಾರ ಲೆಕ್ಕದಲ್ಲಿ ನೀವು ಹೇಳಿದ್ರೆ ನಂಗೆ ಗೊತ್ತಾಯ್ತು. ಅದ್ರ ಆ ವಿಸ್ತಾರ, ಅದ್ರ ಬೇರುಗಳು, ಆ ಲೆಕ್ಕದಲ್ಲಿ ಆಲ ಅಂತ ಹೇಳಿದ್ರು. ರಾಜಗುರುಗಳಿಗೆ ಆಲ ಮ್ಯಾಚೇ ಆಗುದಿಲ್ಲ. ಕಲ್ಪವೃಕ್ಷ ಅದು ಹೋದವರಿಗೆಲ್ಲ ಕೊಟ್ಟಿದೆ. ಹೌದೌದು. ಆದ್ರೆ ಅಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿದ್ದ ರಾಜಗುರು ಗುರುಗಳು ಸಿಲೆಕ್ಟ್ ಮಾಡಿ ಅಂದ್ರೆ ಬರ್ತಿದ್ರು ಸುಮಾರು ಜನ, ಬಟ್ ಉಳಿಯವ್ರು ಎಷ್ಟು ಜನ ಅಂತ ಅಲ್ಲಿ ಇದಿಲ್ಲ. ಯಾಕಂದ್ರೆ ಅಷ್ಟು ನಿಮ್ಗೆ ಎಲ್ಲ ರೀತಿಯಿಂದ ಪೇಷನ್ಸ್ ಬೇಕು, ತಗೊಳ್ಳೋ ಕೆಪಾಸಿಟಿ ಇರಬೇಕು. ಯಾಕಂದ್ರೆ ನಾನು ಮೊದಲು ಹೆದರ್ತಿದ್ದೀವಿ ದೊಡ್ಡವ್ರ ಮುಂದೆ ನಾವು ಏನು ಹಾಡೋದಂತ. ಆಮೇಲೆ ಅನ್ನಿಸ್ತು ಇವ್ರ ಮುಂದೆ ಹೆದರಿದ್ರೆ ಉಪಯೋಗ ಇಲ್ಲ. ಒಂದಂದರೆ ಹೆಣ್ಮಕ್ಳಿಗೆ ಕಲಿಸೋದೇ ಕಡಿಮೆ ಆಯ್ತು ಅವರು. ಆಲ್ಮೋಸ್ಟ್ ನಾನೇ ಸಾಧಾರಣ ಫಸ್ಟ್ ಹೋದಳು ಅನ್ನಬೇಕು. ಒಂದು ವರ್ಷ ಓಡಾಡಿಸಿದ್ರು, ದಿವಸ ಹೋಗ್ತಿದ್ದೆ ಬರ್ತಿದ್ದೆ ಹೋಗ್ತಿದ್ದೆ ಬರ್ತಿದ್ದೆ, ಎಲ್ಲರದ್ದು ಕೇಳ್ತಿದ್ದೆ. ಆದರೆ ಕೇಳೋ ಧೈರ್ಯ ಇಲ್ಲ ನನಗೆ, ಹೇಳಿ ಯಾವಾಗ ಹೇಳ್ಕೊಡ್ತೀರಾ ಅಂತಂದು ಹೇಳಿ. ಬಟ್ ಒಂದು ವರ್ಷ ಆದಮೇಲೆ ಇವರು ಶ್ರೀ ಅನಂತ್ ಹರಿಹರ್ ಸರು ಅವರೇ ನನ್ನ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು. ಆಮೇಲೇನು ಅವಳು ಇಲ್ಲ, ಅವಳು ತುಂಬ ಸೀರಿಯಸ್ ಇದ್ದಾಳೆ. ಆಮೇಲೆ ನಾನು ಮತ್ತು ಬೇರೆ ಗುರುಗಳು ನನಗೆ ಸಿಗ್ತಿದ್ರು ಅಂದರೆ ಇದಾಗ್ತಿದ್ರು, ಬಟ್ ನನಗೆ ಅಲ್ಲೇ ಹೋಗಬೇಕಂತ ಒಂದೇ ಮನಸ್ಸು. ಯಾಕಂದ್ರೆ ಅದೇ ರೇಡಿಯೋದಲ್ಲಿ ಕೇಳ್ತಿದ್ವಲ್ಲ ಎಷ್ಟೋದು ಕ್ರಿಯೇಟಿವಿಟಿ. ಈಗ ನಮಗೂ ಸ್ವಲ್ಪ ಅದೇ ವಿಚಾರದ್ದೇ ಇಷ್ಟ ಆಗ್ತಿತ್ತು. ಅಂದರೆ ಶಾಂತ ಹಾಡೋದ್ರ ಜೊತೆ ಜಾಣತನದ ಹಾಡು ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ಒನ್ ಡೇ ಕಡೆಗೆ ಯುಗಾದಿ ದಿವಸ ಪ್ರಾರಂಭ ಮಾಡಿದರು. ಆದರೆ ಅದಕ್ಕೆ ಕಾರಣನೂ ಇತ್ತು, ಅಂದರೆ ಹೆಣ್ಮಕ್ಳಿಗೆ ಯಾಕೆ ಹೇಳ್ಕೊಡೋದಿಲ್ಲ ಅಂಥೇಳಿ. ಏಕೆಂದರೆ ಅವರು ನೀವೆಲ್ಲ ಏನು ಮದುವೆ ಆಗ್ತೀರಿ ಮತ್ತು ಮಕ್ಕಳಾಯಿತು ಆಮೇಲೆ ಬಿಟ್ಟುಬಿಡ್ತೀರಿ, ನಾವು ನಿಮ್ಮ ಮೇಲೆ ಇಷ್ಟೆಲ್ಲ ಮೆಹನತ್ ಮಾಡೋದು ನೀವು ಅಷ್ಟು ಕಷ್ಟಪಡ್ತೀರಿ ಆಮೇಲೆ ಹೋಗಿ ಅದು ವ್ಯರ್ಥ ಆಗಿಬಿಡ್ತದೆ. ಅದು ನಾನು ಕಣ್ಮುಂದೆ ನೋಡಿದ್ದೀನಿ ನಾನು. ಅದಕ್ಕೆ ನನಗೆ ಅಷ್ಟು ಮನಸ್ಸು ಬರೋದಿಲ್ಲ ಅದು ಕಲಿಸ್ಲಿಕ್ಕೆ ಅಂತ. ಆದರೆ ನಾನು ಮುಂದಿನ ವಿಚಾರ ಏನೋ ಗೊತ್ತಿಲ್ಲ, ಬಟ್ ನನಗೆ ನಾನು ಕಲಿತೀನಿ ನಾನು ಮಾಡ್ತೀನಿ ಅಂತಂಥೇಳಿ ಸ್ವಲ್ಪ ಗಟ್ಟಿ ನಿಂತೆ. ಆಮೇಲೆ ಒಂದು 6 ತಿಂಗಳು ಸ್ವಲ್ಪ ಅವ್ರ ಗಾಯಕಿ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಅನ್ನಿಸ್ತು ಇವ್ರ ಹತ್ರ ಹೆದರಿ ಉಪಯೋಗ ಇಲ್ಲ. ಯಾಕಂದ್ರೆ ನೋಡ್ತಿದ್ವಿ ಯಾರು ಹೆದರ್ತಾರೋ ಅವ್ರಿಗೆ ಅಂತಿದ್ರು ಏನು ಥಂಡಿ ಜ್ವರ ಹತ್ತಿದೆ ನಿನಗೆ ಅಂತಂತಿದ್ರು. ಆಮೇಲೆ ಅವರಲ್ಲಿಂದ ಹೋಗಿಬಿಡ್ತಿದ್ರು. ಅದಕ್ಕೆ ಹಂಗೆ ಹಿಂಗೆ ಮಾಡಿದರೆ ನನ್ನನ್ನು ಇವರು ಇಳಿಸ್ಕೊಳ್ಳೋಣ ಅಂಥೇಳಿ ಆಮೇಲೆ ನಾನು ಗಟ್ಟಿ ಧೈರ್ಯದಿಂದ ರೂಪಕ್ಕದು ಅವ್ರು ಹೆಂಗೆ ಹಾಡ್ತಾರೆ ಅದ್ರದ್ದು ನಾನು ಜೋರ್ದಾರ ಹಾಡ್ತಿದ್ರು. ಅಷ್ಟೊಂದು ಕೂಡ ಅವ್ರಿಗೆ ಭಾರಿ ಖುಷಿ, ಅಯ್ಯೋ ಇವಳು ಜೋರಿದ್ದಾಳಪ್ಪ ಇವಳು ಅಂತಂತೆ. ಹಾಗೆ ಆಮೇಲೆ ಚಾಲೆಂಜಿಂಗು, ಆಮೇಲೆ ಅದು ವಾತಾವರಣನೂ ಹಂಗಿತ್ತಲ್ಲ. ಎಲ್ಲರೂ ಇರ್ತಿದ್ವಿ, ಏನು ಅಂದ್ರೂ ಎಲ್ಲರಿಗೂ ಅಂತಿದ್ರಲ್ಲ ಏನು, ಹಾಗಾಗಿ ಏನು ಅನ್ನಿಸ್ತಿದ್ದಿಲ್ಲ ಅಂದರೆ ಅಂತಾರೆ, ತಮಾಷೆ ಮಾಡಿದರೆ ಮಾಡ್ತಾರೆ. ಆದರೆ ಗುರುಗಳು ಎಂದೂ ಕೋಪ ಅಂಬೋದಿಲ್ಲ, ಇಲ್ಲ ಯಾವಾಗ್ಲೂ ಒಂಥರ ನಕ್ಕು ಬಿಡೋದು. ಆಮೇಲೆ ಮಮ್ಮಮ್ಮ ಅಂತಿದ್ರು, 2 ಸತಿ ಹೇಳ್ತೇನೆ 3 ಸತಿ ಹೇಳ್ತೀನಿ ಏನಾಗ್ಯದ ಇವತ್ತು ನಿನ್ನ ತಲೆಗೆ ಅಂತಂತಿದ್ರು. ಕೆಲವೊಮ್ಮೆ ಏನೋ ಒಮ್ಮೊಮ್ಮೆ ಬರುವುದಿಲ್ಲ, ಆದರೆ ಒಮ್ಮೊಮ್ಮೆ ಏನು ಪಟಾಪಟ್ ತಗೋತಾಳಪ್ಪ ಆಕೆ ಅಂತಂದು ಇನ್ನು ನೋಡ್ತೇನೆ ನಾನು ಬಾ ಅಂತಂತ. ಆ ಥರ ಅಂದರೆ ಕೈ ಹಿಂಗೆ ಅದು ಜುಬ್ಬ ಎರ್ಸ್ಕೊಂಡು ದಾಡಿ ಇನ್ನು ನೋಡ್ತೇನೆ ಬಾ ಅಂತ ಆ ಥರ ಅಂದರೆ ಚಾಲೆಂಜಿಂಗು ಅವ್ರದ್ದು ಸ್ವಭಾವ. ಹಾಗಾಗಿ ನಾವು ಆಮೇಲೆ ಚಾಲೆಂಜಿಂಗ್ ಆದ್ವಿ ಅಂತಂತ ಹೇಳಿ ತಯಾರಾದ್ವಿ. ಆಮೇಲೆ ಏನಿಲ್ಲ, 2 ವರ್ಷದಲ್ಲಿ ಅವ್ರಿಗೆ ಗೊತ್ತಾಯ್ತು ಇವಳು ಏನೋ ಇದು ಮಾಡ್ತಾಳೆ ಸಾಧನೆ ಮಾಡ್ತಾಳೆ ಅಂತ. ಆಮೇಲೆ ನನಗೆ ಆಡಿಷನಿಗೆ 20 ವರ್ಷಕ್ಕೆ ಕೂಡಿಸ್ಬಿಟ್ಟು ಆಡಿಷನ್ ಕೂಡಂತ. ನಾನಂದರೆ ನಾ ಆಡಿಷನಿಗೆ ಮಾಡ್ತೀಯಳು ನೀನು ಅಂತಂತ ಹೇಳಿ 2 ವರ್ಷದಲ್ಲಿ 25 ಫಟಾಫಟ್ ಇಷ್ಟು ಬೇಗ ಕೊಡು, ಯಾರು ಕೊಡ್ತಾರೆ ವಿದ್ಯೆ ಅದು ಆವಾಗಿನ ಟೈಮ್ದಲ್ಲಿ ಯಾರೂ ಅಷ್ಟು ದೊಡ್ಡ ಮನಸ್ಸು ನನಗಂತೂ ಅನಿಸೋದೇ ಇಲ್ಲ. ನಮ್ಮದು ಭಾಗ್ಯ ಅಷ್ಟೇ ಅದು. 25 ಇದು ಮಾಡಿದರು. ಆಮೇಲೆ ಆಡಿಷನ್ ಕೂತೆ, ನಂದು 6 ತಿಂಗಳಲ್ಲಿ ರಿಸಲ್ಟು ಬಂತು, ಬಿ ಗ್ರೇಡ್ ಬಂದುಬಿಡ್ತು. ಭಾಳ ಖುಷಿ, ಇನ್ನು ಬಿ ಹೈ ಮಾಡೋದಾ ಇನ್ನು ನೆಕ್ಸ್ಟ್ ಇಯರ್ ಅಂತಂತ ಹೇಳಿ ಅಂದರೆ ಅಷ್ಟು ಪ್ರೀತಿ ಇದರದಿಂದ ಕಲಿಸ್ಕೊಡ್ತಿದ್ರು. ಆದರೆ ಒಂದೇ ಅದೇ ಹೆಣ್ಮಕ್ಳದ್ದು ನಮ್ಮದು ಕಷ್ಟ. ಇನ್ನೊಂದು ಯಾಕಂತಂದರೆ ಇಂಥ ದೊಡ್ಡ ಗುರುಗಳಿಗೆಲ್ಲ
ಅವ್ರ ಟೈಮಿಂಗ್ ಇದ್ದು ನೋಡ್ಕೊಂಡು ನಾವು ಕಲಿಬೇಕಾಗ್ತಿತ್ತು. ಏನೋ ಮಮ್ಮ 5 ಗಂಟೆಗೆ 6 ಗಂಟೆ ಶುರು ಮಾಡಿದ ಮಮ್ಮ 10 ಗಂಟೆ ತನಕನೂ ನಡೀತಿತ್ತು. ನಮಗೆ ಹುಡುಗಿಯರಿಗೆ ಸ್ಕೇಲ್ದು ಒಂದು ಪ್ರಾಬ್ಲಮ್, ಅಷ್ಟಿಯ ಹೈ ಪಿಚ್ಚಲ್ಲಿ ಹೇಳ್ಕೊಡ್ಬೇಕಲ್ಲ, ನಿನ್ನ ಜೊತೆ ಹಾಡಿ ನಂದು ಇದೇ ಹೋಗ್ತದಪ್ಪ, ನಂದು ಗಂಟ್ಲು ಹೋಗ್ತದೆ ನನಗಂತ, ಕಡಿಗೆ ಕೂಡ ನೀನು ಅಂತಿದ್ರು. ಸೊ ಅಲ್ಲಿ ತನಕ ಎಲ್ಲರದು ಕೇಳಲಿಕ್ಕೆ ಸಿಕ್ತಿತ್ತು. ಆಯಿತು ನಡಿ, ಹೇಗಾದ್ರೂ ಒಟ್ಟು ಕಲೀಲಿಕ್ಕೆ ಸಿಗ್ತದಲ್ಲ ಬಾ ಅಂತಂತ ಹೇಳಿ. ಆದ್ರೆ ನಮ್ಮ ಪಿಚ್ಚಲ್ಲಿ ಹಾಡ್ತಿದ್ರು ಅವರು, ನಿನಗೆ ಯಾಕೆ ಮೇಲೆ ಹೋಗೋದಿಲ್ಲ ಅಂತಿದ್ರು. ಮೊದಲು ಮೊದಲಂಗೆ ಹೆದರಿಕೆ ಆಗ್ತಿತ್ತು, ಮೇಲಿನ ಸ್ವರ ಹಚ್ಚಕ್ಕೆ ಮಾಡ್ಲಿಕ್ಕೆ ಸ್ವಲ್ಪ ಭಯ, ಯಾಕೆ ಹೆದರ್ತಿ ನೀನು, ಹಚ್ಚಿ ನೋಡ್ತೇನೆ ಅಂತಂತೇಳಿ, ಏನು ಒಡೀತದೆ ನಿಂದು ಧ್ವನಿ ಅಂತ ಏನಾಗಂಗ. ಆಮೇಲೆ ಹೋಗಿ ಮನೆಯೊಳಗೆ ಚಲೋತ್ ನಂಗೆ ಗಟ್ಟಿ, ಅವಾಗ ನಾನು ಸಣ್ಣ ಇದ್ದೆ, ಧ್ವನಿ ಗಟ್ಟಿ ಇತ್ತು ಬಟ್ ಸಣ್ಣ ಇದ್ದೆ. ಹೋಗಿ ಮನೆಗೆ ಹೋಗಿ 4 ಬಕ್ರಿ ತಿನ್ನು, ಹೋಗಿ ಖರೆ ಗಟ್ಟಿಯಾಗಿ ಹಾಡು ನೀನು ಅಂತಂತಂತೆ. ಆಮೇಲೆ ಆಮೇಲೆ ನಾವು ಜೋರಾಗಿ ಹಾಡಕ್ಕೆ ಶುರು ಮಾಡ್ತಿದ್ದೆ. ಆಮೇಲೆ ಪರ್ಫಾರ್ಮೆನ್ಸಿಗೆ ಹೆಂಗೆ ಅಂದರೆ, ಇದನ್ನ ಹೇಳಬೇಕಂದ್ರೆ ಪರ್ಫಾರ್ಮರ್ ಆಗಲಿಕ್ಕೆ ಹೇಗೆ ಇದು ಮಾಡಬೇಕು, ತಯಾರು ಮಾಡಬೇಕು, ರಾಗದ್ದು ರಾಗ ಸಿಲೆಕ್ಷನ್ ಹೇಗೆ ಮಾಡಬೇಕು ಅದನ್ನು ಗುರುಗಳು ಭಾಳ ಚಂದ ಹೇಳ್ಕೊಡ್ತಿದ್ರು. ಈಗ ಶ್ರೀ ಅಂತ ರಾಗ ತೊಗೊಂಡ್ವಿ ಕೋಮಲ್ ಸ್ವರದ್ದು, ಅದ್ರ ನೆಕ್ಸ್ಟು ಮತ್ತು ಪೂರ್ಯ ಧನಶ್ರೀ ತಗೊಳ್ಳೋದಲ್ಲ, ಅದ್ರ ನೆಕ್ಸ್ಟು ಶುದ್ಧ ಸ್ವರಕ್ಕೆ ಹೋಗಬೇಕು. ಹಾಗೆ ಒಂದಕ್ಕೊಂದು ಆಮೇಲೆ ಎಲ್ಲ ಪ್ರಕಾರನೂ ಹಾಡಬೇಕು, ಸಂಗೀತದ್ದು ಎಲ್ಲ ಪ್ರಕಾರದ ಜನ ಇರ್ತಾರೆ, ಎಲ್ಲ ಬೇರೆ ಬೇರೆ ಪ್ರಕಾರದ, ಎಲ್ಲರಿಗೂ ಶಾಸ್ತ್ರೀಯ ಸಂಗೀತನೇ ಇಷ್ಟ ಆಗ್ತದೆ ಅಂತಿಲ್ಲ, ಎಲ್ಲ ಪ್ರಕಾರ ಬರಬೇಕು. ಆಮೇಲೆ ಎಲ್ಲ ಪ್ರಕಾರಗಳಿಗೂ ಅದಕ್ಕೆ ತಂದೊಂದು ಬ್ಯೂಟಿ ಇದೆ. ಸೊ ಅದನ್ನು ಕಲಿಬೇಕಂತ ಅವರು ಎಲ್ಲ ಪ್ರಕಾರ ಹೇಳ್ಕೊಡ್ತಿದ್ರು. ಎಷ್ಟೂ ಅವ್ರ ಹತ್ರ ಇರ್ತಿತ್ತು, ಅದೇ ನೀವು ಅದೇ ಕಲ್ಪತರು ಎಲ್ಲಿ ಎಷ್ಟು ಇದೆ ಅವ್ರ ಹತ್ರ, ಸಮುದ್ರ ಇದ್ದಂಗೆ. ನೀವು ಹೆಂಗೆ ತಗೋತೀರೋ ಅದರ ಮೇಲೆ ನಡಿ. ಇವತ್ತು ಇದನ್ನು ಹೇಳ್ತೇನೆ, ಪಟಾಪಟ್ ತಗೊಳ್ಳೋಕೆ ಕೆಪಾಸಿಟಿ ಇರಬೇಕು, ಹಾಗಾದರೆ ಇದಾಗ್ತದೆ. ಅದಕ್ಕೆ ಅವ್ರ ಹತ್ರ ಹೇಳ್ತಿದ್ರು, ಇವರು ಜಾಣರು ಇದ್ದಾರೆ, ಇದೆಲ್ಲ ಗಣಪತಿ ಭಟ್ರಿ ಅಂತ ಪರಮೇಶ್ವರ್ ನಮ್ಮ ಹೇಗೆ ನಮ್ಮೆಲ್ಲ ಭಾಳ ಪ್ರೀತಿ ಮಾಡೋರು, ಕಲಿಸ್ತಿದ್ರು, ತಯಾರು ಮಾಡಿದರು. ಅಂದರೆ ಅಷ್ಟು ಜನನೂ ಆ ಟೈಮಲ್ಲಿ ಒಂದು 10 ಇಯರ್ಸ್ ಇದರಲ್ಲಿ, 10-20 ಇಯರ್ಸಲ್ಲಿ ಅಷ್ಟು ವಿದ್ಯೆ ದೊಡ್ಡದು ಮನಸ್ಸಲ್ಲಿ ಕೊಟ್ಟಿದ್ದಕ್ಕೂ, ಆಮೇಲೆ ಆ ವಾತಾವರಣ ಇದು ಕೊಟ್ಟಿದ್ದಕ್ಕೂ ನಮಗೆ ಆ ರೀತಿ ತಯಾರಾಗಲಿಕ್ಕೆ ಕಾರಣ. ನಾನು ಅದೇ ಗುರುಗಳ ಹತ್ರ, ಸಾಧಾರಣ ಗುರುಗಳದ್ದು ಒಂದು ಗಾಯಕಿ ಅಂದರೆ ಇವ್ರು ಶಿಷ್ಯಳಂತ ಹೇಳ್ಬೋದು, ಅದರ ಡೆವಲಪ್ಮೆಂಟ್ ಇರಲಿ ರಾಗದಿದ್ದೇ ಇರಲಿ, ಅದೊಂದು 50% ನಾನು ಸಾಧಾರಣ ತಗೊಂಡಿರ್ಬೋದು. ಆಮೇಲೆ ನಾನು ಮುಂದೆ ಮದುವೆ ಆದಮೇಲೆ ನಾನು ಪೂನಾಕ್ಕೆ ಹೋದೆ, ಅಲ್ಲಿ ಒಂದು 10-15 ವರ್ಷ ಇದ್ವಿ. ಸೊ ಅಲ್ಲಿ ನಾನು ಇದು ಸ್ಟಾರ್ಟ್ ಮಾಡ್ದೆ, ವಿದುಷಿ ಕುಸುಮ್ ಶೇಂಡೆಯವ್ರ ಹತ್ರ ನಾನು ಸಂಗೀತ ಅಭ್ಯಾಸ ಮಾಡಿದೆ. ಆಮೇಲೆ ಗುರುಗಳು ಸಾಧಾರಣ 91ನಲ್ಲಿ ತೀರ್ಕೊಂಡ್ರು. ಆಮೇಲೆ ನಾನು 94ದಿಂದ ಸಾಧಾರಣ ನಾನು ಕುಸುಮ್ ಶೇಂಡೆಯವ್ರ ಹತ್ರ, ಅವರು ವಿದುಷಿ ಹೀರಾಬಾಯಿ ಬಡೋದೇಕರ್ ಅವ್ರದ್ದು ಅವ್ರ ಶಿಷ್ಯ ಅವರು. ಸೊ ಹಾಗಾಗಿ ಅವ್ರ ಹತ್ರ ಕಲೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಅಲ್ಲಿ ನಾನು ಈ ಠುಮ್ರಿ ಸುಗಮ ಸಂಗೀತ ಪ್ರಕಾರ ಅದ್ರ ಮೇಲೆ ನಾನು ಹೆಚ್ಚು ಫೋಕಸ್ ಮಾಡಿದೆ. ಯಾಕಂದರೆ ನಾನು ಇಲ್ಲಿ ಮೊದಲು ಕಲ್ತಿದ್ದು ಶಾಸ್ತ್ರೀಯ ಸಂಗೀತ, ಆಮೇಲೆ ಸ್ವಲ್ಪ ಆ ಕಡೆ ಸೈಡ್ ಆಮೇಲೆ ಅವರು ಶೋಭಾ ಗುರುಜಿಯವ್ರದ್ದ ಅವ್ರ ಹತ್ರ ಅವ್ರ ಶಿಷ್ಯ ಅವರು. ಸೊ ಹಾಗಾಗಿ ಆ ಶೈಲಿ ಕಲಿಬೇಕಂತ ನಂಗೆ ಭಾಳ ಇಷ್ಟ ಇತ್ತು. ಸೊ ಹಾಗಾಗಿ ಅಲ್ಲಿ ನಾನು ಅದನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಅದರಿಂದ ಸ್ವಲ್ಪ ಎಲ್ಲ ಚೇಂಜ್ ಆಗಲಿಕ್ಕೆ ಶುರುವಾಯಿತು. ಮತ್ತು ಎಷ್ಟಂದ್ರೂ ಸಂಗೀತ ನಾವು ಹೆಂಗೆ ಕಲಿತಾ ಹೋಗ್ತೇವೆ, ಬೇರೆ ಬೇರೆ ಗುರುಗಳದ್ದು ತೊಗೊಳ್ತಾ ಹೋಗ್ತೇವೆ, ಸ್ವಲ್ಪ ಬದಲಾಗ್ತದೆ. ಬಟ್ ಬೇಸಿಕ್ ಏನಿದೆ ನಾವು ಈ ದೊಡ್ಡ ಗುರುಗಳ ಹತ್ರ ಇಷ್ಟು ವರ್ಷ ಕಲ್ತಿದ್ದರದ್ದು ಅದರದ್ದು ಪ್ರಾಮಿನೆಂಟ್ ಆಗಿ ಉಳಿತದೆ. ಅಂದರೆ ಇಂಥವ್ರದ್ದೇ ಶಿಷ್ಯಳಂತ ಅಂದರೆ ನಾನು ಅಮೃತಸರಕ್ಕೆ ಹೋಗ್ತೇನೆ, ಆಲ್ಮೋಸ್ಟ್ 6 ಇಯರ್ಸ್ ನಾನು ಕಾನ್ಸಿಕ್ಯೂಟಿವ್ 6 ಇಯರ್ಸ್ ಹೋಗ್ತಾ ಇದ್ದೇನೆ. ಅಲ್ಲಿ ಅವರು ಅದೇ ಅಂತಾರೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಹಿಂಗೆ ದಮ್ದಾರ್ ಗಾಯಕಿ ಬೇಕು. ಆಮೇಲೆ ಫಸ್ಟ್ ಟೈಮ್ ನಾನು ಹಾಡಿದಾಗ ಅದನ್ನೇ ಅಂದರು, ರಾಜ್ಗುರುಜಿ ಕಾ ಆಪ್ನೆ ಯಾದ್ ದಿಲ್ವಾಯ ಅಂತ ಹೇಳಿ. ಯಾಕಂದರೆ ಆ ಸ್ವರ ಹಚ್ಚೋದು ಮೇಲೆ ಮೇಲೆ ಆರಾಮಾಗಿ ನಾವು ಕಾನ್ಫಿಡೆನ್ಸಲ್ಲಿ ಸ್ವರ ಹಚ್ತೇವೆ, ಅದು ಆ ಶೈಲಿ ಮಾತ್ರ ಗುರುಗಳದೇ. ಅದು ಕಾನ್ಫಿಡೆಂಟಾಗಿ ಅದೇ ಹೆದರುವಂಗಿಲ್ಲ, ಯಾರಿಗೂ ಹೆದರುವಂಗಿಲ್ಲ. ಅದನ್ನೂ ಹೇಳ್ತಿದ್ರು ಸ್ಟೇಜಲ್ಲಿ ದೊಡ್ಡ ಪ್ರೋಗ್ರಾಮ್ ಇತ್ತಂತಂದರೆ ಯಾರ ದೊಡ್ಡ ದೊಡ್ಡವರೆಲ್ಲ ಕೂತಿರ್ತಾರೆ, ಅದಕ್ಕೆ ದೊಡ್ಡವ್ರು ಕೂತಿದ್ದಾರಂತ ಭಯಪಟ್ಟು ನೀನು ಇದ್ದಿದ್ದನ್ನು ಕಳ್ಕೊಬೇಡ ಅದನ್ನಂತಂತ ಹೇಳಿ. ಯಾಕಂದ್ರೆ ನನಗೆ 21 ವರ್ಷ ಇದ್ದೆ, ನಾನು MA ಮ್ಯೂಸಿಕ್ ಮಾಡ್ತಾ ಇದ್ದೆ ಆವಾಗ. ಮತ್ತಿಗಟ್ಟಿ ಸರು, ಪಂಚಾಕ್ಷರ ಸ್ವಾಮಿ ಮತ್ತಿಗಟ್ಟಿ ಸರು, ಅವರಿಗೆ ಭಾಳ ಪ್ರೀತಿ ನನ್ನ ಮೇಲೆ. ಆಮೇಲೆ ಜೈಪುರ್ ಪೂರ್ಣಿಮಾ ನೀನು ಕಲಿಸ್ತೇನೆ ಬಾ ಜೈಪುರ್, ನೀನು ಜೈಪುರ್ ನೀ ಪಕ್ಕ ಇದಾಗ್ತಿ ಮಸ್ತಾಗ್ತಿ ಅಂತಂತ ಹೇಳಿ.
ನಾನು ಏನೂ ಹೇಳ್ತಿರ್ಲಿಲ್ಲ ಆದರೆ ಅವ್ರ ಹತ್ರ ಕಲ್ಕೋತಿದ್ದೆ ಯಾಕಂದರೆ ಅವ್ರು ಕಲಿಸಿದ್ದು ನನ್ನ ಗಾಯಕಿನಲ್ಲಿ ತುಂಬ ಇದ್ದಿದೆ ಯಾಕಂದರೆ ಈ ಪೂರಿಯ ಮಾರ್ವ ಆಮೇಲೆ ಕಷ್ಟ ಕಷ್ಟದ ರಾಗ ಅವರು ಆಮೇಲೆ ಸಂಗಮೇಶ್ವರ್ ಗುರವ್ ಸರು ಇಬ್ಬರದು ಸ್ವರ ಇಷ್ಟು ಚಂದ ಹಚ್ತಿದ್ರು ಅಂದರೆ ಈಗ ಪೂರಿಯಾಕ್ ಹೆಂಗೆ ಹಚ್ಚಬೇಕು ಮಾರ್ವಾಕ್ ಹೆಂಗೆ ಹಚ್ಚಬೇಕು ಅದರದ್ದು ಸೂಕ್ಷ್ಮತೆ ಏನಿದೆ ಮತಿಗಟ್ಟಿ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಆಮೇಲೆ ಅವರು ಆ ವರ್ಷ ಅಲ್ಲದಿಯ ಖಾನ್ ಪುಣ್ಯತಿಥಿನಲ್ಲಿ ನನಗೆ ಹಾಡಲಿಕ್ಕೆ ಹೇಳಿದರು ಅವಾಗೇನಂದರೆ ಅದು ವಯಸ್ಸಿಂದಿದೇನೋ ಏನೂ ಯೋಚನೆಯೂ ಇಲ್ಲ ಮುಂದೆ ಇದಿಷ್ಟು ದೊಡ್ಡ ಪ್ರೋಗ್ರಾಮ್ ಇರ್ತದೆ ಇಷ್ಟು ದೊಡ್ಡವರೆಲ್ಲ ಬರ್ತಾರೆ ನಾನು ಯೋಗ್ಯ ಇದ್ದೀನ ಇದೆಲ್ಲ ಏನು ಗೊತ್ತಿಲ್ಲ ಅವ್ರು ಹೇಳಿದ್ರಲ್ಲ ಹ್ಞೂ ಅಂತಂತದ್ದು ಆಮೇಲೆ ಅದು ಬರೀ ಒಂದೇ ವಾರ ಮುಂಚೆ ಹೇಳಿದರು ಅವರು ಆಮೇಲೆ ಗುರುಗಳ ಹತ್ರ ಬಂದು ಹಿಂಗೆ ಹಾಡ್ಲಿಕ್ಕತ್ತೇನಂತ ನಮ್ಮ ಗುರುಗಳು ನೀನೇನು ಹಾಡ್ತಿ ಅಲ್ಲಿ ಹೋಗಿ ಅಲ್ಲಿ ದೊಡ್ಡ ದೊಡ್ಡವರೆಲ್ಲರೂ ಕೂತಿರ್ತಾರೆ ಅಣ್ಣ ಕೂತಿರ್ತಾರೆ ನೀ ಹೆಂಗೆ ಒಪ್ಪಿದ್ಯಾ ಅಂತ ಕೇಳಿದರು ನನಗೇನು ಗೊತ್ತೇ ಇಲ್ಲ ಸಹಜವಾಗಿ ಮತ್ತಿಗಟ್ಟಿ ಸರ್ ಹೇಳಿದ್ರಲ್ಲ ಹೋಗಿ ಹಾಡೋದಂತ ಒಂದೇ ಆಮೇಲೆ ಆಯ್ತಿನ್ನು ಒಪ್ಕೊಂಡು ಮತ್ತು ಇನ್ವಿಟೇಷನಲ್ಲಿ ಹಾಕಿಬಿಟ್ಟಿದ್ರು ಆಮೇಲೆ ಆಯಿತು ಒಪ್ಕೊಂಡು ಇನ್ನು ಚಂದಾಗಿ ಹಾಡು ನನ್ನ ಮರ್ಯಾದೆ ಉಳಿಸ್ನಂದು ಅಂತಂತ ಹೇಳಿ ಯಾಕಂದರೆ ಅಷ್ಟು ಅದು ಈಗ ಇಮ್ಯಾಜಿನ್ ಮಾಡಿದರೆ ಅಯ್ಯೋ ಎಂಥ ದೊಡ್ಡದಿತ್ತು ಅವಾಗೇನು ಚಿಕ್ಕವರು ಬಂದಿದ್ದೆ ಖುಷಿ ಅಷ್ಟೇ ಅದಷ್ಟೇ ವಿಚಾರ ಆಮೇಲೆ ನಾನು ಬರಲೇನು ಅಂತ ಕೇಳಿದರು ನಾನಂದೆ ಆಮೇಲೆ ತಯಾರಿ ಮಾಡಿಸಿದ್ರು ಜೋಗ ಬಹಾರ್ ಮತ್ತು ಹಾಡಿದ್ದೆ ಆಮೇಲೆ ಬರಲಿ ನಾನದೆ ಗುರುಗಳು ನೀವು ಬರಬೇಡ್ರಿ ನನಗೆ ಹೆದರಿಕೆ ಬರ್ತದೆ ನನಗೆ ಅಂತಂಥೇಳಿ ಆಮೇಲೆ ಆಯಿತು ಹಾಡು ಚಂದಾಗಿ ಹಾಡು ಅಂತಂದು ಆಮೇಲೆ ಹೋಗಿ ಹಾಡಿದೆ ನನಗೇನಂದರೆ ಹೆದರಿಕೆ ಅಂತೇನು ಇರಲಿಲ್ಲ ನಾನು ಎಂಜಾಯ್ ಮಾಡ್ತಿದ್ದೆ ಅಂದರೆ ಹಾಡುವಾಗ ಬೇಕಾದಂಗೆ ಬರ್ತಿದ್ದೆ ತಾಳಕ್ಕೂ ಬರ್ತಿದ್ದೆ ಆಮೇಲೆ ಅಷ್ಟು ದೊಡ್ಡ ದೊಡ್ಡವ್ರು ಕೂತಿದ್ದಾರೆ ಇದು ಮಾಡಿ ಅದನ್ನ ಮಾತ್ರ ಹೇಳ್ಕೊಟ್ಟಿದ್ರು ನೀ ಎಷ್ಟೇ ದೊಡ್ಡವ್ರು ಕೂಡಲಿ ನೀನು ಅಲ್ಲಿ ಕೂತಾಗ ನಾನು ದೊಡ್ಡ ಆರ್ಟಿಸ್ಟ್ ಅಂತ ತಿಳ್ಕೊಂಡು ಹಾಡು ಇಲ್ಲಿಲ್ಲ ಅಂದರೆ ನಿಂದು ಎಲ್ಲ ಕಳ್ಕೊತೀವಿ ಒಮ್ಮೆ ಹೋಯಿತು ಅಂದರೆ ಸ್ಟೇಜಲ್ಲಿ ಇದು ಹೆಸರು ಬಂತು ಒಳ್ಳೆಯ ಹೆಸರು ಇರಲಿಲ್ಲ ಅಂದರೆ ಆಮೇಲೆ ಕಷ್ಟ ಇದೆ ಅದಕ್ಕೆ ಅದನ್ನು ಮಾತ್ರ ತಿಳ್ಕೊ ಅಂತ ಸೊ ಅದನ್ನ ತಲೆನಲ್ಲಿ ಇಟ್ಕೊಂಡು ಹೋಗಿ ಆರಾಮಾಗಿ ಹೋಗಿ ಹಾಡಿ ಬಂದು ಆಮೇಲೆ ಗುರುಗಳು ಬಂದ್ರಲ್ಲ ಅಲ್ಲಿಂದ ಹಿಂದಿಂದ ಆಮೇಲೆ ನಾನು ಮನ್ಸೂರ್ಜಿಯವ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋದೆ ಗುರುಗಳು ಹಿಂದಿಂದ ಬಂದ್ರಪ್ಪ ಅಲ್ಲಿಂದ ಕಲಾಭವನದಲ್ಲಿ ಆಮೇಲೆ ನೋಡಿದ್ರೆ ಅಲ್ಲಿ ಕತ್ಲೇನಲ್ಲಿ ಕೂತಿದ್ರು ಅವ್ರು ಹಿಂದೆ ಅಲ್ಲಿ ಸ್ವಲ್ಪ ಹಿಂದೆ ಒಂದು ಪಾರ್ಟಿಷನ್ ಇರ್ತಿತ್ತು ಅಲ್ಲಿ ಕೂತ್ಕೊಂಡು ಅಣ್ಣ ಇದು ನಂದು ಹುಡುಗಿ ಇದು ಅಂತ ನನ್ನ ಕಡೆ ಕಲಿತ ಗುರ್ತದ ಹೇಳಿ ಅವ್ರು ಹೇಳ್ಯಾರ ಅವರು ಅಂತಂದು ಭಾಳ ಚಲೋ ಹಾಡ್ತದೆ ಹುಡುಗಿ ಅಂತಂತ ಹೇಳಿ ಅವತ್ತಿಂದ ಅವರಿಗೆ ಭಾರಿ ಕಾನ್ಫಿಡೆನ್ಸ್ ಆಮೇಲೆ ಯಾರು ಬಂದ್ರೂ ಆ ಪೂರ್ಣಿಮಾ ಇದ್ದಾಳೆ ಹಾಕಿ ಕೊಡ್ರಿ ಪ್ರೋಗ್ರಾಮಿಗೆ ಅಂತಂತ ಹೇಳಿ ಅಂದರೆ ಅಷ್ಟು ಒಂದು ಸಂತೋಷದಿಂದ ಶಿಷ್ಯಂದ್ರೆ ಪ್ರೀತಿಯಿಂದ ಇದು ಮಾಡಿದ್ದು ಗುರುಗಳಪ್ಪ ಅಂತಂದರೆ ಧನ್ಯ ಅಂದರೆ ನಮಗೆ ಭಾಗ್ಯವಂತರು ನಾವು ಅಂತ ಗುರುಗಳನ್ನ ಪಡೀಲಿಕ್ಕೆ ಅಂತ ಈಗ ಸಾಮಾನ್ಯವಾಗಿ ನಾವು ಒಂದು ಘರಾನೆಯಲ್ಲಿ ಯಾರೋ ಒಬ್ಬ ಸಂಗೀತಗಾರರ ಹೆಸರು ತಗೊಳ್ಬೇಕಾದ್ರೆ ಸಾಮಾನ್ಯವಾಗಿ ಅದು ಗಂಡಸ್ರ ಆಗಿರುತ್ತೆ ಫಾರ್ ಇನ್ಸ್ಟೆನ್ಸ್ ಇವಾಗ ರಾಮ್ಪುರ್ ಸಹಸ್ವಾನ್ ಘರಾನ ಅಂತ ಉದಾಹರಣೆಗೆ ತೊಗೊಂಡ್ರೆ ಉಸ್ತಾದ್ ಇನಾಯತ್ ಹುಸೇನ್ ಖಾನ್ ಅಥವಾ ನಿಸಾರ್ ಹುಸೇನ್ ಖಾನ್ ಹೆಸರು ಹೇಳ್ತೀವಿ ಗ್ವಾಲಿಯರ್ ಘರಾನ ಆದರೆ ಪಲುಸ್ಕರು ಅಥವಾ ಗುರುರಾವ್ ದೇಶಪಾಂಡೆ ಅಂತ ಹೇಳ್ತೀವಿ ಕಿರಾನ ಆದರೆ ಉಸ್ತಾದ್ ಅಮೀರ್ ಖಾನ್ ಅಬ್ದುಲ್ ಕರೀಂ ಖಾನ್ ಸಾಬ್ ಈ ಥರ ಹೇಳ್ತೀವಿ ಜೈಪುರ್ ಅತ್ರೋಲಿ ಆದರೆ ಉಸ್ತಾದ್ ಅಲಾದಿಯಾ ಖಾನ್ ಅಂತ ಹೆಸರು ಹೇಳ್ತೀವಿ ಆದರೆ ಈ ಘರಾನೆಗಳಲ್ಲಿ ಹೆಂಗಸರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಫಾರ್ ಇನ್ಸ್ಟೆನ್ಸ್ ನೈನಾದೇವಿ ಕಾಂಟ್ರಿಬ್ಯೂಷನ್ನು ರಾಮ್ಪುರ್ ಸಹಸ್ರಮಾನದಲ್ಲಿ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಕಿರಾನದಲ್ಲಿ ರೋಷನರ ಬೇಗಮ್ಮು ಹೀರಾಬಾಯಿ ಬಡೋದೇಕರು ಅಪ್ರತಿಮ ಗಾಯಕರು ಜೈಪುರಲ್ಲೂ ಅಷ್ಟೇ ಕೇಸರ್ಬಾಯಿ ಕೇರ್ಕರ್ ಮೋಬಹುಬಾಯಿ ಕುರ್ಡಿಕರ್ ದೊಂಡುತಾಯಿ ಕುಲಕರ್ಣಿ ಎಲ್ಲ ತುಂಬ ದೊಡ್ಡ ಕಲಾವಿದರು ಆದರೆ ನಾವು ಯಾವ ಥರ ನಮ್ಮ ಮ್ಯೂಸಿಕಾಲಜಿನ ಕಟ್ಟಿದ್ದೀವಿ ಅಂತಂದರೆ ಅದು ಪ್ರಿಡಾಮಿನೆಂಟ್ಲಿ ಮೇಲ್ ಎಸ್ಥೆಟಿಕ್ಸ್ ಏ ಸಂಗೀತದಲ್ಲಿ ಇರೋದು ಒಂದು ಸೌಂದರ್ಯ ಪ್ರಜ್ಞೆ ಅಥವಾ ಸೌಂದರ್ಯ ಮೀಮಾಂಸೆ ಸಂಗೀತದಲ್ಲಿರೋದೆಲ್ಲ ಗಂಡಸರು ಕಟ್ಟಿರೋದೆ ಅನ್ನೋ ಥರದಲ್ಲಿ ನಾವು ಪರಿಭಾವಿಸ್ಕೊಂಡು ಹಾಗೆ ನಮ್ಮ ಇತಿಹಾಸ ಮತ್ತು ಮ್ಯೂಸಿಕಾಲಜಿ ಸಂಗೀತನ ಹಾಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ
ಆದರೆ ಫೀಮೇಲ್ ಎಸ್ಥೆಟಿಕ್ಸ್ ಇಸ್ ಅ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಇನ್ ಮ್ಯೂಸಿಕ್. ಅದನ್ನು ಈ ಥರ ಒಂದು ಹಿಸ್ಟಾರಿಕಲಾಗಿ ಒಪ್ಕೊಳ್ಳದೆ ಹೋದರು ಅಲಾದಿಯಾ ಖಾನ್ ಸಾಬ್ರು ತುಂಬ ಸಲ ಒಂದು ಒಂದು ಒಬ್ರಿಗೊಬ್ರಿಗೆ ಮಾತಾಡ್ತಾ ಇರೋ ಹೊತ್ತಿಗೆ ಮಲ್ಕಾ ಜಾನ್ ಅಂತ ಕೋರ್ಟಸಾನ್ ನನ್ನ ಸಂಗೀತದ ಮೇಲೆ ತುಂಬ ದೊಡ್ಡ ಪ್ರಭಾವ ಬೀರಿದ್ಲು ಅಂತ ಹೇಳಿರೋದುಂಟು. ಭೀಮಸೇನ್ ಜೋಶಿ ಮಾತ್ರ ಕೇಸರ್ಬಾಯ್ ಕೇರ್ಕರ್ನ ತುಂಬ ನೆನೀತಿದ್ರು. ಇನ್ಫ್ಯಾಕ್ಟ್ ಎಷ್ಟೋ ಒಂದು ಕಥೆನೂ ಇದೆ, ಕೇಸರ್ಬಾಯ್ ಕೇರ್ಕರ್ ಒಂದ್ಸಲ ಅವ್ರ ಕಚೇರಿಗೆ ಬಂದು ಮುಂದೆ ಕೂತಿದ್ರಂತೆ, ಇವ್ರು ನೋಡಿಲ್ವಂತೆ, ಆಮೇಲೆ ನೋಡಿ ಇಳಿದು ಹೋಗಿ ನಮಸ್ಕಾರ ಮಾಡಿದ್ರಂತೆ, ನೀನು ನನ್ನ ಸಂಗೀತದಿಂದ ಎಷ್ಟು ಕದ್ದಿದ್ಯಾ ಅಂತ ಕೇಳಿಸ್ಕೊಳ್ಳೋಕೆ ನಾನು ಇವತ್ತು ಬಂದಿರೋದು ಅಂತ ಹೇಳಿದ್ರಂತೆ. ಹಾಗೆ ಮಹಿಳಾ ಗಾಯಕಿಯರು ಸಂಗೀತದ ಸೌಂದರ್ಯ ಪ್ರಜ್ಞೆಗೆ ತುಂಬ ಪ್ರಭಾವ ಬೀರಿದ್ದಾರೆ. ಆದರೆ ಅವ್ರನ್ನ ಯಾರನ್ನೂ ನಾವು ಮೊದಲ ಸಾಲಿನಲ್ಲಿ ಅವರನ್ನು ನಾವು ಸ್ಮರಿಸ್ಕೊಳ್ಳೋದು ಇಲ್ಲ, ಮ್ಯೂಸಿಕಾಲಜಿಲಿ ಅವರು ಕನ್ಸ್ಟ್ರಕ್ಟು ಆಗೋದಿಲ್ಲ. ನೀವು ಪ್ರಭಾತ್ರೆ, ಹೀರಾಬಾಯಿ ಬಡೋದೇಕರ್, ಮತ್ತು ವೀಣಾ ಸಹಸ್ರಬುಧೆ, ಕಿಶೋರಿ ತಾಯಿ, ಇವರೆಲ್ಲ ನನ್ನ ಸಂಗೀತದ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತೀರಾ? ಈ ಒಂದು ಪೊಸಿಷನನ್ನು ನೀವು ಹೆಂಗೆ ಅರ್ಥ ಮಾಡ್ಕೋತೀರಾ? ಅಂದರೆ ಒಂದು ಸಂಗೀತದ ಪ್ರಪಂಚದ ಪಾಲಿಟಿಕ್ಸ್ ಇದು. ಹೌದು, ಇದಕ್ಕೆ ಇನ್ನೆರಡು ಮಾತು ಸೇರಿಸ್ಬೇಕು. ಏನು ಅಂದರೆ, ಈ ಕರ್ನಾಟಕ ಸಂಗೀತದಲ್ಲೂ ಹಿಂಗೆ ನಡೀತಿತ್ತು, ರಾಗ ತನ ಪಲ್ಲವಿ ಹೆಂಗಸ್ರಿಗೆ ಹಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಹೆಂಗಸರು ಹಾಡ್ತಿರ್ಲಿಲ್ಲ. ಡಿ ಕೆ ಪಟ್ಟಮಾಳು, ಎಮ್ ಎಲ್ ವಸಂತಕುಮಾರಿನೇ ಫಸ್ಟ್ ಟೈಮ್ ರಾಗ ತನ ಪಲ್ಲವಿ ಹಾಡಿದ್ದು. ನಮ್ಗೆ ಯಾಕೆ ಹಾಡೋಕ್ಕಾಗಲ್ಲ? ಆದರೆ ಆಮೇಲೆ ಅವರ ಈ ಸಾಧನೆಯಲ್ಲಿ ಅವ್ರ ಜೊತೆಗೆ ನಿಂತಿದ್ದು ಗಂಡಸರೇ. ನಯನ ಪಿಳ್ಳೈ ಅಂತ ಪಟ್ಟಮಾಳಿಗೆ ರಾಗ ತನ ಪಲ್ಲವಿ ಹೇಳ್ಕೊಟ್ರು, ಜಿ ಎನ್ ಬಿ ವಸಂತಕುಮಾರಿಗೆ ರಾಗ ತನ ಪಲ್ಲವಿ ಹೇಳ್ಕೊಟ್ರು. ಸೊ ಈ ಥರದ ಒಂದು ಇಡೀ ಸಂಗೀತನ ಒಂದು ಮೇಲ್ ಪರ್ಸ್ಪೆಕ್ಟಿವಿಂದ ಕಟ್ಟೋ ಹೊತ್ತಿಗೆ ನೀವು ಹೆಂಗಸರು ನಿಮ್ಮ ಸಂಗೀತದ ಬಗ್ಗೆ ಸಂಗೀತದ ಮೇಲೆ ಪ್ರಭಾವ ಬೀರೋದು ಅಂತ ಹೇಳೋದ್ರಿಂದ ಅದ್ರ ಬಗ್ಗೆ ಅಂಚು. ನಾನಂದರೆ ಗುರುಗಳ ಹತ್ರ ಕಲಿಯುವಾಗ ನಾನು ಇನ್ನೊಂದು ಸೈಡ್ ಕೇಳ್ತಾ ಇದ್ದಿದ್ದೆಲ್ಲ ಅವಾಗ ಇವ್ರದ್ದೇ, ಕಿಶೋರಿ ತಾಯಿಯವ್ರದ್ದು, ಪ್ರಭಾತ್ರೆಯವ್ರದ್ದು, ಆಮೇಲೆ ವೀಣಾ ಸಹಸ್ರಬುದ್ಧಿ ಅವ್ರದ್ದು, ಪದ್ಮಾ ತಳವಳ್ಕರ್ ಅವ್ರದ್ದು, ಅವ್ರದ್ದೇ ನಾನು ಎಲ್ಲರದ್ದು ಹೆಚ್ಚಾಗಿ ಕೇಳ್ತಿದ್ದೆ. ಅದಕ್ಕೆ ನನ್ನ ಹಾಡಲ್ಲಿ ಅವಾಗ, ಆಮೇಲೆ ಮಾಲಿನಿ ರಾಜೂರ್ಕರ್ ಅವ್ರದ್ದು ಅದಕ್ಕೆ ಅಂತಿದ್ರು, ಇವ್ರದ್ದು ಇವ್ರದ್ದು ಹಾಡಲ್ಲಿ ಮಾಲಿನಿ ರಾಜೂರ್ಕರ್ ಅವ್ರ ಥರ ಜಾಗ ಕೇಳಿಸುತ್ತೆ, ವೀಣಾ ಸಹಸ್ರಬುದ್ಧಿ ಅವ್ರ ಥರ. ಆದರೆ ನನಗೆ ಇಲ್ಲಿ ಗುರುಗಳ ಹತ್ರ ಕಲಿತಿದ್ರು ಅಂದರೆ ಪ್ರಭಾವ ಬೀರಿದ್ದೂ ಹೆಣ್ಮಕ್ಳು ಆರ್ಟಿಸ್ಟ್, ಅದೇ ಎಷ್ಟು ಜನ ಕಲಾವಿದರು ಇದ್ದಾರೆ. ಆದರೆ ಅದೇ ಇವಾಗ ನೋಡ್ತಾ ಇದ್ರೆ, ಇವಾಗ ಸ್ಪೋರ್ಟ್ಸಲ್ಲೂ ಬರ್ತಾ ಇದ್ದಲ್ಲ, ಕ್ರಿಕೆಟಲ್ಲಿ ಇಬ್ಬರಿಗೂ ಒಂದೇ ಸಮ ಕೊಡ್ತಾ ಇದ್ದಾರಲ್ಲ, ಹಾಗೇ ಸ್ವಲ್ಪ ಈಗ ಡಾಕ್ಟರ್ ಪ್ರಭಾತ್ರಿ ಅವ್ರಿಗೂ ಇವಾಗ ಪದ್ಮವಿಭೂಷಣ್ ಕೊಟ್ಟರು. ಇವಾಗ ಚೇಂಜ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇವಾಗ. ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಗುಡ್ ಥಿಂಗ್ಸ್. ಆ್ಯಕ್ಚುಲಿ ಈಗ ಅವಾಗ ಮಾತಾಡೋದು ಸ್ವಲ್ಪ ಕಡಿಮೆ ಇತ್ತು, ಇವಾಗ ಎಲ್ಲರೂ ಲೈಕ್ ಫೈಟಿಂಗ್ ಸ್ಪಿರಿಟ್ ಬಂದಿದೆ, ಇವಾಗ ಎಲ್ಲರೂ ಮಾತಾಡ್ತಾರೆ. ಇವಾಗ ನಾನು ಮುಂಚೆ ಏನೂ ಮಾತಾಡ್ತಿರ್ಲಿಲ್ಲ, ಇವಾಗ ಮಾತಾಡಬೇಕು. ಯಾಕಂದ್ರೆ ಮಾತಾಡಲ್ದು ಹೊರತು ನಮಗೆ ರೆಕಗ್ನಿಷನ್ ಸಿಗಲ್ಲ. ಯಾಕಂದ್ರೆ ಬರೀ ಹಾಡು ಹಾಡ್ತಾ ಹೋದರೆ ಹಾಂ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಮಾತಾಡಲಿಲ್ಲ ಅಂತಂದರೆ ಮಾತಾಡೋರೇ ಇವಾಗ ಮುಂದೆ ಹೋಗಿಬಿಡ್ತಾರೆ, ಹಾಡೋರು ಹಿಂದೆ ಉಳಿತಾರೆ. ಮಾತಾಡೋರು ಪಾಲಿಟಿಕ್ಸ್ ಮಾಡ್ತಾ ಕಾಂಟ್ಯಾಕ್ಟ್ಸ್ ಅವ್ರದ್ದು ಇವ್ರದ್ದು ತೊಗೊಂಡು ದೊಡ್ಡ ದೊಡ್ಡ ಫೆಸ್ಟಿವಲ್ನೆಲ್ಲ ಅವ್ರಿಗೆಲ್ಲ ಸಿಗುತ್ತೆ. ಆದರೆ ನಾವು ಬರೀ ಜನರನ್ನ ಮೆಚ್ಚುಗೆ ಗಳಿಸ್ತೀವಿ, ಆದರೆ ಬೇರೆ ಮೆಚ್ಚುಗೆ ಸಿಗಲ್ಲ ನಮಗೆ. ರೆಕಗ್ನಿಷನ್ ಅವಾರ್ಡ್ಸ್ ಸಿಗಲ್ಲ, ರೆಕಗ್ನಿಷನ್ ಸಿಗಲ್ಲ, ದುಡ್ಡು ಸಿಗಲ್ಲ. ಕೆಲವು ಲಕ್ಷಾನುಗಟ್ಟಲೆ ಕೊಡ್ತಾರೆ, ಆದರೆ ನಮ್ಮಂಥ ಕಲಾವಿದರಿಗೆ ಎಷ್ಟು ಕೊಡ್ತಾರೆ? ಆದರೆ ಐ ಆಮ್ ಸ್ಯಾಟಿಸ್ಫೈಡ್ ವಾಟ್ ಎವರ್ ಇಟ್ ಈಸ್. ನನಗೆ ಸಂಗೀತದಂಥ ಒಂದು ಪವಿತ್ರ ನನಗೆ ಕಲೆ ದೇವರು ಅಂದರೆ ಒಲ್ದಿದ್ದಾನಲ್ಲ ಅದೇ ಅದು. ಯಾಕಂದರೆ ದೇವ್ರು ಒಲದ ಮೇಲೆ ಯಾರು ರೆಕಗ್ನೇಷನ್ ಅಂದರೆ ನಿಮ್ಗೆ ಅವಾರ್ಡ್ ಕೊಡಲಿಲ್ಲ ಅಂದರೂ ಏನು ಅನಿಸಲ್ಲ, ಕೊಟ್ಟರೆ ಒಳ್ಳೆಯದು, ಕೊಡಲಿಲ್ಲ ಅಂದರೆ ಒಳ್ಳೇದು, ಬಿಟ್ಟರೆ ಒಳ್ಳೇದು, ಅದು ನಡೀತದೆ. ಆ ಇದು ಬರ್ತದೆ ಯಾವಾಗ ಅದು ಇರಲ್ಲ. ಜಾಸ್ತಿ ಇಂಪಾರ್ಟೆನ್ಸು ಮನುಷ್ಯಂದು ಇದಕ್ಕೆ ಕೊಡ್ತದಲ್ಲ ಅಂಥವ್ರಿಗೆ ಫೀಲ್ ಆಗ್ತದೆ. ಇಲ್ಲಿ ನಾನು ನಮ್ಮಂಥವ್ರಿಗೆ ಯಾವಾಗಾದರೂ ಮನಸ್ತದೆ, ನಮಗಿಂತ ಏನೇನು ಕೆಪಬಿಲಿಟಿ ಇಲ್ಲದವ್ರಿಗೆ ಏನೇನು ಎಲ್ಲ ದೊಡ್ಡ ದೊಡ್ಡ ಅವಾರ್ಡ್ ಸಿಗ್ತದೆ, ಬಟ್ ನಮಗಿಲ್ಲ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ದೇವ್ರು ನಮಗೆ ಸಂಗೀತ ಒಲ್ದಿದ್ದಾನಲ್ಲ. ದೊಡ್ಡ ದೊಡ್ಡವರು ಒಂದು ಒಳ್ಳೇದಂತಾರೆ ಕೇಳ್ದಲ್ಲಿ, ಅಪ್ಪ ಒಂದು ದೇವಿದ ಕಾಂಪೋಸಿಷನೇ ಹಾಡಲಿ, ಏನೋ ಸರಸ್ವತಿ ಒಲ್ದಿದ್ದಾಳಂತಾಳೆ, ಅದೇ ನಮಗೆ ದೊಡ್ಡದು ರೆಕಗ್ನಿಷನ್. ಏನು ಅಲ್ಟಿಮೇಟ್ಲಿ ಮನುಷ್ಯನ ಜೀವನ ಅಲ್ಲಿಗೆ ಮುಟ್ಟೋದು. ಈ ಗುರುಗಳೆಲ್ಲ ಏನು ಮಾಡಿದ್ದಾರೆ ಅವ್ರಿಗೂ ಏನು
ರೆಕಗ್ನಿಷನ್ ಹೆಚ್ಚವ್ರ ಬೆನ್ನ ಹತ್ತಲೇ ಇಲ್ಲ ಆದ್ರೆ ಶಿಷ್ಯಂದ್ರನ್ ತಯಾರ ಮಾಡಿದ್ರು ಎಷ್ಟು ಇವಾಗ ನೋಡಿದ್ರೆ ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 75% ಅಂತ ಹೇಳ್ಬೋದು ಶಿಷ್ಯಂದ್ರ ಅವ್ರದೇ ಶಿಷ್ಯಂದ್ರಿದ್ದಾರೆ ಶಿಷ್ಯಂದ್ರದ ಬಳಗನೇ ಇದೆ ನಮ್ಮ ಮುಂದಿಂದು ಯಾಕಂದ್ರೆ ವಿದ್ಯೆ ಕೊಡೋ ಒಂದು ದೊಡ್ಡ ಮನಸ್ಸು ಆಮೇಲೆ ಶಿಷ್ಯಂದ್ರ ಬೆಳೆಯೋದು ಎಷ್ಟೋ ಜನರಿಗೆ ಶಿಷ್ಯಂದ್ರ ಬೆಳೆಯೋದು ಕೆಲವು ಸ್ವಲ್ಪ ಸಂಕುಚಿತ ಭಾವನೆ ಇರ್ತದೆ ಬಟ್ ನಮ್ಮ ಗುರುಗಳಿಗೂ ಇಲ್ಲ ನಮಗೂ ಇಲ್ಲ ನಮ್ಮ ಶಿಷ್ಯಂದ್ರು ನನ್ನ ರೀಸೆಂಟ್ಲಿ ನನ್ನ ಶಿಷ್ಯ ಹಾಡಿದ್ಲು ಕಣ್ಣಲ್ಲಿ ನೀರು ಬಂತು ನನಗೆ ನಾನಂದೆ ಇಂಥ ಒಂದು ಶಿಷ್ಯಂದ್ರ ತಯಾರು ಮಾಡಿದೆಲ್ಲ ಇದೇ ನನಗೆ ಒಂದು ದೊಡ್ಡದು ಧನ್ಯತ ಭಾವ ಇದು ಮಾಡೋದು ನಮ್ಮದು ಉದ್ದೇಶ ಜೀವನದ್ದು ಅಷ್ಟೇ ಇದೆ ಅದರಲ್ಲೇ ಸಂತೋಷ ಇದೆ ನೀವು ದೇವ್ರ ಮಾತು ಹೇಳಿದ್ರಲ್ಲ ಕೇಸರ್ಬಾಯ್ ಕೇರ್ಕರು ಇದೇ ಹೇಳ್ತಾ ಇದ್ರು ಅಂದರೆ ವಿಮೆನ್ ಒಂಥರ ಹೆಂಗಸರು ಹೇಗೊಂಥರ ಸ್ಟ್ರಾಟಜಿಕ್ಕಾಗಿ ಐತಿಹಾಸಿಕವಾಗಿದೆ ಬೀನ್ ಪುಷ್ಡ್ ಇನ್ ಟು ಸೈಲೆನ್ಸ್ ಇರೇಜರ್ ಅಂದರೆ ಕೇಸರ್ಬಾಯ್ ಅಂಥ ಅಪ್ರತಿಮ ಗಾಯಕರಿಗೂ ಅವ್ರಿಗೇನು ಅಷ್ಟೊಂದೇನು ಮನ್ನಣೆ ಸಿಗಲಿಲ್ಲ ಅವ್ರಿಗೆ ಅಲ್ಲಾದಿಯಾ ಖಾನ್ ಸಾಬ್ ಪರ್ಮಿಷನ್ ಹಾಡೋಕ್ಕೆ ಅನುಮತಿ ಕೊಟ್ಟಿದ್ದೆ ಅವ್ರಿಗೆ 44 ವರ್ಷ ಆಗಿತ್ತು ಕೇಸರ್ಬಾಯ್ ಕೇರ್ಕರ್ಗೆ ಅವ್ರು ಯಾವಾಗಲೂ ಹೇಳೋರಂತೆ ನಾನು ಹಾಡೋದು ದೇವ್ರಿಗೇನೆ ಒಂದ್ಸಲಿ ಟ್ಯಾಗೋರ್ ಹೇಳಿದ್ರಂತೆ ಕೇಸರ್ಬಾಯ್ ಕೇರ್ಕರ್ ಅಪ್ರತಿಮ ಗಾಯಕಿ ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ರಂತೆ ಅವಾಗ ಕೇಸರ್ಬಾಯ್ ಕೇರ್ಕರ್ ಹೇಳಿದ್ರಂತೆ ನಾನು ಹಾಡೋದು ದೇವ್ರಿಗೋಸ್ಕರ ಗುರುದೇವನಿಗೂ ಇಷ್ಟ ಆಗಿದ್ದರೆ ಸಂತೋಷ ಅಂತ ಹೇಳಿದ್ರಂತೆ ಆ ಥರ ಹೆಂಗಸರೆಲ್ಲ ಸುಮಾರು ನಾನು ನಿಮ್ಮನ್ನು ಆ ಪ್ರಶ್ನೆನೂ ನಾನು ಕೇಳಬೇಕು ಅಂತಿದ್ದೆ ತುಂಬ ನಮ್ಮ ಎಲ್ಲ ದೊಡ್ಡ ಗಾಯಕಿಯರು ಯಾಕೆ ಒಂದು ಸ್ಪಿರಿಚುವಲ್ ಮಾರ್ಗನ ಅಲೌಕಿಕ ಮಾರ್ಗನ ಆರಿಸ್ಕೊಳ್ತಾರೆ ಅಂತ ಕಿಶೋರಿ ಅಮೋನ್ಕರ್ ಇರ್ಬೋದು ದೊಂಡುತಾಯಿ ಇರ್ಬೋದು ಲಕ್ಷ್ಮೀ ಶಂಕರ್ ಆಲ್ ಆಫ್ ದೆಮ್ ಸ್ಪಿರಿಚುವಾಲಿಟಿ ಈಸ್ ಮ್ಯೂಸಿಕ್ ಅನ್ನೋ ಥರದ ರಸ್ತೆಯಲ್ಲಿ ಹೋದರು ಅಂದರೆ ಈ ಲೌಕಿಕದಿಂದ ಬೇಸತ್ತು ಅಲೌಕಿಕ ಅಂತ ಆರಿಸ್ಕೊಂಡ್ರೆ ಇಲ್ಲ ಅಂದರೆ ಬೇಸತ್ತು ಅಂತಂತಲ್ಲ ಅದು ವಯಸ್ಸಿಂದ ಒಂದು ಅನುಭವಗಳು ಜೀವನದಲ್ಲಾಗೋ ಅನುಭವಗಳು ವಯಸ್ಸಾದಂಗೆ ಆದಂಗೆ ಮನುಷ್ಯನಿಗೆ ಒಂದು ತೃಪ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಅದು ಡಿವೈನಿಟಿ ಕಡೆ ಹೆಚ್ಚು ಎಳೆಯುತ್ತೆ ಇವಾಗ ನಾನು ತೇರೋಹಿ ಧ್ಯಾನ ಧರತೆ ಹೋ ಅಂದರೆ ಆ ಭಗವಂತಂದು ನಾನು ನಾಮಸ್ಮರಣೆ ಮಾಡ್ತಾ ಹೋದರೆ ನಾನು ನನಗೆ ಅಂದರೆ ಅದು ಸಮಾಧಾನ ಕೊಡುತ್ತೆ ಅದೇ ಬಂದಿಶ್ ನಾನು ಶೃಂಗಾರದ್ದು ಹಾಡುವಾಗ ಇದು ಬರಲ್ಲ ಬಟ್ ಇದು ಭಕ್ತಿ ಪ್ರಧಾನಕ್ಕೆ ಹೋದ ಕೂಡಲೇ ನನಗೆ ನಾನು ಒಳಗಡೆಯಿಂದ ನನಗೆ ಒಂದು ಸಮಾಧಾನ ಒಂದು ಇದು ಬರುತ್ತೆ ಆಮೇಲೆ ಒಮ್ಮೆ ಆ ಲೆವೆಲ್ ಮುಟ್ಟಿದ ಮೇಲೆ ಏನು ಬೇರೆದು ಅಷ್ಟು ಬೇಕಂತ ಅನ್ಸಲ್ಲ ಅಂದರೆ ಬಾಕಿದು ಲೌಕಿಕ ಜೀವನ ಓಕೆ ಅದು ನಡೀತಾ ಇರ್ತದೆ ಹೋಗ್ತಾ ಇರ್ತದೆ ಬಟ್ ಈ ಭಕ್ತಿ ಮಾರ್ಗ ಇದೆಯಲ್ಲ ಅದು ಪಲುಸ್ಕರ್ ಅವ್ರದ್ದು ಇವಾಗೂ ಕೇಳಿದರೆ ಅವ್ರಿಗೆ ಬೇಗನೆ ಸಾಧಿಸ್ತದೆ ಯಾಕಂದರೆ 30 ವರ್ಷಕ್ಕೆ ಅವ್ರಿಗೂ ಆಲ್ಮೋಸ್ಟ್ ಅದು ಇವಾಗ ರಾಮರತನ ಧನ ಪಾಯೋ ನೀವು ಎಷ್ಟು ಸತಿನೂ ಕೇಳಿ ಅದು ಅಷ್ಟೇ ಸಮಾಧಾನ ಕೊಡುತ್ತೆ ಅಂದರೆ ರಿಪಿಟೇಷನ್ ಆತಂತಂದರೆ ಈಗಿಂದ ಹಾಡು ಕೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳು ಇರ್ತದೆ ಆಮೇಲೆ ಹೋಗಿಬಿಡ್ತದೆ ಅದು ಬಟ್ ಈ ಭಕ್ತಿ ಮಾರ್ಗದ ಸಂಗೀತ ಏನಿದೆಯಲ್ಲ ಇದು ಅಲ್ಟಿಮೇಟ್ಲಿ ಉಳಿಯೋದು ಕೊನೆಗೆ ಅದೇ ಎಲ್ಲ ಕೊನೆಗೆ ನಾವು ದೇವ್ರ ಹತ್ರನೇ ಎಲ್ಲನೂ ಕೇಳ್ಕೊಳ್ಳೋದು ಅವನ ಹತ್ರನೇ ಅಲ್ಲ ಕಷ್ಟ ಬಂದರೂ ಅವನಿಗೆ ಕೇಳ್ಕೊಳ್ತೀವಿ ಸುಖ ಬಂದ್ರೂ ಅವನಿಗೆ ಕೊಡ್ತೀವಿ ನಾನಿಂದೆ ಅಂತಂತ ಹೇಳಿ ಹಾಗಾಗಿ ನನಗೂ ಅದೇ ಇಷ್ಟ ಅನಿಸುತ್ತೆ ನಂದು ಇವಾಗ ಸಂಗೀತ ನಾನು ಉಷಾ ತಾಯಿ ಚಿಪ್ಪಲ್ಕಟ್ಟಿ ಅವ್ರ ಹತ್ರ ನಾನು ಕುಸುಮ್ ಶೆಂಡೆ ಅವ್ರದ್ದಾದಮೇಲೆ ಅವ್ರ ಹತ್ರ ಕಲಿತೆ ಕುಸುಮ್ ಶೆಂಡೆ ಅವ್ರ ಹತ್ರ ನಾನು ಕಲ್ತಿದ್ದೆಲ್ಲ ಶೃಂಗಾರ ಪ್ರಧಾನ ಠುಮ್ರಿ ಆಗಲಿ ಇವೆಲ್ಲ ಕಲ್ತಿದ್ದು ಕಜ್ರಿ ಚೈತಿ ಇವೆಲ್ಲ ಕಲ್ತಿದ್ದೆ ಅದರಲ್ಲಿ ಎರಡೂ ಇದೆ ಒಂದು ಪ್ರಿಯತಮ ಇದ್ರ ಬೇಸ್ ಮೇಲೆ ಇನ್ನೊಂದು ರಾಧಾಕೃಷ್ಣಂದು ಅದೂ ಇದೆ ಸೊ ಬಟ್ ನಾನು ಉಷಾ ತಾಯಿ ಚಿಪ್ಪಲ್ಕಟ್ಟಿ ಅವ್ರ ಹತ್ರ ಹೋದ್ಮೇಲೆ ಅವ್ರದ್ದು ಭಕ್ತಿ ಮಾರ್ಗದ್ದೇ ಒಂದು ಸಂಗೀತ ಅವ್ರಿಗೂ ಪಾಪ ರೆಕಗ್ನಿಷನ್ ಸಿಗಲಿಲ್ಲ ಎ ಗ್ರೇಡ್ ಆರ್ಟಿಸ್ಟ್ ಇದ್ದರು ಅವರು ನಮ್ಮ ಧಾರವಾಡ ಆಕಾಶವಾಣಿನಲ್ಲೇ ಇದೆ ಅವ್ರದ್ದು ರೆಕ ಭಾಳ ಚಂದ ಬಟ್ ಕಾಂಟ್ಯಾಕ್ಟ್ಸ್ ಇದ್ದರೆ ಇವಾಗ ಅದೇ ಮೇನ್ ಇದ್ದಿದ್ದಲ್ಲ ಸೊ ಆಮೇಲೆ ಯಾರಿಗೂ ಹೋಗಿ ಬೇಡವರಲ್ಲ ನಂಗೆ ಕೊಡಿ ಮಾಡಿ ಹಂಗಾಗಿ ಅಲ್ಲಿಂದಲೇ ಉಳಿದ್ರು ಆಕಾಶವಾಣಿನಲ್ಲಿ ಹಾಡ್ತಿದ್ರು ಆಮೇಲೆ ನನ್ನೊಂದು ಪ್ರೋಗ್ರಾಮಲ್ಲಿ ಅಂದರು ಪೂರ್ಣಿಮಾ ನನ್ನ ಹತ್ರ ಬಾ ಕಲಿಸ್ತೇನಂತ ಸೊ ಅವರು ಹಾಗೆ ಅಂದರೆ ಕಾಂಪೋಸಿಷನ್ಸು ರಾಮ ಕೃಷ್ಣಂದು ಹಾಡೋರು ಹಾಡ್ತಾ ಕಣ್ಣಲ್ಲಿ ನೀರು ಬಂದುಬಿಡ್ತಿತ್ತು ಸುಮ್ಮನೆ ಆಗಿಬಿಡ್ತಿದ್ರು ಅದು ಕೇಳಿ ನನಗೆ ಆಮೇಲೆ ನನಗೂ ಅದು ಇಷ್ಟ ಆಗ್ಲಿಕ್ಕೆ ಶುರು ಮಾಡ್ತು ಅಂದರೆ ಇಲ್ಲೇ ಇದೆ ಅಂದರೆ ಆ ಟಚ್ ಏನಾಗುತ್ತೆ
ಅದೇ ಚೆನ್ನಾಗಿ ಅನಿಸ್ಲಿಕ್ಕೆ ಶುರು ಮಾಡ್ತು. ಅದಕ್ಕೆ ನಾನು ಆಮೇಲೆ ಬಂದಿಶ್ಗಳೆಲ್ಲ ಆಮೇಲೆ ಅಂತಿದ್ರು, ಪೂರ್ಣಿಮ ನೋಡು ನಿನ್ನ ವಯಸ್ಸಿಗೆ ಅಥವಾ ನಿನಗೆ ಅವು ಬಂದಿಶ್ ಸೂಟ್ ಆಗ್ತದ, ಠುಮ್ರಿ ಕೆಲವೊಂದು ಹಾಡ್ತಿ ಅದ್ರ ಅರ್ಥ ನಿನಗೆ ಗೊತ್ತದೇನೋ, ನೀನು ಜನರ ಮುಂದೆ ಕೂತಾಗ ನಿನಗೆ ಕಂಫರ್ಟೇಬಲ್ ಆಗ್ತದೇನೋ, ಅದಕ್ಕೆ ದೇವ್ರದ್ದು ಶಬ್ದ ತಗೋ, ಅವಾಗ ನಿನಗೆ ಎಲ್ಲರಿಗೂ ಅದು ಇದು ಕೊಡುತ್ತೆ, ನಿನಗೂ ಹಾಡಲಿಕ್ಕೆ ಒಂದು ಆರಾಮಾಗಿ ನೀನು ಹಾಡ್ಬೋದು. ಅದಕ್ಕೆ ಅದು ಆಮೇಲೆ ಅವ್ರ ಕಡೆಯಿಂದ ಕಲೀಲಿಕ್ಕೆ ಶುರು ಮಾಡಿದ್ಮೇಲೆ ನಂದು ಹಾಡು ಆ ಸ್ಪಿರಿಚುವಾಲಿಟಿ ಕಡೆ, ಮೊದಲಿನ ಸ್ವರದಿಂದ ಇನ್ವಾಲ್ವ್ಮೆಂಟ್ ಹೆಂಗೆ ಮಾಡಬೇಕು ಅಂದರೆ ಒಳಗಡೆನೆ ಮೊದಲು ತಗೋತಾ ಹೋಗಬೇಕು ಅಂದರೆ ನಾ ಅದಕ್ಕೆ ಈಗ ನಂದು ಇದಂತ ಹೇಳೋದು ಅದು, ಬಟ್ ಕಣ್ಣು ಮುಚ್ಕೊಂಡು ಮೊದಲು ನಾವು ಒಳಗಡೆ ಆ ರಾಗ ಬಿಲ್ಟಪ್ ಮಾಡ್ಕೋಬೇಕಾಗ್ತದೆ. ಈಗ ಮೊದಲೇ ನಾನು ಜನರನ್ನು ನೋಡಿದ ಕೂಡಲೇ ಅದು ರಾಗ ನನ್ನ ಕಣ್ಣು ಮುಂದೆ ಬರಲ್ಲ, ನಾನು ಮೊದಲು ನನಗೆ ಆ ಪಟ್ಟದೀಪ ಇರಲಿ, ನಾನು ಒಳಗಡೆ ಹೋಗಬೇಕು, ಆ ಸ್ವರಗಳನ್ನ ಮೊದಲು ಹತ್ರ ಹತ್ರ ತೊಗೊಂಡು ಬಂದು ಬಂದು ಆಮೇಲೆ ನಾನು ಓಪನ್ ಅಪ್ ಆದಮೇಲೆ ಆಮೇಲೆ ನನಗೆ ಕಾಣಿಸಲ್ಲ, ಆಮೇಲೆ ನನಗೆ ಅದು ರಾಗದ ರೂಪ ಕಾಣಿಸ್ತದೆ, ನಾನು ಹೇಗೂ ಹಾಡ್ಬೋದು ಅದನ್ನು ಹೇಗೂ ತೊಗೊಂಡು ಹೋಗ್ಬೋದು. ಅದಕ್ಕೆ ಇದೆಲ್ಲ ಗುರುಗಳು ಬೇರೆ 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 ಗುರುಗಳ ಹತ್ರ ಎಷ್ಟು ನಾವು ಅಭ್ಯಾಸ ಮಾಡ್ತೀವೋ. ನಾದವೇ ದೇವರು, ನಾದವೇ ದೇವರು ಅಂತಂದ್ಬಿಟ್ರೆ ನಾವು ಮಾಡಿದರೆ ಅದು ಮುಟ್ಬಿಡ್ತದೆ ಅಷ್ಟೇ. ದೇವರಿಗಾಗಿ ದೇವ್ರು ಏನೂ ಬೇಡಲ್ಲ ನಮ್ಮ ಕಡೆಯಿಂದ, ಅದನ್ನು ಕೊಡು ಇದನ್ನು ಕೊಡು ಏನೂ ಬೇಡಲ್ಲ, ನಮಗೆ ದೇವರು ಬೇಕು. ನಾವು ಅದ್ರ ಸಲುವಾಗಿ ನಾವು ನಮ್ಮದು ಒಳಗಡೆಯಿಂದ ಈ ಮ್ಯೂಸಿಕ್ ಅಂದರೆ ನಾನು ಅದೇ ಅಂತೇನೆ, ಮ್ಯೂಸಿಕ್ಕಲ್ಲಿ ಎಲ್ಲನೂ ಇದೆ, ಸೈನ್ಸು ಇದೆ, ಮ್ಯಾಥಮೆಟಿಕ್ಸು ಇದೆ. ಅದು ಈಗ ವೈಬ್ರೇಷನ್ ನಾವು ಹೇಳೋದು, ಒಂದು ಬಾಡಿನಲ್ಲಿ ಓಂಕಾರ ಹಾಡುವಾಗ ಅಥವಾ ಒಂದು ಶಾಂತವಾಗಿ ಷಡ್ಜ ಹಚ್ಚುವಾಗ ಅದೇನು ಬರ್ತದೆ, ಇಟ್ಸ್ ಸೈನ್ಸ್ ಓನ್ಲಿ, ಅದು ವೈಬ್ರೇಷನ್ನು ನನಗನಿಸೋ ಸೈನ್ಸು. ನಾನೇನು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಆದರೆ ವೈಬ್ರೇಷನ್ನೇ ಅಲ್ಲ ಇದು ಮಾಡೋದು. ಸೊ ಅದ್ರ ಜೊತೆ ಮ್ಯಾಥಮೆಟಿಕ್ಸು, ಇವಾಗ ನಾ ಅದೇ ಅಂದರೆ ತೇರೋಹಿ ಧ್ಯಾನ ತಿಹಾಯಿನೂ ತಗೋತೀವಿ, ಒಂದು ಸತಿನೂ ತಗೋತೀವಿ, ನಾಲ್ಕು ಸತಿನೂ ಐದು ಸತಿನೂ ತೊಗೋಬೋದು, ಇವೆಲ್ಲ ಕ್ಯಾಲ್ಕ್ಯುಲೇಷನ್ಸು. ಅದಕ್ಕೆ ಒಂದು ಅಂದರೆ ಅದು ಮೆಂಟಲ್ ಕ್ಯಾಲ್ಕ್ಯುಲೇಷನ್ ಆಗಬೇಕು. ಮೊದಲು ನಾವು ಕೈಯಲ್ಲಿ ಹಾಕೋಬೋದು, ಅದು ಒಂದು ಲಿಮಿಟ್ ತನಕ ಅಷ್ಟೇ, ಆಮೇಲೆ ನೀವು ಮಾಡಿ 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 ಆವಾಗ ಇದಾಗ್ತದೋ ಆವಾಗ ನಿಮ್ಮ ಕೈನೂ ಬೇಡ ಏನೂ ಬೇಡ, ಮೆಂಟಲ್ ಕ್ಯಾಲ್ಕುಲೇಷನ್ದಿಂದ ನೀವು ಎಲ್ಲಿಂದನೂ ಎಲ್ಲೂ ಬಂದುಬಿಡ್ತೀರಿ, ಯಾರು ತಬಲಾದವ್ರು ಕೂತ್ಕೊಂಡ್ರು ನೀವು ಬಂದುಬಿಡ್ತೀರಿ. ಅದಕ್ಕಂದರೆ ಸಂಗೀತದಲ್ಲಿ ಎಲ್ಲನೂ ಇದೆ. ಅದಕ್ಕೆ ನಾನೇನೋದು ಈವನ್ ಕಲಿಯುವಾಗ್ಲೂ ಜನರಿಗೆ ಜನ ಸಂಗೀತ ಕಲಿಬೇಕು ಅಂದರೆ ಎಲ್ಲರೂ ಪರ್ಫಾರ್ಮಿಂಗೇ ಆಗಬೇಕಂದ್ರೆ, ಏನು ಪರ್ಫಾರ್ಮಿಂಗ್ ಆದ್ರೇ ದೊಡ್ಡದಂತಿಲ್ಲ, ಪರ್ಫಾರ್ಮರ್ ಒಂದು ಪಾರ್ಟ್ ಆಫ್ ಮ್ಯೂಸಿಕ್ದು ಲೈಫದ್ದು, ಇನ್ನೊಂದು ಪಾರ್ಟು ನೀವು ಟೀಚಿಂಗ್ ಮಾಡೋದ್ರಿಂದ ಅದರೂ ಅಷ್ಟೇ ಸಂತೋಷ ಪಡ್ತೀನಿ ನಾನಂತ. ನನಗೆ ಎರಡೂ ಅಷ್ಟೇ ಇಷ್ಟ ಆಗ್ತದೆ, ನಾನು ಪರ್ಫಾರ್ಮಿಂಗಲ್ಲೂ ಜನ ಅಪ್ರಿಷಿಯೇಟ್ ಮಾಡೋದು ಅದು ಒಂದು ಪಾರ್ಟ್ ಇದೆ, ಬಟ್ ಸಂತೋಷ ಆಗ್ತದೆ ಎಲ್ಲರಿಗೂ ಮುಟ್ತದಲ್ಲ ಇದಂತ ಹೇಳಿ. ಅದೇ ಇನ್ನೊಂದು ಕಲಿಸೋವಾಗ್ಲೂ ನಾವು ಎಷ್ಟು ಅಲ್ಲಿ ಇದು ಮ್ಯಾಥ್ಸ್ ಕಲಿಸೋದ ನಮ್ಮದು ಎಕ್ಸ್ಪರಿಮೆಂಟ್ ಅಲ್ಲೂ ಆಗುತ್ತೆ, ನಮ್ಮದು ಕ್ರಿಯೇಟಿವಿಟಿ ಬೆಳೆಯುತ್ತದೆ ಅದರಿಂದ. ನಾವು ಅವರು ಹುಡುಗರು ಹಾಡುವಾಗ ಕೆಲವೊಬ್ಬರು ನಮಗಿಂತ ಜಾಣರು ಇರ್ತಾರೆ, ಅದಕ್ಕೆ ನಮ್ಮ ತಲೆ ಇನ್ನೂ ಜಾಣ್ತಾನೆ, ಇನ್ನೂ ಬುದ್ಧಿ ಹೆಚ್ಚು ಹೋಗ್ತಾ ಇದಾಗ್ತಾ ಹೋಗುತ್ತೆ. ಸೊ ಸಂಗೀತ ಕಲಿಯೋದು ಎಲ್ಲ ರೀತಿಯಿಂದ, ಆಮೇಲೆ ಅದೊಂದು ಸಮಾಧಾನ ಕೊಡ್ತದೆ ಜೀವನಕ್ಕೆ. ಒಂದು 5 ನಿಮಿಷ 10 ನಿಮಿಷ ಹಾಡಲಿ, ಏನೇ ಕಷ್ಟ ಇರಲಿ ಸುಖ ಇರಲಿ, ಬಂದು ಒಂದು ಮ್ಯೂಸಿಕ್ ಹಾಡಿದರೆ ಒಂದು ಸಮಾಧಾನ ಕೊಡ್ತದೆ. ಅದಕ್ಕೋಸ್ಕರ ಸಂಗೀತ ಇವು ಮೂರು ದೃಷ್ಟಿಯಿಂದನೂ ಕಲಿತ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಜ್ಞಾನ ಇದ್ದರೆ ನಿಮಗೆ ಅಪ್ರಿಷಿಯೇಟ್ ಮಾಡಲಿಕ್ಕೆ, ಎಪ್ರಿಷಿಯೇಟ್ ಮಾಡಬೇಕಂದ್ರೂ ನೀವು ಕಲಿತ್ರೆ ಅದರದ್ದು ಗೊತ್ತಾಗುತ್ತೆ. ಇಲ್ಲಿಲ್ಲ ಅಂತಂದರೆ ಕೆಲವೊಬ್ಬರಿಗೆ ನ್ಯಾಚುರಲ್ ಆಗಿರ್ತದೆ, ಏನು ಕಲಿಯಲ್ದೇನೂ ರಾಗ ರೆಕಗ್ನೈಸ್ ಮಾಡ್ತಾರೆ, ಬಟ್ ಎಲ್ಲರಿಗೂ ಅದು ಇದಿರೋದಿಲ್ಲ, ತಾಳದ್ದು ಹಾಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂಥೇಳಿ. ಸೊ ನೀವು ಕಲಿತ್ರೆ ನಿಮ್ಗೆ ಅದರದ್ದು ಐಡಿಯಾ ಹೆಚ್ಚು, ನೀವು ಹೆಚ್ಚು ಎಂಜಾಯ್ ಮಾಡ್ಬೋದು ಅಂತಂದು. ನೀವು ಶೃಂಗಾರದ ಫಾರ್ಮ್ಸ್ ಕುಸುಮ್ ಶೆಂಡೆಯವ್ರ ಹತ್ರ ಕಲಿತ್ರಲ್ಲ, ಹೋರಿ ಕಜರಿ ಚೈತಿ ಇವೆಲ್ಲ ಒಂಚೂರು ಹಾಡು ತೋರಿಸ್ತೀರಾ, ಇದು ಹೆಚ್ಚಾಗಿ ಗಾಯಕಿಯರೇ ಹಾಡೋ ಫಾರ್ಮ್ಸ್ ಇವೆಲ್ಲ, ತುಂಬ್ರಿ ಒಂದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಫಾರ್ಮ್ಸು ಹಾಡೋರು, ಅದನ್ನೆಲ್ಲ ಒಂಚೂರು ಹಾಡು ತೋರಿಸ್ತೀರಾ ಸ್ವಲ್ಪ. ಇದು ಕೊಡ್ತೀರಾ ಈ ಸುಗಮ್ ಸಂಗೀತದ ಪ್ರಕಾರಗಳಲ್ಲಿ ಠುಮ್ರಿ, ಆಮೇಲೆ ದಾದ್ರಾ, ಆಮೇಲೆ ಹೋರಿ, ಚೈತಿ, ಕಜರಿ, ಝೂಲಾ ಈ ಪ್ರಕಾರಗಳೆಲ್ಲ ಬರ್ತದೆ. ಟಪ್ಪ ನಾನು ಹಾಡಲ್ಲ.
ನನಗೇನು ಇದಾಗುತ್ತೆ ಅದನ್ನ ಹೇಳ್ತೇನೆ. ಈಗ ಒಂದು ದಾದ್ರಾ ಪ್ರಸ್ತುತಪಡಿಸ್ತೇನೆ. ಇದು ದಾದ್ರಾ ಅಂತಂದರೆ ಇದೊಂದು ಶೈಲಿ. ಇದು ದಾದ್ರಾ ಅಂದರೆ ದಾದ್ರಾ ತಾಳದಲ್ಲೇ ಇರಬೇಕಂತ ಏನಿದೆಯಿಲ್ಲ, ಅದು ಕೇರವಾದಲ್ಲೂ ಇರ್ಬೋದು. ಆಮೇಲೆ ಹೆಚ್ಚಾಗಿ ರಾಧಾಕೃಷ್ಣಂದು ವರ್ಣನೆ ಹೆಚ್ಚು ಇದರಲ್ಲಿ ಬರ್ತದೆ. ಇದು ತುಂಬ ಒಂದು ಪಾಪ್ಯುಲರ್ ಆಗಿರುವಂಥದ್ದು. ಸಾವರಿ ಐಜಯೋ ಅಂತ ಸಾವರೆ ಸಾವರೆ ಐಜಯೋ ಸಾವರೆ ಅಂದರೆ ರಾಧಾ ಕೃಷ್ಣಂಗೆ ಬಾ ಅಂತಂತ ಹೇಳಿ ತನ್ನ ಮನೆ ಎಲ್ಲಿದೆ ಅದನ್ನೆಲ್ಲ ವರ್ಣನೆ ಮಾಡುವಂಥದ್ದು ಒಂದು ಇದು ಗೀತೆ. ಜಮುನಾ ಕಿನಾರೆ ಹೋರಾಗ ಜಮುನಾ ನದಿ ದಂಡೆ ಮೇಲೆ ನನ್ನ ಮನೆ ಇದೆ, ಎಲ್ಲಕ್ಕಿಂತ ಎತ್ತರದ ಮನೆ ನಂದು. ಹಾಗೆ ಅವಳು ಹೇಳ್ತಾ ಹೋಗ್ತಾಳೆ. ಸಾವರೆ ಐಜಯ್ಯೋ ಸಾವರೆ ಹೋ ಸಾವರೆ
ಡುಮ್ರಿನಲ್ಲಿ ಬರ್ತದೆ ಅದು ಒಂದೊಂದು ಸ್ಟ್ರಾಂಜಾ ಆದಮೇಲೆ ಕಲಾವಿದರಿಗೆ ಬಹುಶಃ ಇದನ್ನು ತೋರಿಸ್ಲಿಕ್ಕೆ ಒಂದೆರಡು ಮೂರು ಪ್ರಶ್ನೆ ಕೇಳಕ್ಕೆ ಅವಕಾಶ ಇದೆ, ಆಮೇಲೆ ಕಡೆದಾಗ ಅವರೊಂದು ಹಾಡಿ ಮುಗಿಸ್ತಾರೆ. ನೋಡಿ, ನಾನು ಧಾರವಾಡದಲ್ಲಿ ಬೆಳೆದು ಬಂದವನು. ಒಂದು ನಿಮಿಷ, ಧಾರವಾಡದಲ್ಲಿ ಬೆಳೆದು ಬಂದವನು. ಐಸ್ ಫ್ಯಾಕ್ಟ್ರಿ ಹತ್ರ ಮಹೇಂದ್ರಕರ್ ಚಾಳ್ ಅಂತ ಇದೆ, ಅಲ್ಲಿ ಸರ್ ರಾಜ್ಗುರು ಅವರು ಇದ್ದು ನಮ್ಮ ಪಕ್ಕದ ಮನೆಯಲ್ಲಿ. ನಮ್ಮಮ್ಮ ಹೇಳ್ತಿದ್ರು ಏನಂತೆ, ಅಲಾರಾಮ್ ಇಡೋ ಅವಶ್ಯಕತೆ ಇಲ್ಲ, 5 ಗಂಟೆಗೆ ರಾಜ್ಗುರು ಅವ್ರ ತಾಲೀಮ್ ಶುರುವಾಗುತ್ತೆ. ಆಮೇಲೆ ಮತ್ತೆ ಅವರು ಕಮಲಾಪುರದ ಅವಾಗದಿ ಮಾಲ್ಮಡ್ಡಿಯಲ್ಲಿ ಬಂದು ರಾಯನ್ ಮಠದ ಹತ್ರ ಅಲ್ಲಿಂದ ಇದ್ದೆ. ಈಗ ನನಗೆ ಹಿಡಿದು ಉತ್ತರಾದಿ ಸಂಗೀತದಲ್ಲಿ ಗುರುವರ್ಯರು ಎಂದೂ ಸಂಗೀತ ಕಚೇರಿ ಅಥವಾ ಸಂಗೀತ ಸಭಾ ಮಾಡಲ್ಲ ಅಂತ ಒಂದು ಇದೆ. ಅದಕ್ಕೆ ಉದಾಹರಣೆ ಗಿರಿಜಾದೇವಿ ಮತ್ತು ಪಲುಸ್ಕರ್. ಇದಕ್ಕೆ ಏಕೆ ಕಾರಣ ಏನು? ನಿಜವಾದ ಗುರುಗಳು ಎಂದೂ ಸಂಗೀತ ಸಭೆ ಸಂಗೀತ ಕಚೇರಿ ಮಾಡಲ್ಲ, ಬರೀ ಸಂಗೀತ ಮಾತ್ರ ಕಲಿಸ್ತಾರೆ ತಮ್ಮ ಶಿಷ್ಯ ವೃಂದಕ್ಕೆ. ಬಟ್ ಇವರೆಲ್ಲರೂ ಮಾಡಿದವರೇ ಇದ್ದಾರಲ್ಲ, ಎರಡೂ ಕಚೇರಿನೂ ಮಾಡಿದ್ದಾರೆ, ಆಮೇಲೆ
ಶಿಷ್ಯಂದ್ರನ್ನು ತಯಾರು ಮಾಡಿದ್ದಾರೆ. ಬಟ್ ಇನ್ಯೂಕ್ನೆಸ್ ಇಸ್ ಗಿರಿಜಾದೇವಿ ಅಂಡ್ ಗಿರಿಜಾದೇವಿ ಅವರು ತುಂಬಾ ಜನ ಶಿಷ್ಯಂದ್ರನ್ನು ತಯಾರು ಮಾಡಿದ್ದಾರೆ. ಅದೇ ಅವರು ಸಂಗೀತ ಕಚೇರಿ ಮಾಡಲ್ಲ, ಬರೀ ಪಾಠ ಮಾತ್ರ ಮಾಡ್ತಾರೆ. ಇಲ್ಲ ಇಲ್ಲ, ಕಚೇರಿನೂ ಅವರು ತುಂಬಾ ಮಾಡಿದ್ದಾರೆ. ಗಿರಿಜಾದೇವಿ ಅವರು ಠುಂಬ್ರಿನಲ್ಲಿ ನಮ್ಗೆಲ್ಲ ಕೇಳಲಿಕ್ಕೆ ಸಿಗ್ತಾ ಇರೋದೆ. ಬ್ರಿಜು ಮಹಾರಾಜ್ ಅವರು ಜೊತೆ ಹಾಡಿದ್ರು. ಹೌದೌದು ಹೌದು ಹೌದು ಹೌದು. ಎಲ್ರಿಗೂ ನಮಸ್ಕಾರ. ಮೊದಲನೆಯಾಗಿ ನಂದು ಪ್ರಶಂಸೆ, ನಂತರ ಒಂದು ಪ್ರಶ್ನೆ, ನಂತರ ಒಂದು ಕೋರಿಕೆ. ಐ ಟೇಕ್ ಇಟ್ ಇಸ್ ಎ ಪ್ರಿವಿಲೇಜ್ ಅಂಡ್ ಜಾಯ್ ಟು ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ವಿದುಷಿ ಪೂರ್ಣಿಮಾ ಭಟ್ ಕುಲಕರ್ಣಿ ಆ್ಯಂಡ್ ಆಲ್ ಹರ್ ಅಕಂಪನಿಂಟ್ಸ್ ಫಾರ್ ಗಿವಿಂಗ್ ಅಸ್ ಎ ಎಕ್ಸಲೆಂಟ್ ಹಾರ್ಟ್ ಟಚಿಂಗ್ ಕ್ಲಾಸಿಕಲ್ ಕಾನ್ಸರ್ಟ್. ಮೊದಲನೆಯಾಗಿ ತೆಗೆದುಕೊಂಡಂಥ ಪಟದೀಪ ರಾಗ ನನಗೆ ಬಹಳ ಮನಸ್ಸು ಮುಟ್ತು. ಯಾಕೆ ಅಂತ ಅಂದರೆ ನಾನು ಹೆಚ್ಚಾಗಿ ಕರ್ನಾಟಕ ಸಂಗೀತವನ್ನು ಕೇಳೋನು. ಅಭೇರಿ ರಾಗ ಕರ್ನಾಟಕ ಸಂಗೀತದಲ್ಲಿ, ಅದರ ಈಕ್ವಲೆಂಟು ಹಿಂದೂಸ್ತಾನಿಯಲ್ಲಿ ಭೀಮ್ ಪಲ್ಲಾಸ್ ಇದೆ. ಪಟದೀಪ ರಾಗವನ್ನು ಅಲ್ಲಿ ಚಿಕ್ಕ ಚಿಕ್ಕ ಭಜನೆ ಹಾಡ್ತಾರೆ ಕರ್ನಾಟಕ ಶೈಲಿಯಲ್ವೇ. ಈ ಪ್ರಶ್ನೆ, ಪಟದೀಪ ರಾಗಕ್ಕೂ ಅಭೇರಿ ರಾಗಕ್ಕೂ ವ್ಯತ್ಯಾಸ ಏನು? ಸ್ವರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ವಾ ಸ್ವರ ಪ್ರಯೋಗದಲ್ಲಿ ವ್ಯತ್ಯಾಸ ಇದೆಯಾ? ಅದೊಂದು ಪ್ರಶ್ನೆ. ಕೋರಿಕೆ, ಸಮಯ ಸಾಧ್ಯವಾದರೆ ಒಂದು ನಿಮಿಷ ಅಭೋಗಿ ರಾಗ ಕೇಳ್ಬೋದಾ? ಯಾವುದು ಅಭೋಗಿ? ಅಭೋಗಿನಾ? ಡಿಫ್ರೆನ್ಸು ಅದರಲ್ಲಿ ಭೀಮ್ ಪಲಾಸದಲ್ಲಿ ಕೋಮಲ್ ನಿಷಾದ್ ಇದೆ, ಆಮೇಲೆ ಇದರಲ್ಲಿ ಪಟದೀಪಲ್ಲಿ ಶುದ್ಧ ನಿಷಾದ್, ಆಮೇಲೆ ಷಡ್ಜ ಪಂಚಮ ಇದರಲ್ಲಿ ಹೆಚ್ಚಿದೆ ಪಟದೀಪಲ್ಲಿ. ಇಲ್ಲಿ ಮಧ್ಯಮ ಪ್ರಾಧಾನ್ಯತೆ ಹೆಚ್ಚಿದೆ ಭೀಮ್ ಪಲಾಸದಲ್ಲಿ. ಈಗ ನಾವು ಘರಾನದ ಬಗ್ಗೆ ಸುಮಾರು ಮಾತಾಡ್ತಾ ಇದ್ವಲ್ಲ, ಅಂದರೆ ಈಗ ನಾನು ಸಂಗೀತವನ್ನು ಅಷ್ಟಾಗಿ ಕಲ್ತವನಲ್ಲ, ಸಂಗೀತನ ಕೇಳೋನು ನಾನು. ಈಗ ಈ ಗಾಯಕಿಯಲ್ಲಿ ನಮಗೆ ಬೇರೆ ಬೇರೆ ಘರಾನ ಅಂತಂದರೆ ಅದು ತುಂಬ ಒಂದು ಎಸ್ಥೆಟಿಕ್ ಸ್ಟ್ರಕ್ಚರಲ್ಲಿ, ಒಂದು ಎಸ್ಥೆಟಿಕ್ ಫೀಲಲ್ಲೇ ಅದು ಬೇರೆ ಬೇರೆ ಅಂತ ಅನಿಸುತ್ತೆ. ಈಗ ಮನ್ಸೂರ್ ಅವ್ರು ಹಾಡೋವಂಥದ್ದು, ಅಥವಾ ಭೀಮಸೇನ್ ಜೋಶಿ ಅವ್ರು ಹಾಡೋವಂಥದ್ದು, ಇಂದೂಧರ್ ನಿರೋಡಿ ಅವ್ರು ಹಾಡೋವಂಥದ್ದು, ನನಗೆ ಆ ಘರಾನದ ಹೆಸರು ಗೊತ್ತಿಲ್ಲದೆ ಹೋದರೂ ಕೂಡ ಒಂದು ಎಸ್ಥೆಟಿಕ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಭಿನ್ನತೆ ಇದೆ. ನಾವೀಗ ನೀವು ಹೇಳ್ತಾ ಇದ್ರಲ್ಲ, ಈಗ ತಬಲಾದಲ್ಲಿ ತಿರಕಿಟಕ್ಕೆ ಬದಲಾಯಿತು ಈ ಥರದಲ್ಲಿ, ಈಗ ಯಾವುದೋ ಒಂದು ದಿಟ್ಟಾಗಿ ತಿಟ್ಟ ಅಂದರೆ ಯಾವುದೋ ಒಂದು, ಈಗ ಅದು ಧಿಂಗ ದಿನಾಗಿನ ಅಂದ್ರೆ ಮತ್ತೊಂದು, ಈ ಥರದ ವ್ಯತ್ಯಾಸಗಳು ಅಂದ್ರೆ ಒಂದು ಟೆಕ್ನಿಕ್ಕಿನ ವ್ಯತ್ಯಾಸಗಳು ನಮಗೆ ಕಂಡುಬಂದರೂ ಕೂಡ ಈ ಏಸ್ಥೆಟಿಕ್ ಸ್ಟ್ರಕ್ಚರಲ್ಲಿ ಈಗ ನನ್ನ ಗಮನಕ್ಕೆ ಬಂದಿದ್ದು, ಈಗ ಉದಾಹರಣೆಗೆ ಕಿಶನ್ ಮಹಾರಾಜ್ ಅವ್ರು ನೋಡಿಸ್ಬೇಕಾದ್ರೆ ಆ ಬನಾರಸ್ದು ತುಂಬ ಬೇರೆ ಅಂತ ಅನಿಸುತ್ತೆ. ಆದರೆ ಉಳಿಕೆ ಬಾಜ್ಗಳಲ್ಲಿ ಆ ರೀತಿಯ ಒಂದು ಎಸ್ಥೆಟಿಕ್ ಡಿಫ್ರೆನ್ಸ್ ನಮಗೆ ಕಾಣುತ್ತೋ, ಒಂದು ಎಸ್ಥೆಟಿಕ್ ಫೀಲಲ್ಲಿ, ಒಂದು ಎಸ್ಥೆಟಿಕ್ ಸೆನ್ಸಿಬಿಲಿಟಿಯಲ್ಲಿ, ಅಥವಾ ಅದು ಬರೀ ಟೆಕ್ನಿಕಿನ ವ್ಯತ್ಯಾಸವೋ ಅನ್ನೋದು ನನಗೆ ಕುತೂಹಲ. ಅದು ಬೇಸಿಕಲಿ ಟೆಕ್ನಿಕ್ಸ್ ಅಲ್ಲಿಂದನೇ ಪ್ರಾರಂಭ ಆಗಿರೋದು ಘರಾಣೆ ಯಾವುದೇ, ಆಮೇಲೆ ಅದು ವ್ಯಕ್ತಿತ್ವ ಆಗುತ್ತೆ. ಈಗ ಬನಾರಸ್ ಘರಾಣೆದು ಓವರಾಲ್ ಅದು ಬೇರೆ ಅಂತ ಕಾಣಲಿಕ್ಕೆ ಅವರು ಆ ಬೆರಳನ್ನು ಹುಟ್ಟಿಸಿಕೊಂಡು, ಆ ಬೆರಳನ್ನು ಬಳಸಿಕೊಂಡು ಹುಟ್ಟಿಸಿದ ಅನೇಕ ಬೋಲ್ಗಳು ಮತ್ತು ಅಷ್ಟು ಜೋರ್ದಾರ್ ಬೋಲ್ಗಳು ಅಲ್ಲಿ, ಆ ಕಾರಣಕ್ಕಾಗಿ ಹುಟ್ಟಿಕೊಂಡ ಬಂದೀಶಿಗಳು ಕಾಯ್ದ ಇರ್ಬೋದು, ಉಠಾನ್ ಇರ್ಬೋದು, ಪರನ್ ಇರ್ಬೋದು, ಚಕ್ರಧಾರ ಗತಿಗಳಿರ್ಬೋದು. ಸೊ ಅದು ಒಂದು ಆಕಾರ ಪಡ್ಕೊಳ್ತು, ಮೂಲ ಹೊರಟಿದ್ದು ಒಂದು ಸಣ್ಣ ಅಲ್ಲಿಂದನೇ ಕಾರಣ. ಇವತ್ತಿಗೂ ಬೈಫರ್ಕೇಟ್ ಮಾಡಿ ಶಾಸ್ತ್ರ ಹೇಳುವಾಗ ಬನಾರಸ್ ಘರಾಣೆಯಲ್ಲಿ ಉಂಗುರು ಬೆರಳನ್ನು ಬಳಕೆ ಶುರು ಮಾಡಿದರು ಅಂತೇಳಿ, ಅಲ್ಲಿಂದನೇ ಶುರುವಾಗೋದು ಬನಾರಸ್ ಘರಾಣೆ ವೈಶಿಷ್ಟ್ಯ ಶುರುವಾಗೋದೇ ಅಲ್ಲಿಂದ, ಅದನ್ನು ಗುರುತಿಸುವ ವಿಧಾನವೇ ಅಲ್ಲಿಂದ ಶುರುವಾಗಿ ಆಮೇಲೆ ನೀವು ಹೇಳಿದಾಗೆ ಅದು ವಿಸ್ತಾರ ತಗೊಳ್ತದೆ. ಏನೇನಾಯಿತು, ಏನೇನು ಬದಲಾವಣೆಗಳಾದರು ಮತ್ತು ಏನು ಮಾರ್ಪಾಟು ಮಾಡಿಕೊಂಡ್ರು ಅವರು, ಅವರು ಸ್ವಯಂ ಹುಟ್ಟಿಸಿಕೊಂಡಿದ್ದು ಬೋಲ್ಗಳು ರಚನೆಗಳು ಬೇರೆ, ಆಮೇಲೆ ಮಾರ್ಪಾಟು ಮಾಡಿಕೊಂಡಿದ್ದು ಹೇಗೆ, ಮತ್ತು ಅವರು ಇದೇ ತಿರಗಿಟ ಅಥವಾ ಗಿಗಿನಗ ಅಥವಾ ದಿಂಗದಿನಾಗಿನ ಅವರು ನುಡಿಸುವಿಕೆಯ ಕ್ರಮವೇ ಅಥವಾ ಆ ನಾದದ ಉತ್ಪತ್ತಿಯೇ ಬೇರೆ. ಹಾಗಾಗಿ ಬನಾರಸ್ ಘರಾಣೆ ಎದ್ದು ನಮಗೆ ರಾಚೋದು ಆ ಥರ ತೊಯ್ಯೋದು ಕಾರಣ ಅಂದರೆ ಆ ನಾದ ವೈವಿಧ್ಯ
ಮತ್ತು ಆ ಬಂದೀಶ್ ಅವರ ರಚನೆ ಹಾಗಾಗಿ ಅಲ್ಲಿ ಕಾಣುತ್ತೆ. ಅದೆಲ್ಲ ಎಲ್ಲ ಘರಾಣೆಯಲ್ಲೂ ಇದೆ, ಬನಾರಸ್ ಘರಾಣೆ ಒಂದು, ಆಮೇಲೆ ಎಲ್ಲ ಘರಾಣೆಯಲ್ಲೂ ಈ ಲಕ್ನೌ ಅಂತ ಹೇಳ್ತಾರೆ. ಲಕ್ನೌ ಘರಾಣೆ ಬಂದಿರೋದೇ ಅದು ಅಲ್ಲಿ ಬನಾರಸ್ದಲ್ಲಿ ಇನ್ನೊಂದು ಉಪ ಘರಾಣೆ, ಅದು ಅಲ್ಲಿ ಕೋಟಿಗಳಿದ್ವಂತೆ. ಇವು ಕೆಲವು ಬಿಲ್ಡಿಂಗ್ ಇದೆ, ಆಗ ಕೋಟಿ ಇದೆ, ಅಲ್ಲಿ ನರ್ತನ ಇಲ್ಲ, ಡ್ಯಾನ್ಸ್ ಇಲ್ಲ ಅಲ್ಲಿ. ಅಲ್ಲಿ ಕಥಕ್ ಥರ ಆ ಥರ ಡ್ಯಾನ್ಸ್ಗಳು ನಡೆಯುವ ಕೋಟಿಗಳು ಅದು. ಅಲ್ಲಿ ನುಡಿಸಲಿಕ್ಕೆ ಈ ಬನಾರಸ್ ಭಾಜನ ಬೋಲ್ಗಳು ಅದಕ್ಕೆ ಸೂಟ್ ಆಗ್ತಾ ಇರಲಿಲ್ಲ ಆ ನೃತ್ಯಕ್ಕೆ. ಸೊ ಅವರೇನು ಮಾಡಿದರು, ಅದಕ್ಕೆ ಸೌಂದರ್ಯವನ್ನು ಮಿಕ್ಸ್ ಮಾಡಿ ಮೆಲೋಡಿ ಮಾಡಿ ಆ ಘನ ನಾದವನ್ನು ಮೃದು ಮಾಡಿದರು. ಸೊ ಅದಕ್ಕೆ ಲಕ್ನೌ ಘರಾಣೆ ಅಂತ ಆಗ್ಬಿಡ್ತದೆ ಅದು. ಹಾಗಾಗಿ ಎಲ್ಲದಕ್ಕೂ ಅಂದರೆ ಸೂಕ್ಷ್ಮ ಕೇಳಿದಾಗ ಬೇರೆ ಬೇರೆ ಇದೆ, ಎಲ್ಲದೂ ಬೇರೆ ಬೇರೆ ಇದೆ, ಅದು ಗೊತ್ತಾಗುತ್ತೆ. ಓವರಾಲ್ ಒಂದೊಂದು ಪರ್ಫಾರ್ಮೆನ್ಸ್, ಈಗ ದಿಲ್ಲಿ ಘರಾಣೆಯವರು ಒಬ್ಬರ ಸೋಲವನ್ನು ಕಂಪ್ಲೀಟ್ ಕೇಳಿ ಆಗಿಂದಾಗ ಬನಾರಸ್ ಅವ್ರು ಕೇಳಿದರೆ, ಆಗಿಂದಾಗ ಪಂಜಾಬ್ದವ್ರು ಕೇಳಿದರೆ ಅಥವಾ ಅದು ಡಿಫ್ರೆನ್ಸಿಯೇಟ್ ಗೊತ್ತಾಗುತ್ತೆ, ಮಾಡ್ಬೋದು ನಾವು, ಗೊತ್ತಾಗುತ್ತೆ. ಈಗ ನಮ್ಮಲ್ಲೂ ಆ ಬಾಕಿದು ಅಂದರೆ ಕಿರಾಣ ಜೈಪುರ್ ಗ್ವಾಲಿಯರ್ ಪತಿಯಾಲ ಸಾಧಾರಣ ಒಂದು ಹತ್ರ ಹತ್ರ ಅನಿಸುತ್ತೆ, ಬಟ್ ಅದೇ ಆಗ್ರಾ ಗಾಯಕಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ಅನಿಸುತ್ತೆ. ಯಾಕಂದರೆ ಲೈಕಾರಿ ತುಂಬ ಲೈಕಾರಿ, ಅಟ್ಲೀಸ್ಟ್ ಅವರು ಒಂದು 10-20 ಲೈಕಾರಿ ಹಾಕ್ತಾರೆ, ಅಷ್ಟು ಈ ಘರಾಣೆಗಳಲ್ಲೆಲ್ಲ ಅಷ್ಟು ಹಾಡಲ್ಲ. ಆದರೆ ಎಸ್ಪೆಷಲಿ ಕಿರಾಣ ಘರಾಣ ಅದಂತೂ ಎಲ್ಲರಿಗಿಂತನೂ ಅಂದರೆ ಆ ಶಾಂತ್ ಗಾಯಕಿ ಇರೋದು ಅದು ಇದು ಅನ್ನಿಸ್ತದೆ. ಅದು ಬಿಟ್ಟರೆ ಅದೇ ಎಲ್ಲರದ್ದು, ಆಮೇಲೆ ವಾಯ್ಸ್ ಕ್ವಾಲಿಟಿ ಡಿಫ್ರೆನ್ಸ್ ಆಗ್ತದೆ, ವಿಚಾರಗಳು ಡಿಫ್ರೆನ್ಸ್ ಆಗ್ತದೆ, ಅದರದಿಂದ ಡಿಫ್ರೆನ್ಸ್ ಬರೋದು. ಮೇಡಮ್ ನಮಸ್ತೆ, ಒಂದು ಪ್ರಶ್ನೆ ಇತ್ತು. ಶಾಸ್ತ್ರೀಯ ರಾಗಗಳನ್ನು ಹಾಡುವಾಗ ಕಾಲದ ನಿರ್ಬಂಧ ಇದೆ, ಬೆಳಗಿನ ಪ್ರಹರ ರಾತ್ರಿಯ ಪ್ರಹರ ಅಂತ, ಅದರ ಅನಿವಾರ್ಯತೆ ಎಷ್ಟಿದೆ ಮತ್ತು ಅದು ಪ್ರಾಕ್ಟಿಕಲಿ ನಿಜವಾಗ್ಲೂ ಸಾಧ್ಯ ಇದೆಯಾ, ಅಥವಾ ಅದರ ಇಫೆಕ್ಟು ನಿಜವಾಗ್ಲೂ ಕಾಲದ ಇಫೆಕ್ಟು ಕೇಳೋರಿಗೆ ಹಾಡೋರಿಗೆ ನಿಜಕ್ಕೂ ಇದೆಯಾ? ಆಮೇಲೆ ಅದು ಪ್ರಾಕ್ಟಿಕಲಿ ಯಾಕೆ ಸಾಧ್ಯ ಅಂತ ನಾನು ಕೇಳ್ತಾ ಇದ್ದೇನೆ ಅಂದರೆ, ನೀವು ಆಕಾಶವಾಣಿಯಲ್ಲಿ ಅಥವಾ ಇದರಲ್ಲಿ ರೆಕಾರ್ಡ್ ಮಾಡುವಾಗ ಯಾವುದೋ ಟೈಮ್ನಲ್ಲಿ ರೆಕಾರ್ಡ್ ಮಾಡಿರ್ತೀರಾ, ನಾವು ಯಾವುದೋ ಟೈಮ್ನಲ್ಲಿ ಕೇಳ್ತೀವಿ, ಆದ್ದರಿಂದ ಈ ಕಾಲದ ನಿರ್ಬಂಧತೆ ಎಷ್ಟರ ಮಟ್ಟಿಗೆ, ಅದರ ಅನಿವಾರ್ಯತೆ ಎಷ್ಟು, ಅದರ ಇಫೆಕ್ಟ್ ಎಷ್ಟು, ಮತ್ತು ಪ್ರಾಕ್ಟಿಕಲಿ ಅದರ ಇದು? ಅದನ್ನು ಇವಾಗ ಅದೇ ಡಾಕ್ಟರ್ ಪ್ರಭಾತ್ರಿ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ಇದು ಮಾಡಬೇಡಿ ಅಂತಂತ ಹೇಳಿ. ಯಾವಾಗಲೂ ಯಾವಾಗಲೂ ಕರ್ನಾಟಕಿಯವ್ರು ಹೇಗೆ ಹಾಡ್ತಾರೋ ಹಾಗೆ ನಾವು ಇದು ಮಾಡಬೇಕಂತ. ಅದ್ರ ಸಲುವಾಗಿ ಜನರೂ ತಯಾರಾಗಬೇಕು, ಇಲ್ಲಾಂದರೆ ಇವರೇನಪ್ಪ ಶುರು ಮಾಡಿದರು ಬೆಳಿಗ್ಗೆ ರಾಗ ಅಂತಂತ ಹೇಳಿ ತಪ್ಪು ತಿಳ್ಕೋಬಾರ್ದು. ಅದು ಬದಲಾಗ್ತಾ ಎರಡೂ ಕಡೆಯಿಂದ ಆಗಬೇಕಾಗ್ತದೆ. ಈಗ ಒಂದು ಲೆವೆಲ್ ಆರ್ಟಿಸ್ಟ್ಗೆ ಏನೋ ಕೆಲವೊಬ್ಬರಿಗೆ ಬರಲ್ಲ ಅಂತ ಹೇಳಿ ಜನ ಇದು ಮಾಡಿದ್ರೆ ಕ್ರಿಟಿಸೈಸ್ ಮಾಡ್ಬೋದು, ಬಟ್ ಸಾಧಾರಣ ಒಳ್ಳೆ ಲೆವೆಲ್ ಮುಟ್ಟಿದ ಮೇಲೆ ಅವಾಗ ಕ್ರಿಟಿಸಿಸಮ್ ಬರಬಾರ್ದು, ಆದರೆ ಜನರೂ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಈಗ ನಾನು ಮಧ್ಯಾಹ್ನ ಬಂದು ಪಟದೀಪ್, ಈಗ ನನಗೂ ನಾನು ಆ ಥೇರಿಗೆ ಇದ್ದಿದ್ದೇನೆ, ಯಾವಾಗಲೂ ಯಾವ್ದೋರಾಗ ಹಾಡ್ಬೋದು, ಮನೆಯಲ್ಲಿ ನಾವು ಕಲಿಸ್ಕೊಡುವಾಗ ಹಾಡ್ತೇವೆ, ನಮಗೇನೂ ಅನಿಸಲ್ಲ, ಸಂಜೆಗೂ ಬೆಳಿಗ್ಗೆ ರಾಗ ಹೇಳ್ಕೊಡ್ತೇವೆ, ಚೆನ್ನಾಗೇ ಅನಿಸುತ್ತೆ. ಕೋಮಲ್ ಸ್ವರದ ನಾವು ಪೂರ್ಯಾನೂ ಹಾಡ್ತೇವೆ, ಭೈರವನೂ ಕೋಮಲ್ ಸ್ವರನೇ ಇದೆ, ಬಟ್ ಅದು ಹಾಗೆ ಮಾಡಿಬಿಟ್ಟಿದ್ದಾರೆ, ಅದರದಿಂದ ಸ್ವಲ್ಪ ಎಕ್ಸೆಪ್ಟೆನ್ಸ್ ಎರಡು ಕಡೆಯಿಂದನೂ ಆಗಬೇಕು. ಅದು 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 ಎಷ್ಟು ಡಿಸ್ಕಸ್ ಮಾಡಿದ್ರೂ ಅದು ಸ್ವಲ್ಪ ಇದೇ. ಆ್ಯಕ್ಚುಲಿ ಒಬ್ಬ ಪರ್ಕಷನಿಸ್ಟ್ಗೆ ತುಂಬ ದೊಡ್ಡ ಚಾಲೆಂಜು, ಇಷ್ಟೊಂದು ಜನ ಕಲಾವಿದರ ಜೊತೆ ಹಾಡಬೇಕಾರೆ ಒಬ್ಬ ಪರ್ಕಷನಿಸ್ಟ್ಗೆ ಸಾಧಾರಣ ಸುಮಾರು ಎಲ್ಲ ಬಂದಿಶ್ ಚಲನೆಯೂ ಗೊತ್ತಿರಬೇಕು, ಇಲ್ಲದೇವ್ರೆ ಏನು ಆಂಟಿಸಿಪೇಷನ್ ಅಂತ ಕರೀತಾರಲ್ಲ, ಅವರೇನೋ ಒಂದು ಗತಿಯಲ್ಲಿ ಹಾಡ್ತಿರ್ತಾರೆ, ನೀವೇನೋ ಅಂತ ಗತಿಯಲ್ಲಿ ನುಡಿಸ್ತಿರ್ತೀರ. ಸೊ ಈ ಒಬ್ಬ ಪರ್ಕಷನಿಸ್ಟ್ಗೆ ನೀಡ್ಸ್ ಬಿಗರ್ ತಯಾರಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಅಷ್ಟು ರೆಪರ್ಟ್ ಆಫ್ ಆಲ್ ಬಂದಿಶಸ್ ಒಬ್ಬ ಪರ್ಕಷನಿಸ್ಟ್ಗೆ ಗೊತ್ತಿರಬೇಕು. ಗೋಪಣ್ಣ, ಒಂದು ಚಕ್ರಧಾರ ನುಡಿಸ್ತೀರಾ? ಆಮೇಲೆ ಗುಡ್ಡೆ ಕಂಪನಿಸ್ಟ್ ಆಗೋದು ಅಂದರೆ ತುಂಬ ಜನ ಸಂಗೀತ ಇದು ತಬಲಾ ಕಲಿತಾರೆ, ತಬಲಾ ಆರ್ಟಿಸ್ಟ್ ಆಗ್ತಾರೆ, ಆದರೆ ಕಂಪನಿಸ್ಟ್ ಆಗೋದು ಒಳ್ಳೆ. ಈಗ ಎಷ್ಟು ಜನ ನಮ್ಮ ಎಣಿಸಿದ್ರೆ ನಮ್ಮ ಕರ್ನಾಟಕದಲ್ಲೂ ಒಂದು 8 ಜನ ಟಾಪಲ್ಲಿ ಇದ್ದಾರೆ, ಅದು ಬಿಟ್ಟು ಇಷ್ಟು ಜನ ಕಲಿತಾರೆ ಅದು ಆಗಲ್ಲ. ಯಾಕಂದರೆ ಅದಕ್ಕೆ ಅದೇ ಬೇರೆ ಥರನೇ ಒಂದು ಕಲ್ಪನೆ ಮಾಡುವಂಥದ್ದು ಇದು ಬೇಕು. ಇವಾಗ ನಾನು ಅದೇ ಅಂದರೆ ನಾ ಈ ಕಡೆ ಬಂದ ಕೂಡಲೇ ಗೋಪುನೇ ತಗೋತೀನಿ, ಯಾಕಂದರೆ ಅವರು ನಮ್ಮದು ಏನು ವಿಚಾರ ಇದೆ ಅದನ್ನು ಪ್ರೆಡಿಕ್ಟ್ ಮಾಡಿ ಕರೆಕ್ಟ್ ಸಮಯಕ್ಕೆ ಬರುವಾಗ ಆ ಥರ ಬರ್ತಾರೆ. ಇದನ್ನೆಲ್ಲ ಪ್ರಾಕ್ಟೀಸ್ ಸೆಷನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ,
ನಾವು ಮನೆಯಲ್ಲಿ ಕೂತ್ಕೊಂಡು ನಮಗೂ ಹಾಗೆ ಇವರಿಗೂ ಹಾಗೆ ಇಲ್ಲಿ ಬಂದ ಮೇಲೆ ನಾವು ಈಗ ಇದರಲ್ಲಿ ಪಟದೀಪಲ್ಲಿ ಹಾಡಿದೆಲ್ಲ ಅಂತರ ಹಾಡುವಾಗ ಅದು ಹೇಗೆ ಹೋಗ್ತಾ ಇರ್ತದೆ ನಮಗೇನು ಗೊತ್ತೇ ಆಗಲ್ಲ ಅದು ಗೊತ್ತಾಗಲ್ದಂಗೆ ಸಮೀಗೆ ಬರ್ತಾ ಇರ್ತದೆ ಸೊ ಅದು ಅವ್ರದ್ದು ಜಾಣತನ ಅದು ಅಂದರೆ ತಬಲಾ ಕಲಾವಿದರದ್ದು ಅದಕ್ಕೆ ಕೆಲವೊಬ್ಬರೇ ಒಳ್ಳೆ ಅಕಂಪನಿಸ್ಟ್ ಆಗಿ ಬರ್ತಾರೆ ಅದು ಭಾಳ ಕಷ್ಟ ಅಂದರೆ ಸೋಲೋ ನುಡಿಸೋದೂ ಕಷ್ಟ ಇದೆ ಬಟ್ ಗುಡ್ ಅಕಂಪನಿಸ್ಟ್ ಆಗಲಿಕ್ಕೆ ಅದೊಂದು ಇದನ್ನು ಬೇರೆಯೇ ಕಲೆ ಅದು ಅದೇ ಪ್ರ ಅದನ್ನು ಮುಂದುವರಿಸಿ ಚಕ್ರಧಾರ ಬಗ್ಗೆ ಹೇಳ್ತೇನೆ ಅಕಂಪನಿಸ್ಟ್ ಅಂತಂದರೆ ನಾ ಫಸ್ಟ್ ಆಫ್ ಆಲ್ ನಾವು ಮಾಡೋದು ಮನೋಧರ್ಮ ಅಲ್ಲಿ ಗಾಯಕಿಯಲ್ಲೂ ಇದೆ ಇಲ್ಲಿ ಅಕಂಪನಿಮೆಂಟಲ್ಲೂ ಇದೆ ಎಲ್ಲರಿಗೂ ಇದೆ ಮನೋಧರ್ಮ ಅಂತಿದ್ದರೆ ಅನುಸರಿಸೋ ಸುಲಭ ಅನುಸರಿಸಬಹುದು ಮನಸ್ಸು ಇಚ್ಛೆ ಅಂತಂದರೆ ನಾವು ಕಂಗಾಲಾಗ್ತೇವೆ ಅಕಂಪನಿಮೆಂಟ್ ಮಾಡುವಾಗ ಮನಸ್ಸು ಇಚ್ಛೆ ಆಯಿತು ಆ ಕಲಾವಿದರ ಬಗ್ಗೆ ಸಾಥ್ ಮಾಡುವಾಗ ಹೆದರ್ತೇವೆ ನಾವು ಯಾವ ಕೆಲಸದಿಂದ ಯಾವ ಕೆಲಸ ಅದಕ್ಕೊಂದು ಪ್ರಾಪರ್ ಆ ರಾಗಕ್ಕೆ ಒಂದು ಶಿಸ್ತು ಇದೆ ಒಂದು ವ್ಯವಸ್ಥೆ ಇದೆ ಹಾಗೆ ಕಲಾವಿದನಿಗೂ ಕೂಡ ಅವನ ಮನಸ್ಥಿತಿಗೆ ಒಂದು ವ್ಯವಸ್ಥೆ ಇರಬೇಕು ಇರುತ್ತೆ ಕೂಡ ಹಾಗಾಗಿ ಈ ಪೂರ್ಣಿಮಕ್ಕ ಅವ್ರು ಹೇಳಿದರು ನಾನು ಕರೀತೇನೆ ಅವ್ರು ಕರೆದ್ರೆ ನಾನು ಮುದ್ದಾಂ ಬರ್ತೇನೆ ಯಾಕೆಂದರೆ ಮನೋಧರ್ಮ ಇದ್ದಲ್ಲಿ ಅನುಸರಿಸು ಸುಲಭ ಆಗುತ್ತೆ ಅವ್ರಿಗೆ ಮನೋಧರ್ಮ ಇದೆ ಆ ಕಾರಣಕ್ಕಾಗಿ ಥ್ಯಾಂಕ್ ಯು ಒಂದು ಇಲ್ಲಿ ಹೇಗಿರುತ್ತೆ ನಮ್ಮ ತಬಲದಲ್ಲಿ ಒಂದು ಬಂದಿಶ್ ಮಾಡೋದಂದರೆ ಮೇನ್ಲಿ ಫಿಂಗರಿಂಗ್ ಮತ್ತು ಅದು ಬರುತ್ತೆ ಯಾಕೆಂದರೆ ಬೇಕಾಗಿರೋದೇ ಫಿಂಗರಿಂಗ್ ಫಿಂಗರಿಂಗಿಂದ ಶುರುವಾಗುತ್ತೆ ಫಿಂಗರಿಂಗ್ ಸೌಂದರ್ಯ ಮ್ಯಾಥಮೆಟಿಕ್ಸ್ ಇದು ಎಲ್ಲವೂ ಸೇರಿ ಅದು ಗೊತ್ತು ಆಗ್ಬೋದು ಕಾಯ್ದೆ ಆಗ್ಬೋದು ಊಟನ ಆಗ್ಬೋದು ಪೇಶ್ಕಾರ ಆಗ್ಬೋದು ಮುಂದೆ ತಯಾರಿ ಇದೆ ಹಾಗೆ ಆದರೆ ಏನಾಗುತ್ತೆ ಕಲಾವಿದ ಅದರ ಸೃಷ್ಟಿ ಮಾಡುವಾಗ ಅವನಿಗೇನೋ ಒಂದು ಪ್ರೇರಣೆ ಬೇಕು ಅವನು ಏನೋ ಒಂದು ಬಯಸ್ತಾನೆ ಅಂಥದ್ದು ಒಂದು ಪ್ರೇರಣೆಯ ಅಥವಾ ಆ ಥರ ಆ ಸ್ಟ್ರಕ್ಚರಲ್ಲಿ ರಚನೆ ಮಾಡಿದ್ದು ನಾನು ಒಂದು ಸ್ಯಾಂಪಲ್ ತೋರಿಸ್ತೇನೆ ಯಾವುದೋ ಒಂದು ಪ್ರಕೃತಿ ಈ ಸಂಗೀತ ನಮಗೆ ಹೇಳೋದು ಪ್ರಕೃತಿಯಿಂದನೇ ಬಂದಿದೆ ಸಂಗೀತ ಸಪ್ತ ಸ್ವರಗಳು ಪ್ರಕೃತಿ ಅಂತ ಹೇಳ್ತಾರೆ ಸೊ ಪ್ರಕೃತಿಯಿಂದ ಭಾಳ ತಗೋತಾ ಇದ್ದೀವಿ ತಗೊಂಡಿದ್ದೇವೆ ಆ ಪ್ರಕೃತಿಯಲ್ಲಿರುವ ಯಾವುದೋ ಒಂದು ಪ್ರಾಣಿ ಪಕ್ಷಿಗೆ ಹೋಲಿಕೆ ಆಗುವ ಹಾಗೆ ಅದರ ನಡೆ ಹೋಲಿಕೆ ಆಗುವ ಹಾಗೆ ಕಣನನ್ನ ಆಗಿಡ್ತಕ್ಕೆ ತಿರುಗಿಡ್ತಕ್ಕೀನಿ ಕಣನನ್ನ ಆಗಿಡ್ತಕ್ಕೆ ತಿರುಗಿಡ್ತಕ್ಕೀನಿ ತಿರುಗಿಡ್ತಕ್ಕೀನಿ ನಾನು ತಿರುಗಿಡ್ತಕ್ಕೀನಿ ತಾಗಿಡ್ತಕ್ಕ ತಾಗಿಡ್ತಕ್ಕೆ ತಿರುಗಿಡ್ತಕ್ಕೆ ತಿರುಗಿಡ್ತಕ್ಕೆ ಹೆಂತರಾನದ ತಿನ್ನಕ್ಕ ತಿರುಗಿಡ್ತಕ್ಕೆ ಹೆಂತರಾನದ ತಿನ್ನಕ್ಕ ತಿರುಗಿಡ್ತಕ್ಕೆ ಹೆಂತರಾನದ ತಿನ್ನಕ್ಕ ಇದು ಬೋಲ್ ಇದು ಶಾಸ್ತ್ರ ಕಣನನ್ನ ಆಗಿಡ್ತಕ್ಕೆ ತಿರುಗಿಡ್ತಕ್ಕೆ ತಿನ್ ತಿರುಗಿಡ್ತಕ್ಕೆ ತಿನ್ನ ತಿರುಗಿಡ್ತಕ್ಕೆ ತಿನ್ ತಾಗಿಡ್ತಕ್ಕ ತಾಗಿಡ್ತಕ್ಕೆ ತಾಗಿಡ್ತ ಇಲ್ಲಿ ಏನೂ ಇಲ್ಲ ಕರ್ನಾಟಕ ರಾಜ್ಯ ಲಾಟ್ರಿ ಬಂಬ ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರೆಸೆಂಟ್ ಮಾಡುವಾಗ ಈ ತಬಲಾದವರಿಗೂ ಧ್ವನಿ ಬೇಕಾಗುತ್ತೆ ಧ್ವನಿಯ ಪ್ರಾಮುಖ್ಯತೆ ಗೊತ್ತಿರಬೇಕಾಗುತ್ತೆ ಸೊ ನಾನೀಗ ಪ್ರೆಸೆಂಟ್ ಮಾಡೋದು ಅದು ಆ ಬೋಲ್ ಹೀಗೆ ನಮ್ಮ ಗುರುಗಳು ಹೇಳಿರ್ತಾರೆ ಅದು ಹೀಗೆ ಹೀಗೆ ಅಂತ ಸೊ ಅದು ಬರುವಾಗ ನಾನು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಕಣನನ್ನ ಆಗಿಡ್ತಕ್ಕೆ ತಿರುಗಿಡ್ತಕ್ಕೀನಿ ತಿರುಗಿಡ್ತಕ್ಕೀನಿ ನಾನು ತಿರುಗಿಡ್ತಕ್ಕೀನಿ ತಾಗಿಡ್ತಕ್ಕ 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 ತಿರುಗಿಡ್ತಕ್ಕೆ ತಿರುಗಿಡ್ತಕ್ಕೆ ಹೆಂತರಾನದ ತಿನ್ನಕ ತಿರುಗಿಡ್ತಕ್ಕೆ ಹೆಂತರಾನದ ತಿನ್ನಕ ತಿರುಗಿಡ್ತಕ್ಕೆ ಹೆಂತರಾನದ ತಿನ್ನಕ ಇದು ಒಂದು ಇದು ಯಾವ ಪ್ರಾಣಿಯ ನಡೆ ಅಂತ ಅನಿಸ್ಬೋದು ನಿಮಗೆ ಎಸ್ ಅಬ್ಸುಲ್ಯೂಟ್ಲಿ ಥ್ಯಾಂಕ್ ಯು ಇದು ಜಿಂಕೆಯ ನಡೆ ಇದಕ್ಕೆ ಹರಿಣಿ ಪರನ್ ಅಂತ ಹೇಳ್ತಾರೆ ಪರನ್ನ ಹರಿಣಿ ಪರನ್ ಕಣನನ್ನಾಗಿಡ್ದು ಅಂದ್ರೆ ಅದ್ರ ಶುರುವನ್ನೇ ಹಾರುದೇ ಕಣನನ್ನಾಗಿಡ್ದಕ್ಕೆ ನಾ ಹಿಂಗಂದ್ರೆ ಆ ಜಿಂಕೆಯ ಸ್ಟ್ರಕ್ಚರ್ ಹೋಗ್ಬಿಡುತ್ತೆ ಕಣನನ್ನಾಗಿಡ್ದಕ್ಕೆ ತಿರುಗಿಡ್ತಕ್ಕೀನಿ ಈ ಕಣನನ್ನಾಗಿಡ್ದಕ್ಕೆ ತಿರುಗಿಡ್ತಕ್ಕ ಕಾಂಬಿನೇಷನ್ ಹೇಗಿದೆ ನೀವು ಜಿಂಕೆ ಒಂದೇ ಓಡ್ಲಿಕ್ಕೆ ಬಿಡಿ ಕಣನನ್ನಾಗಿಡ್ದಕ್ಕೆ ತಿರುಗಿಡ್ತಕ್ಕೀನಿ ತಿರುಗಿಡ್ತಕ್ಕೀನಿ ನಾನು ಈಗ ಎರಡು ಕ್ಯಾರೆಕ್ಟರ್ ಹಾಕಿದ್ರೆ ಅದಕ್ಕೆ ಕಣನನ್ನಾಗಿಡ್ದಕ್ಕೆ ತಿರುಗಿಡ್ತಕ್ಕೀನಿ ಕಣನನ್ನಾಗಿಡ್ದಕ್ಕೆ ತಿರುಗಿಡ್ತಕ್ಕೀನಿ ತಿರುಗಿಡ್ತಕ್ಕೀನಿ ನಾನು ತಿರುಗಿಡ್ತಕ್ಕೀನಿ ತಾಗಿಡ್ತಕ್ಕ ತಾಗಿಡ್ತಕ್ಕ ತಾಗಿಡ್ತಕ್ಕೆ ತಿರುಗಿಡ್ತಕ್ಕೆ ತಿರುಗಿಡ್ತಕ್ಕೆ ಎರಡು ಕ್ಯಾರೆಕ್ಟರ್ ಎರಡು ಧ್ವನಿಯ ಸಿಂಬಾಲ್ ಅಂದರೆ ಫಿನಿಷಿಂಗ್ ಹೇಗೆ
ತಾಕಿಡ್ತಕ್ಕ ತಾಕಿಡ್ತಕ್ಕ ತಿರುಗಿಡ್ತಕ್ಕ ತಿರುಗಿಡ್ತಕ್ಕ ಗೆಂದ್ರಾನ ದಾತಿನ ಕತ್ ತಿರುಗಿಡ್ತಕ್ಕ ಗೆಂದ್ರಾನ ದಾತಿನ ಕತ್ ತಿರುಗಿಡ್ತಕ್ಕ ಗೆಂದ್ರಾನ ದಾತಿನ ಕತ್ ಮ್ಯಾಥಮೆಟಿಕಲಿ ಹೀಗೂ ಮಾಡ್ಬೋದು ನಾವು ತಿರುಗಿಡ ಗೆಂದ್ರಾನ ದಾತಿನ ಕತ್ ಕತ್ ಸಸ್ಟೇನ್ ಇಲ್ಲ ಡೆಡ್ ಎಂಡ್ ಅದು ಅದಕ್ಕೆ ಸಸ್ಟೇನ್ ಇಲ್ಲ ಅರ್ಥ ಅಲ್ಲಿ ಮುಂದೆ ಜೀವ ಇಲ್ಲ ಅದು ಡೆಡ್ ಎಂಡ್ ತಾಕಿಡ್ತಕ್ಕ ತಾಕಿಡ್ತಕ್ಕ ತಿರುಗಿಡ್ತಕ್ಕ ತಿರುಗಿಡ್ತಕ್ಕ ಗೆಂದ್ರಾನ ದಾತಿನ ಕತ್ ಅಂದರೆ ಒಂದು ಜಿಂಕೆ ಜಿಂಕೆಯ ಹಿಂದೆ ಬೇಟೆಗಾರ ಬೇಟೆಗಾರ ಗೆಂದ್ರಾನ ದಾತಿನ ಕತ್ ಇದನ್ನೇ ಇನ್ನು ಅಂದರೆ ಏನಾಗುತ್ತೆ ಧ್ವನಿಯ ಒಟ್ಟಿಗೆ ಧ್ವನಿಯ ಏರಿಳಿತದ ಒಟ್ಟಿಗೆ ಒಡನಾಡುವವರಿಗೆ ಈ ಸೂಕ್ಷ್ಮವನ್ನು ಎಲ್ಲ ಸಭೆಯಲ್ಲೂ ಹೇಳಲಿಕ್ಕೆ ಆಗುವುದಿಲ್ಲ ಆ ತುಡಿತ ಇರ್ತದೆ ನಮಗೂ ಆದರೆ ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಇದನ್ನೇ ನಾವು ಇನ್ನೊಂದು ಹಂತದಲ್ಲಿ ಹೇಳಿದರೆ ತಾಕಿಡ್ತಕ್ಕ 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 ತಿರುಗಿಡ್ತಕ್ಕ ತಿರುಗಿಡ ಗೇಂದ್ರನ ದಾತಿನ ಕಣಾನ್ ಗೇಂದ್ರನ ದಾತಿನ ಕಣಾನನ್ ಗೇಂದ್ರನ ದಾತಿನ ಕಣಾನನ್ ಈಗ ಕತ್ತಿಗೂ ಕಣಾನನಿಗೂ ಕತೆ ಚೇಂಜ್ ಆಗಿಬಿಡುತ್ತೆ ಗೇಂದ್ರನ ದಾತಿನ ಕತ್ ಫಿನಿಶ್ ಗೇಂದ್ರನ ದಾತಿನ ಕಣಾನನ್ ಏನು ತಪ್ಪಿಸ್ಕೊಂಡು ಓಡಿದೆ ಅದು ಮುಂದೆ ಲೈಫ್ ಇದೆ ಸೊ ಆಮೇಲೆ ಇನ್ನೊಂದು ಇನ್ನೊಂದು ಥರ ಇರುತ್ತೆ ಧಿತ್ ಧಿತ್ ತ್ರಗ ಧಿತ್ ಧೀರ ಧೀರ ಕಿಟ ತಕ್ಕ ಧೀಂಗ ಧೀಂಗತ ಕೀತರ ಕಿಡ್ತಕತ ಇದರ ನಡನೆ ಭಾರ ಓಡೋದೇ ಇಲ್ಲ ಧಿತ್ ಧಿತ್ ತ್ರಗ ಧಿತ್ ಧೀರ ಧೀರ ಬೀಸ್ ವೀಟ್ ಇದಕ್ಕೆ ಹಾತಿಪುರನ್ ಅಂತ ಹೇಳ್ತೇವೆ ಅದು ನಡನೆ ಹಾಗೆ ದಿತ್ತಿತ್ರಗ ದಿ ಧೀರೆ ಧೀರೆ ಕಿಡ್ತಕ ಅಂತ ಹೇಳಿ ನಾವು ಫೇಲ ಅದು ತಯಾರಿ ತೋರಿಸ್ಬೋದು ತಯಾರಿ ಪಾರ್ಟ್ ಅದು ಬೇರೆ ಅದ್ರ ವಾಸ್ತವ ಧಿತ್ ಧಿತ್ ತ್ರಗ ಧಿತ್ ಧೀರೆ ಧೀರೆ ಕೀಟ ತಕ್ಕ ಧೀಂಗ ಧೀಂಗ ಅದು ಈಳಿಡುದು ಸೊ ಇಂಥ ಸಾಕಷ್ಟು ಅಂದರೆ ಇವೆಲ್ಲವೂ ತಬಲ ಬೋಲುಗಳೇ ರೇಲ ಕೂಡ ರೇಲಿಂದ ಬಂದಿರೋ ರೇಲ ಎಲ್ಲ ಯಾವುದು ನಿಸರ್ಗದಿಂದ ನಿಸರ್ಗನೇ ಎಲ್ಲ ಪ್ರೇರಣೆ ನಿಸರ್ಗನೇ ಆತರ ವಿಚಾರ ಮಾಡಿದ್ರೆ ಕಾರ್ಯಕ್ರಮದ ಕಡೆಗೆ ಬಂದಿದ್ದೀವಿ. ಪ್ರಶ್ನೆನ ಪೂರ್ಣಿಮಾ ಭಟ್ ಅವರು ಕಡೆಯದಾಗ ಒಂದು ಹಾಡ್ಬಿಟ್ಟು ಈ ಕಾರ್ಯಕ್ರಮ ಮುಗಿಸ್ತೀವಿ. ಪ್ರಶ್ನೆಗಳೆಲ್ಲ ಮತ್ತಿದ್ರೆ ಆಚೆಗೆ ಏನು ಹಾಡ್ಬಿಟ್ಟು ಶಿವರಂಜಿನ ಅಲ್ಲಿದೆ ಕಜರಿ. ಇದರಲ್ಲಿ ವರ್ಣನೆ ಎಲ್ಲ ಮಳೆಗಾಲದ ವರ್ಣನೆ ಬರ್ತದೆ ಇದರಲ್ಲಿ. ಆ
छाई घटाघन घो छाई घटाघन घो बदरा